ಬರ್ತಾ ಇದೆ ನನ್ನ ಹಣೆಲ್ ರಕ್ತ ಬಂದ್ರು ಪರವಾಗಿಲ್ಲ ಸದ್ಯ ಆ ಗುಳಿ ತಿಂದು ನಿಮ್ಮ ಪ್ರಾಣ ಹೋಗಿದ್ವಲ್ಲ ಮತ್ತೆ ಪ್ರಾಣನ ನೀವು ಬಂದು ಉಳಿಸಿದ್ರಲ್ಲ ಅಂತೂ ಆ ಗುಳಿ ತಿಂದು ನೀವು ಬದು ಗಟ್ಟಿಯಾಗಿದ್ದೀರಾ ಗಣಸು ಅಂದ್ರೆ ನೀವು ಹಾಗಿರಬೇಕು ಆ ನಮ್ಮ ಅವರ ಕೈ ತುತ್ತು ಅಂದ್ರೆ ಸುಮ್ಮನೆನ ಕಣ್ಣು ಬೆಗರ್ ಬುದ್ಧಿ ಬಿಡ್ಬಿಡ ಹೋಗ್ಬಿಡ್ತೀನಿ मत आूड़ी बंदू जोपान कंप सूर बिया गूड़ी बंद नंगे भय सर हो ना कौंट बंदीना मत बंद्री सतल सामान तक बंदी ಸಂತೆ ಕುಂಬಳಕಾಯಿ ತರ ದೇಹ ಬೆಳೆದಿದೆ ವಿನಃ ಬುದ್ಧಿ ಬೆಳೆದಿಲ್ಲ ಕಣ ಬಂದು ಏನಿತ್ತು ತಮಗೆ ಯಾರಾದ್ರೂ ಹುಡುಗ್ರೇನು ಎಲ್ಲಾದ್ರೂ ಉಂಟಾ ಅವರೆ ನಿಮ್ ಕೈ ತುತ್ತಲ್ ಬೆಳೆದ್ರು ಈ ಮೈ ಮೇಲೆ ಯಾರಾದ್ರೂ ಕೈ ಮಾಡಿ ಬದುಕೋರು ಉಂಟಾ ಮತ್ತೆ ಈ ಪೆಟ್ಟಿ ಗಾಯ್ತು ಸಂತೆ ಹೋಗ್ತಿದ್ನ ದಾರಿಯಲ್ಲಿ ಒಂದು ಹುಡುಗಿನ ಗುಳಿ ತಿಳಿಯಕೊಳ್ತಿದ್ದ आग चूरेटे बहला चेनप नहीं बेरे सहयोग साकु पेट नो साकु चूर पेट मनसु नोत गेग कई तक ऊटमी सुधारको यारू निखिल अलता यारू दुड मन साक्रे जीवक दाई आगत याकेगू बड़े योचने मगुन देवर को मगुंत कानू सा शव संस्कार के हण कल्ती कूड़े मुद्दे ऐर्पाड़ी आता बराजा जानबार पुट बलराम ऐन योचने सण वयस प्रीत साकानेवत गूली आने हिड़ कटाती गौर कई तुत आ रीति बड़े कण गौर अंत दिखिल परदेश प्रीत साकिया इन निम स्वंत मगने आगद्रे अदु प्रीत साको ऐनगी बलराम स्वंत मग अंदी देवर को मगुदिंत भाग्य नमें बेक्री हम धर्म धर्मराूर अंतर पड़ी तानु पुण्य मेरे जन्म सार्थकायत सार्थकायतु साकु ऊट मुगस नानू न गंड हीगे दिन नन मुख तीदु तीदु दूर तल्द्रे आमेले नि सौंदर्य दंड दंड इबर हमकू नम अत्र बंद मगन मद्वे मे इत सवर रूपये मधुदक्षिणे को अंत आस रूपये हद सवाल ना को चिन्ह अल अल मद्विया वर्ष कलता बंतु इन नम मोदलने रात्रि नोड़े मोदलने रात्रि नम को हद सवि रूपये बाकी मोदल बिचि मोदलने रात्रि कोने रात्रि तोर्ती तोर्तिया अलू वरदक्षिणे अंत कदिणे अंत नौवन वधे मतलब इली
ನಿಮ್ಮಪ್ಪಿ ಕೊಡಬೇಕಾದ ಬಾಕಿನ ಆದಷ್ಟು ಬೇಗ ಬಿಸಾಕಿ ನಿನ್ನ ಒಂದು ಕೈ ನೋಡೇ ಬಿಡ್ತೀನಿ. ಇಲ್ಲಿ ನಮಸ್ಕಾರ ಮಾಡು. ಪ್ರಾಣಿ ಎದುರುಗಡೆ ಬಂದ್ರೆ ಶುಭಶಕುನ ಅಂತಾರೆ ಹಿರಿಯರು. ವಿಚಾರ ಗೊತ್ತಿಲ್ಲ ಹೋದ್ರೆ ನನ್ನಂತ ತಿಳ್ಕೊಳ್ಳಿ. ಇದನ್ನ ಹಾಳು ಕತ್ತೆಗಿತ್ತೇನ್ ಬರಿ ಮೈ ಮೇಲೆ ಹತ್ಬಿಡುತ್ತೆ. ರಾಣಿಗೆ ಸಂಸ್ಕೃತದಲ್ಲಿ ಗಾರ್ಧದ, ತೆಲುಗಿನಲ್ಲಿ ಗಾರ್ಧಿ, ಹಿಂದಿ ಒಳಗೆ ಗಧ, ಇಂಗ್ಲಿಷ್ ಭಾಷೆ ಒಳಗೆ ಡೊಂಕಿ ಅಂತಾರೆ. ಈ ಪ್ರಾಣಿಗೆ ಒಂದೊಂದು ಭಾಷೆ ಒಳಗೆ ಒಂದೊಂದು ಹೆಸರಿದೆ. ಆದ್ರೆ ನಿಮಗೆ ಮಾತ್ರ ಯಾವ ಭಾಷೆಯಲ್ಲಿ ಕೇಳಿದ್ರು ಒಂದೇ ಹೆಸರು ನಂಜುಂಡಯ್ಯ ಅಂತ ಗೊತ್ತಾ? ಅಯ್ಯ ನೀನೊಂದು ಮತ್ತೆ ಏನ್ ಗೊತ್ತು? ಕಸ್ತೂರಿ ಅವ್ರು ಹೋದ್ ನಾವು ಕೊಡ್ತೀನಿ. ಮೂರು ದಿವಸ ಹೆಂಗೆ ಹೇಳ್ಕೊಂಬತ್ತಾ ಇದ್ದೀರಾ? ಇವತ್ತು ನೀವು ಕೊಡೋ ಗಂಟ ನಾನು ಬಿಡಕ್ಕಿಲ್ಲ. ಏನೇನು ಕೊಡ್ತೀನಿ ಅಂದಿದ್ದು? ಏನೋ ಕೊಡ್ತೀನಿ ಅಂತ ಹೇಳಿದ್ದೆ, ನಿಮ್ಗೆ ಯಾಕದಲ್ಲ? ಏನ್ ಕೊಡ್ತೀನಿ ಅಂತ ಹೇಳಿದ್ಲು? ನನ್ ರಾಣಿಗೆ ಹಲ್ವಾ ಅಂದ್ರೆ ತುಂಬಾ ಇಷ್ಟ, ಅದನ್ನ ಕೊಡ್ತೀನಿ ಅಂತ ಹೇಳಿದ್ರು ಅಷ್ಟೇ. ಹೋ ಹಲ್ವಾ ನಾನ್ ಕೇಳಿದ ಬೆಲ್ಲನೇ ಕೊಡಲ್ಲ ಅಂತ ನಿಮ್ ರಾಣಿಗೆ ಹಲ್ವಾ ಕೊಟ್ಬಿಟ್ಟಳ? ಒಂದ್ ಸಲ ಹಲ್ವಾ ಗಿಲ್ವಾ ಅಂತ ನನ್ನ ಮನೆ ಬಾಗಿಲಿಗೆ ಬಂದ್ರೆ ನಿನ್ನ ಎಡಗಾಲ್ನ ಜಾಸ್ ಒದ್ದು. ನಿಂದೆ ಹಣ್ಣೆ ನಿನ್ನ ನೋಡಲು ಸಾಲದು ಕಣ್ಣೆ, ಉಳಾರ ಮಾಡಿ ಸಾವುಕಾರ ಕೂಡಿ ಹಾಕುವೆಯ ನೀ ಮೋಡಿ, ಹಾಕುವೆಯ ನೀ ಮೋಡಿ. ಓಹೋ ಶಾಂತಗೊಪ್ಪ ಬಾಬಾ ಕೂತ್ಕೋಬಾ. ಹೇಳಮೇಲೆ ಹೇಳಮೇಲೆ ಅತ್ತೆ ಮನೇಲಿ ಅಳಿಯ ಮಲಗ್ದಂಗೆ ಆರಾಮಾಗಿ ಮರುಬಿಟ್ಟ ಕಾಲಲ್ಲ ಆರಿಸ್ತಾ. ಅಲ್ಲ ಇದೇನಿದೆ, ನೀನೊಬ್ಬನೇ ಬಂದ್ಬಿಟ್ಟಲ್ಲ, ಸಾವುಕಾರರು ಬರ್ಲಿಲ್ವಾ? ನಾನ್ ಬಂದ ಸುಲಭಾಗ ಅವ್ರು ಬರಕಾಗುತ್ತನ? ಹೆಂಡತಿ ಕಣ್ ತರ್ಸ್ ಬಿಡ್ಬೇಕಲ್ಲ. ಯಾಕೆ? ಅವ್ರಿಗೆ ಎಂಟಿ ಕಂಡ್ರೆ ಅಷ್ಟೊಂದು ಬಯೋಣ. ಅಯ್ಯೋ ಎಳೆ ನಿನ್ಬೇಕಾಗಿ, ಆ ಗೌರವ್ನವ್ರ ಹಣ ಆಸ್ತಿ ಅಂತಸ್ತಿನ ಮೇಲೆ ತಾನೇ ನಮ್ಮ ಯಜಮಾನ್ರು ಊರಿಗೆ ದೊಡ್ಡ ಮನುಷ್ಯ ಅನ್ಸ್ಕೊಂಡಿರೋದು. ಅಮ್ಮವ್ರು ಏನಾದ್ರು ಅಂತ ಇವ್ರನ್ನ ಹಿಡ್ದಟ್ಟು ಬಿಟ್ರೆ ಬೀದಿ ನಾಯಿನೂ ಒಂದೇ,
ಇವರು ಒಂದೇ ಯಾರ ವಿಷಯ ಮಾತಾಡ್ತಾ ಇದೀಯ ತಮ್ಮ ವಿಷಯನೇ ತಾವು ತಮ್ಮ ಗುಣಗಾನನೇ ಮಾಡ್ತಿದ್ದೆ ಯಜಮಾನ್ರೆ ನೀವು ಈ ಗ್ರಾಮದಲ್ಲಿ ಇರೋದ್ರಿಂದ ಕಾಲ ಕಾಲಕ್ಕೆ ಮಳೆ ಬೆಳೆ ಆಗ್ತಿದೆ ಅಂತ ಹೇಳ್ತಿದ್ದೆ ಅಷ್ಟರಲ್ಲಿ ಹೋದ ಕೆಲಸ ಏನಾಯ್ತು ಸುಂದರಿಗ ಒಳ್ಳೆ ಗಾಜಿನಿ ಹೆಂಗ ತಂದಿವ್ರು ತಗಳಿ ಎಲ್ಲಿದೆ ಕಾಣೆ ಒಳಗೆ ತುಂಬಾ ಹೊತ್ತಿನಿಂದ ನಿಮಗೋಸ್ಕರ ಕಾದು ಕಾದು ತುಂಬಾ ಹೊತ್ತು ಒಳಗಿದ್ರೆ ಕಾಲ್ ತೋಗುತ್ತೆ ಚಂಚು ಚಂಚಲ ಕಾಕರ್ರಿಗೆ ನಮಸ್ಕಾರ ನಮಸ್ಕಾರ ನನ್ನ ಮಗನೇ ಅವ್ರಿಗಲ್ಲ ಇವ್ರಿಗೆ ನಮಸ್ಕಾರ ನೀನು ಸಾವುಕಾರ ಚೆನ್ನ ನೋಡ್ಕೊಂಡ್ರೆ ಅವ್ರು ನಿನ್ನ ಸ್ವಲ್ಪ ನೋಡ್ಕೊಂಡ್ರೆ ಈ ವಿಷಯ ಅವ್ರು ಹೆಂಗಸ್ರಿ ತಿಳಿಬಾರ್ದು ಇವ್ರು ಊರಿಗೆ ತುಂಬಾ ಗೌರವ ನಡೀರಿ ಆಚೆಗೆ ಸಾವುಕಾರ ನೋಡಿ ಇದು ಗೋಬಿ ಜೋಡ ತಿರುಗಾಡು ಕೂತ್ಕೊಂಡು ಎಂಬರ ನಂಗೆ ನಮ್ ದಾರಿಗೆ ಅಡ್ಡ ಬರ್ತಾವ ಬಲರಾಮ ಏ ಅಪ್ಪ ಮುಂದೆ ಬಳನೆ ಗಾಡಿ ಬಿಡಿಸ್ಬಾರ್ದು ಬೇಗ ಬೇಗ ಮುಂದೆ ಕೊಡಿ ಅವನಿಗೆ ನಮ್ಮ ವಿಷಯ ಗೊತ್ತಾದ್ರೆ ಊರಿಗೆಲ್ಲ ತಂಟೆ ಬಾರಿಸ್ಬಿಡ್ತಾನೆ ಸುಂದ್ರಿಯ ಬೆಳಗ್ಗೆ ಹೇಳ್ತಿದ್ದಂಗೆ ಗಾಡಿ ಪರದೆ ಕಡೆ ಹೊಂಟಿದೆಯಲ್ಲ ಏನ ಸಮಾಚಾರ ನಮ್ಮ ಅಜ್ಜಿ ಮಗಳು ಹುಷಾರಿರ್ಲಿಲ್ಲ ಹೊಟ್ಟೆ ನೋವು ಇವ್ರಿಗೆ ಸಮಯ ಅದಕ್ಕೆ ಪಕ್ಕದೂರ್ನಾಗಿರೋ ಆಸ್ಪತ್ರೆ ಕರ್ಕೊಂಡು ಹೋಗೋಣ ಅಂತ ಹೊಂಟಿದ್ವಿ ಎಲ್ಲಾವನ ಇಷ್ಟು ದಿನ ಒಳ್ಳೆ ಒಂಟರು ಗಾಯಿತಲ್ಲಿ ತಿರುಗಾಡ್ಕೊಂಡಿದ್ದೆ ಈ ದಿನ ಇದ್ದಿದ್ದಂಗೆ ನಿಮ್ಮ ಅಜ್ಜಿ ಮಗಳು ಏನು ಬಂದ ಹೊರಗಡೆ ಗಲಾಟೆ ಮಾಡ್ತಿರೋದು ಏ ಮತ್ತೆ ಮಾತಾಡು ಮಾನ ಹೋಗುತ್ತೆ ನಂಗೇನಿಲ್ಲ ನಾನು ಪರ್ದನೆ ಕಿತ್ತೀನಿ ಅಯ್ಯೋ ನಿಮ್ ಮನೆ ಕಾಯುವಾಗ ಹಾಗೆಲ್ಲ ಮಾಡಿದ್ಯಾ ಸರಿ ಹಾಗಾದ್ರೆ 100 ರೂಪಾಯಿ ಕೊಡ 100 ರೂಪಾಯಿ ಈಗ ನನ್ನ ಹತ್ರ 100 ರೂಪಾಯಿ ಸಾಲ ಇಲ್ಲ ಹಾಗಾದ್ರೆ ಇದು ನನ್ನ ಮದ್ವೆ ಉಂಡ ನಮ್ ಹೆಂಡತಿ ವಿಷಯ ಗೊತ್ತಾದ್ರೆ ಇದೊಂದು ಕಿತ್ತಾಕ್ಬಿಟ್ಟ ನಾನು ಪರದೆ ಕಿತ್ತಾಕ್ತ ಸರಿ ಸರಿ ಇದು ಕಿತ್ ಪರದೆ ಕೇದ ಏನ್ ರಮಣ್ಣ ಗಾಡಿ ಕಿವಿ ಅಂಟಿಸ್ಕೊಂಡು ಕೇಳ್ತಿದ್ಯಲ್ಲ ಗಾಡಿಯಲ್ಲಿ ಯಾರಾದ್ರೂ ಹಾಡಾಡ್ತೀವಿ ಅಯ್ಯೋ ಹಾಡಾಡ್ತಿಲ್ಲ ಒಳಗಡೆ ಯಾರಾದ್ರು ಗುಸು ಗುಸು ಆಟ ಆಡ್ತಾನೆ ಅಯ್ಯೋ ಅದ ಆಟ ಅಲ್ಲ ನಮ್ಮ ಅಜ್ಜಿ ಮಗಳ ಗೋಳಾಟ ಎರಡು ದಿನದಿಂದ ಹೊಟ್ಟೆ ನೋವು ಬಂದು ಎರಡು ದಿನ ಹೆಂಗ್ ನಲ್ತಾವಳೆ ನೋಡಿ ನೀವು ದಂಗು ನೋಡ್ಕೊಂಡು ದಾರಿ ಬಿಡ್ಲಿಲ್ಲ ಅಂದ್ರೆ ಅವಳಿಗೆ ಇಲ್ಲ ಎರಿಗೆ ಆಗ್ಬಿಡ್ತೈತೆ ಅಷ್ಟೇ ಅಯ್ಯೋ ಇರುವುದಿಲ್ಲ ಮನ ಗಾಡಿಯಲ್ಲಿ ಹುಡುಗಿಗೆ ನಾನು ಸಹಾಯ ಮಾಡ್ತಾ ಇದ್ದೀನಿ ಏನ್ರೋ ದಾರಿಲಿ ಹೋಗ ಗಾಡಿನ ಅಡ್ಗಕ್ಕಾಗಿದ್ರು ಆಟ ಆಡ್ತಾ ಇದ್ದೀರಾ ನಿಮ್ಗೇನು ಹೇಳೋರ್ ಕೇಳೋರು ಯಾರು ಇಲ್ವಾ ನಡೀರಿ ಮನೆಗೆ ಏಯ್ ಸುಂದರ್ಗ ಒಡೆಯ ಗಾಡಿಯ ಮುಠಾಳ ದನ ಮೇಯಿಸ್ತೀನಿ ಅಂತ ಹೊಟ್ಟೆ ಬಿರಿಯೋ ತನಕ ತಿಂದು ಅಲ್ಲೋ ಪದ್ಮನ್ ಜೊತೆ ಚಕ್ಕಂದ ಆಡ್ತೀಯ ಯಜಮಾನ್ರೆ ಆ ವಯಸ್ಸಿಗೆ ಬಂದ ಹುಡುಗಿ ಜೊತೆ ಒಂದು ಸರಸ ಆಡ್ತಾನೆ 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 ಅದು ನೋಡ್ಬಿದಿಲಿ ಅಂತೂ ನಿಮ್ ಮನೆ ಮರ್ಯಾದನ ನಾಶ ಮಾಡ್ತಿದ್ದಾನೆ ಹೌದೇನೋ ಮನಿಹಾಳ ನಿಂದು ಏನ್ರಿ ಇದು ವಯಸ್ಸಿಗೆ ಬಂದು ಹುಡುಗನ ಮೇಲೆ ಕೈ ಮಾಡ್ತಿದ್ದೀರಲ್ಲ ಅವ್ನ ಏನ್ ತಪ್ಪಿದ್ದಾನೆ ಅಂತ ಗೌರವ್ನವ್ರೆ ಅವನ್ ಪರ ವಹಿಸ್ಕೊಂಡ್ ಮಾತಾಡ್ಬೇಡಿ ಇವನು ನಿಮ್ಮ ಗೌರವನೇ ಹರಾಜ್ ಹಾಕ್ಬಿಡ್ತಾನೆ ಮುಟ್ಟಾಳ ಏನು ನಮ್ ಬಲರಾಮ ನಮ್ ಗೌರವನ ಹರಾಜ್ ಹಾಕ್ತಾನೆ ಹೌದು ಅಮ್ಮವ್ರೆ ಇವನು ಆ ರಂಗಮ್ಮನ ಮಗಳು ಪದ್ಮನ್ ಜೊತೆ ಆಡಬಾರ್ದಾಟ ಆಡಿ ಆಡಿ ಸಾಕ್ ಸುಮ್ಮನಿರಿ ಅವರಿಬ್ರು ಅಣ್ಣ ತಂಗಿ ಹಾಗೆ ಅನ್ಯೋನ್ವಾಗಿದ್ದಾರೆ ಅವಳು ಇವ್ನ್ ಕರೆಯೋದೆ ಬಲರಾಮಣ್ಣ ಅಂತ ಪ್ರೇಮ ದೊಡ್ಡವ್ರ ಮಾತ್ಕೆಲ್ಲ ಬಾಯಕಂ ಬರ್ಬೇಡ ನಡಿ ಒಳಗೆ ಏ ಬಲರಾಮ ಇನ್ಮೇಲೆ ನೀ ನಿಮ್ಮ ಮನೇಲಿ ಇರ್ಕೂಡ್ದು ನಾನು ಅದೇ ನಿರ್ಧಾರಕ್ಕೆ ಬಂದಿದ್ದೀನಿ ಅಮ್ಮ ಹೇಳಿದ ಅರ್ಥ ಆಗಲಿಲ್ಲ ನಿನಗೆ ಇನ್ಮೇಲೆ ನೀನಲ್ಲಿ ಇರ್ಕೂಡ್ದು ನಡಿಯಾಚೆಂದ್ರೆ ನಮ್ಮನ್ನು ಹೋಗ್ಲಿ ಇತ್ತಿನ ಮನೆಗೆ ಕಣ ಇನ್ಮೇಲೆ ಅದೇ ನಿನ್ ಮನೆ ಇನ್ಮೇಲೆ ಅಲ್ಲೇ ನಿನ್ ಸಂಸಾರ ಗೌರ ಏನ್ ಹೇಳ್ತಿದ್ಯಾ ಅಲ್ಲ ರೀ ನನ್ ಬಲರಾಮನ ಮದುವೆ ಮಾಡ್ಬೇಕು ಅಂತ ನನಗೆ ಒಳ್ಳೇನೂ ಇಲ್ಲ ಆದಷ್ಟು ಬೇಗ ನಿಮ್ಗೊಂದು ಮದುವೆ ಮಾಡ್ಬಿಟ್ರೆ ಅವನ್ ಪಾಡಿಗೆ ಸಂಸಾರ ಮಾಡ್ಕೊಂಡು ಸುಖವಾಗಿರ್ತಾನೆ ಅವನ್ ಮೇಲೆ ಬೇರೆಯವ್ರ ಚಾಡಿಗಳದು ನಿಲ್ಲುತ್ತೆ ಇಷ್ಟು ದಿವಸ ಪುಕ್ಸಟ್ಟೆ ಅನ್ನ ಹಾಕಿದ್ದು ಅಲ್ದೆ ಅಷ್ಟೊಂದು ಖರ್ಚು ಮಾಡಿ ಮದುವೆ ಬೇರೆ ಮಾಡ್ತೀರಾ ಅಮ್ಮ ಅವ್ರೆ ಶಾನ್ ಬೋಗ್ರಿ ಅಮ್ಮ ಅವ್ರೆ
ನೀನು ನೋಡ್ಕೊಳ್ಬೇಕಾಗಿರೋ ವ್ಯವಹಾರ ಏನಿದ್ರು ಹೊರಗಡೆ, ಈ ಮನೆ ಒಳಗಲ್ಲ. ಏನೇ ಆದ್ರೂ ನಿಮ್ಮನ್ನ ತಿಂತಿರೋನು ಈ ತಬ್ಲಿಗೋಸ್ಕರ ಸುಮ್ಮನೆ ಅಷ್ಟೊಂದು ಹಣ ಪೋಲ್ ಮಾಡೋದು ಒಳ್ಳೇದಲ್ಲ ಅಂತ ಹೇಳ್ದೆ ಅಷ್ಟೇ. ಯಾಕೆ ನಿಮ್ಗೇನು ಹೊಟ್ಟೆ ಉರಿನ? ನಿನ್ ಮಾತ್ ಕಕ್ಕನ್ ಪಾಪ ಇವನ್ ಮೇಲೆ ಸುಮ್ಮನೆ ರೇಗಾಡ್ಬಿಟ್ಟು. ಯಜಮಾನ್ರೆ ಪದ್ಮಾ, ಇದ್ಯಾ ಈ ಊರಿನ ಒಂದ್ ಒಳ್ಳೆ ಹುಡುಗಿ ಇದೆ, ನಮ್ ಬಲರಾಮಣ್ಣನ್ಗೆ ಸರಿಯಾದ ಜಡಿ ಅಂತ ಅಮ್ಮ ಅವ್ರ ಹತ್ರ ಹೇಳಿದ್ದೆ. ಅದಕ್ಕೆ ಅವರು ನಾವು ಹುಡುಗಿ ನೋಡಕ್ ಬರ್ತಿದೀವಿ, ಹುಡುಗಿ ತಂದೆಗೆ ಹೇಳ್ಬಿಡು ಅಂತ ನಾನು ಅವಳ ಹತ್ರ ಹೇಳಿ ಕಳಿಸಿದ್ದೆ ಕಣು. ಬನ್ನಿ ಬನ್ನಿ. ಅಯ್ಯೋ ಯಾಕೆ ಹೀಗ್ ನಿಂತ್ಬಿಟ್ಟೆ? ನಮಸ್ಕಾರ ತಾಯಿ. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಂಡ ನಿಮ್ಮಂತ ಶ್ರೀಮಂತರು ಈ ಬಡವನಲ್ಲಿ ಬಂದಿದ್ದೀರಾ, ನಿಮ್ಗೆ ಉಪಚಾರ ಮಾಡೋ ಶಕ್ತಿ ನನಗಿಲ್ಲ. ನಿಮ್ಮ ಉಪಚಾರಕ್ಕಿಂತ ವಿಶ್ವಾಸನೇ ಮುಖ್ಯ. ಮೊದಲು ಹುಡುಗಿನ ಕರ್ಕೊಂಡು ಬನ್ನಿ. ಬಲರಾಮ ಪ್ರೇಮ ಬಲರಾಮ ಇಲ್ಲಿ ಅಣ್ಣ ಹೊರಗಡೆ ನಾಚ್ಕೊಂಡು ನಿಂತಿದ್ರು, ನಾನು ಹೇಳ್ಕೊಂಡು ಬಂದೆ. ಕುತ್ಕೋ ಹೋಗೋಣ. ಯಾಕೆ ನಿಂತ್ಕೊಂಡಿದ್ಯೋ, ಕೂತ್ಕೊಳ್ಳೋ. ಸಾವಿತ್ರಿ ಅಮ್ಮ ಅವ್ರಿಗೆ ನಮಸ್ಕಾರ ಮಾಡಮ್ಮ. ಸರಿಯಾಗಿ ಸುಖವಾಗಿ ಬಂತ, ಕೂತ್ಕೊ. ಬಲರಾಮಣ್ಣ ಹುಡುಗಿ ಬಂದಾಯ್ತು, ಕತ್ತೆಕ್ ನೋಡು. ಅಯ್ಯೋ ಚೆನ್ನಾಗಿದ್ದಾಳೆ. ಅದವ್ರೆ ಈ ಹುಡುಗಿ ನನಗೆ ಮೊದ್ಲೇ ಗೊತ್ತು. ನಿಮ್ದು ಗೊತ್ತು ತಕ್ಕೊಳಪ್ಪ. ಅದ್ರಲ್ಲಿ ಇದ್ರು ನೋಡಿದ್ರೆ ಅವತ್ತು ಹೇಳ್ದಲ್ಲ ನಮ್ಮ ಹುಡುಗಿನ ಗುರಿ ತಿಳ್ಕೊಂಡಾಗ ಕಾಪಾಡ್ಬಂದ್ಬಿಟ್ಟು ಆ ಹುಡುಗಿ ಹಿಂದೆ ಮಾಡ್ರೆ. ಓ ಹಾಗೆ ವಿಷಯ. ಬಂದಮ್ಮ ಈ ಹುಡುಗಿ ನನ್ಗೆ ಗೊತ್ತೇನಪ್ಪ, ನಿಮ್ಗೆ ಇಷ್ಟ ಆಗೋದ್ರೆ ಹೇಳ್ತೀಮ್ಮ. ಅಮ್ಮ ಈ ಮದುವೆನ ಅದ್ದೂರಿಯಾಗಿ ಮಾಡ್ಕೊಳ್ಳೋ ಶಕ್ತಿ ನನಗಿಲ್ವಾ ಅಮ್ಮ? ಅದರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಮದುವೆ ಖರ್ಚನ್ನ ನನಗೆ ಸೇರಿದ್ದು, ಆದಷ್ಟು ಬೇಗ ಒಂದೊಳ್ಳೆ ಮುಹೂರ್ತ ನೋಡಿ ಮದುವೆ ಮಾಡಿಬಿಡೋಣ. ಜೈನವರೇ. ಓ ಬಲರಾಮ ಬಾರಪ್ಪ ಬಾ. ಏನ್ ಸಮಾಚಾರ? ಏನೂ ಇಲ್ಲ. ಏನು ಇಲ್ಲ ಮೇಲೆ ಯಾಕೆ ಬಂದೆ? ಅದು ಅದು ಅವರು ನನ್ ಕರ್ಕೊಂಡ್ ಅದಲ್ಲ ಅವರು ನಂಗೆ ಸೆಂಡ್ ಮಾಡಿದ್ದಾರೆ ನನ್ನ ಮದುವೆಗೆ ನೀನು ಬರ್ಬೇಕು ಅಂತ ಹೇಳಕ್ ಬಂದೆ. ಇಲ್ಲ ಗುರುತಲ್ಲಿದ್ದಂಗಿದ್ಯಾ ಮದುವೆ ನಾಚ್ಕೊಳ್ಳೋದು ನೋಡ. ಬಲರಾಮ ತುಂಬಾ ಸಂತೋಷ ಕಣಪ್ಪ, ನೀನು ಇವ್ರ ಮಗ ಇದ್ದಂಗೆ ನಿನ್ ಮಗ ಖಂಡಿತ ಬರ್ತೀನಿ ಬರ್ತೀನಿ. ಧ್ರುವಂತ ಇಂದ್ರಿಶ್ಚಿತ್ತಿಸ್ತಾಯಿ ರತ್ನ ಸಿಂಹಾಸನ ಸಮರ್ಪಯಾಮಿ ಪಾದಯೋ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ ಪುತ್ರಯೋ ಅರ್ಜುನ ಸಮರ್ಪಯಾಮಿ ಇತಿ ಸಮರ್ಪಯಾಮಿ ನಾನಾರ್ಥಂ ಸಮರ್ಪಯಾಮಿ ಅಸ್ತ್ರಾರ್ಥಂ ಪುಷ್ಪಾಣಿ ಸಮರ್ಪಯಾಮಿ ಉಪವೀತಾನಿ ಸಮರ್ಪಯಾಮಿ ದಿವ್ಯ ಪರಿಮಳಗಂಧಾನ್ ಸಮರ್ಪಯಾಮಿ ಸರ್ವೋದ್ಗಾರ ಪೂಜಾನ್ ಸಮರ್ಪಯಾಮಿ ಶ್ರೀರಾಮಂದ ಶರದಾತ್ಮಗಮ ಪ್ರಮೇಯಂ ಶ್ರೀರಾಮ ಧೂತಂ ಶಿರಸಾ ನಮಾಮಿ ಸೀತಾರಾಮ ವಿವಾಹ ಸಮಯ ಜೇಯಾದಿರಂ ಮಂಗಳಂ ಮಾಂಗಲ್ಯೇನ ಮಮ ಜೀವನ ಹೇತನ ಕಂಠೆ ಭಸ್ಮಾದಿ ಜೀವಾಂ ಶರದರ್ಶನಂ. ಶಬಾಸ್ ಅಣ್ಣ ಶಬಾಸ್. ನಿಮ್ಗಿರೋ ಬುದ್ಧಿ ಈ ನನ್ ಮಗನ್ ತಲೆಗೆ ಹೋಗಿಲ್ವಲ್ಲ. ಏನಾರ ಅವ್ರಿಗೆ ಹಾಕ್ಬೇಕ? ಇನ್ನೂರು ಹೋಗಿ ಹಾಕ್ಬಿಟ್ಟು ಬರ್ತೀನಿ. ಬಲರಾಮಣ್ಣ ಇದು ನನ್ನ ರಾಣಿ ಕಾಣಿಕೆ, ಅತ್ತಿಗೆಯವ್ರಿಗೆ ಹಾಕು. ಇದು ನನ್ನ ಕಾಣಿಕೆ ನಿಮಗೆ, ಇದು ನಮ್ಮಿಬ್ರು ಕಾಣಿಕೆ. ಹೌದಾ? ಬರಗಾಲಿಟ್ಟು ಒಳಗಡೆ ಹೋಗೋಣ. ಯಾಕೆ ನಿಂತ್ಬಿಟ್ಟೆ? ಹೋಗಮ್ಮ. ನಿಮ್ಗೆ ಯಾಕೋ ಇದಕ್ಕೆ ಆಗುತ್ತೆ. ನಮ್ ಬಲರಾಮಣ್ಣ ಹುಲಿ ಏನಲ್ಲ, ನಡಿ ಒಳಗೆ.
ಏನಮ್ಮ ನೀರು ಕಾದಿದೆ ಸ್ನಾನ ಮಾಡ್ಬೇಕಂತೆ ಸರಿ ಸರಿ ನಡಿ ನಡಿ ಹದಿನೈದು ಬಟ್ಟೆ ಇದೆ ನಾಳೆ ತಂದ್ಬಿಡು ಸರಿ ಕಣ್ರವ ಶರಣಭೋಗ ನಂಜನಗೂಡಿನಿಂದ 3000 ರೂಪಾಯಿ ತೆಗೆದುಕೊಂಡು ನನ್ನ 5 ಎಕರೆ ಜಮೀನನ್ನು ಇವರಿಗೆ ಕೊಟ್ಟಿರುವುದಾಗಿ ಕ್ರಯಪತ್ರ ಬರೆದು ಕೊಟ್ಟಿರುತ್ತೇನೆ ವೆಂಕಟಪ್ಪ ಹುಜೂರ ಈ ಪತ್ರದಲ್ಲಿ ನಿನ್ನ ಹೆಬ್ಬೆಟ್ಟು ಈ ಪತ್ರದಾಗ ಏನ್ ಬರೆದಿದ್ರ ಬಗ್ಗೆ ಇನ್ನೇನ್ ಬರೀತಾರೆ ನಿನ್ನ ಜಮೀನ ಮೇಲೆ ನೀನು 1000 ರೂಪಾಯಿ ಸಾಲ ತಗೊಂಡಿದ್ಯಾ ಅಂತ ಸರಿನಾ ಸರಿ ಬುದ್ಧಿ ಹೆಬ್ಬರ್ತಾ ಎಲ್ಲ 1000 ರೂಪಾಯಿ ಕೊಟ್ಟು 5 ಎಕರೆ ಜಮೀನು ಮುಂತಿದ್ದಾನಲ್ಲಪ್ಪ ಮಾರ್ತೀನಿ ಇರು ಒಂದು ಎರಡು ಮೂರು ಎಂಟು ಒಂಬತ್ತು ಹನ್ನೆರಡು ಮೂರು ನಾಲ್ಕೈದಾರು ಏಳು ಎಂಟು ಒಂಬತ್ತು ತಗೋ ಸರಿ ಇದೆಯಲ್ಲ ನೋಡ್ಕೊ ಹ ಕತ್ತೆ ನನ್ ಪತ್ರ ನುಂಗ್ಬಿಡ್ತಲ್ಲ ನೀವು ನೀವು ಇದಕ್ಕೆ ನೆಲಾನೇ ಗುಮ್ ಅಂತ ನಂಬುತ್ತಿದ್ರಿ ಈ ಕತ್ತೆ ಒಂದ್ ಸ್ವಲ್ಪ ತಂದು ತಿಂದಾರ್ದ ವೆಂಕಯ್ಯ ನೀನು 1000 ರೂಪಾಯಿ ಕೊಟ್ಟು ಈ ಪತ್ರದಾಗೆ 3000ಕ್ಕೆ ನೀನ್ ಜಮೀನ ಯೂಸ್ ಮಾಡ್ದಂಗೆ ಬರ್ಕೊಂಡಿದ್ರು ಈಗ ಪತ್ರನೇ ಇಲ್ವಲ್ಲ ಈಗ ಆ ಜಮೀನು ನಿಂದೆ ಈ 1000 ರೂಪಾಯಿ ನಿಂದೆ ಹೋಗು ಮಜ್ಜಾ ಮಾಡೋದ್ ಹೋಗು ಅಂದಪ್ಪ ನೀನ್ ಮಾಡ್ತಿದ್ ಮೋಸಕ್ಕೆ ಇದು ಸರಿಯಾದ ಶಿಕ್ಷೆ ರಂಗಮ್ಮ ಏ ರಂಗಮ್ಮ ಏನ್ ಸುರಣ್ಣ ಎಲ್ಲಮ್ಮ ನಿಮ್ ತಾಯಿ ಜ್ವರದಿಂದ ಮಲಗಿದ್ದಾರೆ ಹೌದೌದು ಕಾಲ ಕೆಳಗೆ ಬಂದಾಗೆಲ್ಲ ಜ್ವರ ಬಂದ್ಬಿಡ್ತದೆ ಏ ರಂಗಮ್ಮ ದಯವಿಟ್ಟು ಈ ಕೆಲ ಕೂಗಾಡ್ತೀರಿ ನಿಮ್ ದಮ್ಮ ಹೇಳ್ತೀನಿ ಸುರಣ್ಣ ಯಾಕೆ ಮನೆ ಮುಂದೆ ನೀವು ಕೂಗಾಡ್ತಿದ್ಯಾ ಕೂಗಾಡ್ದೆ ನೀನ್ ಕುರಿಲ್ಲ ನೀನು ಗಂಡ ಈ ಮನೆ ಮೇಲೆ ಸಾಲ ತಗೊಂಡ್ ತಿನ್ಬಿಟ್ಟು ಬಟಕ್ಕಂದ್ಬಿಟ ನೀನು 2 ವರ್ಷದಿಂದ ಇವತ್ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ವಾಯ್ದೆ ಹೇಳ್ತಾನೆ ಇದ್ಯಾ ಈಗ ನನಗೆ ಅರ್ಜೆಂಟ್ ಆಗಿ ಹಣ ಬೇಕೇ ಬೇಕು ಸುರಣ್ಣ ಕೋಪಿಸ್ಕೋಬೇಡ ನನ್ನ ಯಜಮಾನ್ರು ಬದುಕಿದ್ರಿ ಇಷ್ಟೊತ್ತು ನಿನ್ ಸಾಲ ಎಲ್ಲ ತೀರ್ಸ್ಬಿಡ್ತಿದ್ರು ಸ್ವಲ್ಪ ದಿನ ಕಾಲಾವಕಾಶ ಕೊಡು ಹೇಗಾದ್ರೂ ಮಾಡಿ ನಿನ್ ಸಾಲ ತೀರ್ಸ್ಬಿಡ್ತೀನಿ ಸುರಣ್ಣ ಅದೆಲ್ಲ ನನಗೆ ಗೊತ್ತಿಲ್ಲ ಈಗ 5000 ರೂಪಾಯಿ ಕೊಡ್ತೀಯೋ ಇಲ್ಲ ಈ ಮನೆ ಸಾಮಾನು ಎಲ್ಲ ಬೀದಿಗೆ ಹಾಕ್ಸಿ ಮನೆಗೆ ಬೀದಿ ಹಾಕಿಸ್ಲೋ ಯಾಕೆ ಸುಮ್ಮನೆ ನಿಂತ್ಬಿಟ್ಟೆ ಏನ್ ಮಾಡ್ಬೇಕು ಅಂತ ಅದಕ್ಕೆ ತೋಚ್ತಾ ಬರೇ ಬಿಡು ನಾನ್ ದಾರಿ ತೋರಿಸ್ತೀನಿ ಏ ರುದ್ರ ಮಗ ಮನೆಯವರಿಗೆ ಸಾಮಾನ್ಯ ಹೊರಗಾಕೋ ಏ ಕಡಿಮೆ ಏ ಬರೋ ಈ ಕಡೆ ಶರಣ ಉತ್ತರದ ಗುಂಡಿಗೆ ಅಸಲು 2000 ಬಡ್ಡಿ 3000 ಒಟ್ಟು 5000 ಅಸಲು 2000 ಬಡ್ಡಿ 3000 ಶರಣ ಒಂದ್ ತಿಂಗಳ ಕಾಲ ಅವಕಾಶ ಕೊಡು ಈ ಬಾರಿ ಬಾಳೆಪಾಸಿ ಮಾಡಿಬಿಟ್ಟು ಇವ್ರೇನ್ ಕೊಡ್ಬೇಕಾದ್ರೆ ನಾನು ಕೊಡ್ತೀನಿ ಒಂದ್ ತಿಂಗಳ ಆಗಲ್ಲ 25000 ಕೊಡೋಂಗಿದ್ರೆ ಮಾತಾಡು ಇಲ್ಲ ಅಂದ್ರೆ ಮನೆಗೆ ಹೋಗ್ತೀನಿ ಏ ಮನೆ ನಿಂತ ಅಂತ ಸಲಿ ಸಲ್ಕೊಂಡಿದ್ದಾರೆ ಅದಕ್ಕೆ ಕೋರ್ಟ್ ಕಚೇರಿ ನೀವೇ ಅದೆಲ್ಲ ನನ್ಗೆ ಗೊತ್ತಿಲ್ಲ ಏ ರಂಗಮ್ಮ ಇವತ್ ಹಣ ಕೊಡ್ತೀಯಾ ಇಲ್ಲ ಮನೆಗೆ ಬೀಗಾಕಿಲ್ಲ ಸ್ವಲ್ಪ ಇರಿ ಸ್ವಲ್ಪ ಇರಿ ನೋಡಿ ಮಾತ್ರ ಪಡ್ಬೇಡಿ ನಿಮ್ ಹಣ ಎಲ್ಲೂ ಹೋಗಲ್ಲ ಪದ್ಮ ಬಾಳ್ಗೆ ಪದ್ಮ ಈ ಸಾಲದ ವಿಷಯ ಮೊದಲೇ ನನ್ನ ಮಾತು ಹೇಳಿದ್ರೆ ಮನೆ ಮುಂದೆ ಇವಾಗ್ಲೇ ಇರ್ತಿರ್ಲಿಲ್ಲ ಮುದ್ದ ಬಂದು ಹೇಳಿದ್ಮೇಲೆ ಗೊತ್ತಾಯ್ತು ತಗೋ ಅಮ್ಮ ಕೊಟ್ಟಿದ್ದಾರೆ ಈ 5000 ರೂಪಾಯಿ ಅವನಿಗೆ ಕೊಟ್ಟು ಸಾಲದ ಪತ್ರನ ಹರಿದಾಕ್ಬೇಕಂತೆ ನಿಜಕ್ಕೂ ಈ ಊರಿನ ಬರ್ಮದೇತಿ ಪ್ರೇಮ ನಮ್ಮ ಮನೆಗೆ ಎಷ್ಟು ಬಾರಿ ಅಕ್ಕಿ ನಾಗಿ ಕಲ್ಸಿದ್ಯಾ ನಮ್ಗೆ ಹುಡ್ಕೊಳಕ್ ಬಟ್ಟೆ ಕೊಟ್ಟಿದ್ಯಾ ಅದ್ ಸಾಲದ ಅಂತ ಈಗ ಸಾಲ ತೀರ್ಸೋದಕ್ಕೆ ಎಷ್ಟಿನ ಹಣ ಬೇರೆ ಕೊಡ್ತಿದ್ಯಾ ನಿಮ್ ಋಣ ಹೇಗ್ ತೀರಿಸ್ಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಬೇರೆ ನಿನಗೂ ಒಂದ್ ಸಲಹೆ ಕೊಡ್ತಾನೆ ಆಗ ತೀರಿಸುವಂತೆ ಮೊದ್ಲು ಹಣ ಕೊಟ್ಟು ಪತ್ರ ಇಸ್ಕೋ ಬಲರಾಮ ಏನಪ್ಪ ಅವ್ರೆ ಇವತ್ ರಾತ್ರಿ ಗದ್ದೆಗೆ ನೀರು ಹಾಯಿಸೋದಕ್ಕೆ ಆ ಕೆಂಚನ್ಗೂ ಮುದ್ದನ್ಗೂ ಹೇಳಿದ್ದೆ ಆ ಕೆಂಚ ನನ್ಗೆ ಹುಷಾರಿಲ್ಲ ನಾನು ಹೋಗಲ್ಲ ಅನ್ನಂತೆ ಹೋಗ್ಲಿ ಬಿಡಿ ಪಾಪ ಸುಧಾರಿಸ್ಕೊಳ್ಳಿ ನಾನೇ ಹೋಗ್ಬಿಡ್ತೀನಿ ಮರ್ತ್ಬಿಟ್ಟಿಯೋ ಇಲ್ಲಪ್ಪ ಅವ್ರೆ Thank you.
ಬಂದೆ ಜೋಪನ ಬರ್ತೀವಿ. ಯಾಕ್ರಿ ಏನಾಯ್ತು? ಯಾರು ಕಿರ್ಚಿಕೊಂಡಿದ್ದು? ಹೌದು ನೀವ್ಯಾಕೆ ಬಂದ್ರಿ? ಯಾರೋ ಓಡೋದಂಗೆ ಶಬ್ದ ಕೇಳಿಸ್ತದೋರ ನೋಡೋಣ ಅಂತ ಬಂದೆ. ಅಷ್ಟ ಸಾವಿತ್ರಿ ಕಿರ್ಚಿಕೊಂಡ್ಲು. ಸಾವಿತ್ರಿ 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 ಯಾಕಮ್ಮ ಏನು ಯಾಕೆ ಕಿರ್ಚಿಕೊಂಡೆ? ಅದು ಕನಸಿನಲ್ಲಿ ಯಾರೋ ಕಳ್ಳರು ಬಂದು ಹಿಡ್ಕೊಂಡಂಗಾಯ್ತು. ಅಲ್ವೋ ರಾತ್ರಿ ಹೊತ್ತು ನೀನ್ ಗದ್ದೆ ಹೋಗ್ಬೇಕಾದ್ರೆ ಬಾಗ್ಲ ಹಾಕು ಅಂತ ನೀನ್ ಹೆಂಡತಿ ಹೇಳೋದ್ ಬೇಡವಾ? ಯಾಕಪ್ಪ ಅವ್ರೆ ಇಲ್ಲಿಂದ ಯಾವ ಆಯ್ತಾ? ಹಾಗಲ್ಲ ಕಣೋ, ಯಾರಾದ್ರೂ ಕಳ್ಳರು ಗಿಳ್ರು ಬಂದು. ಸರಿ ನೀವು ಹೋಗಿ ಇವನಿಗೆ ಬುದ್ಧಿ ಹೇಳ್ತೀರಲ್ಲ. ಸಾವಿತ್ರಿ ಇನ್ಮೇಲೆ ಬಲರಾಮ ಇಲ್ದೇ ಇರುವಾಗ ಭದ್ರವಾಗಿ ಬಾಗ್ಲ ಹಾಕೊಂಡು ಮಲ್ಕಮ್ಮ. ಬಲರಾಮ ಇಷ್ಟ ಬೇಗ ಬಂದ್ಬಿಟ್ಟಲ್ಲ, ಗದ್ದೆ ನೀರಾ ಸಾಯ್ತಾನ? ಮುತ್ತ ನಾನು ನೀರು ಹಾಯಿಸ್ತೀನಿ. ಹೊಸ್ದಾಗಿ ಮದುವೆಯಾಗಿ ಚಳಿ ಯಾಕೆ ಒದ್ದಾಡ್ತೀಯ? ಮನೆ ಹೋಗು ಅಂದ, ಅದಕ್ಕೆ ಬಂದ್ಬಿಟ್ಟೆ. ಸರಿ ಸರಿ ಹೋಗಿ ಮಲ್ಕೊಂಡು ನಡೀರಿ. ನನಗೆ ಅಕ್ಕೋ ಮನೇಲಿರೋಕೆ ಹೆದರಿಕೆ ಆಗುತ್ತೆ. ಹೆದರಿಕೆ ಯಾಕೆ? ಅವರು ನಿಮ್ಮ ನೋಡೋ ರೀತಿನೂ ಚೆನ್ನಾಗಿಲ್ಲ. ನಾನು ಒಂಟಿಯಾಗಿರುವಾಗ ಹೇಗಾಗೋ ನಡ್ಕೋತಾರೆ, ಯಾವಾಗ ಏನ್ ಮಾಡ್ಬಿಡ್ತಾರೋ ಅಂತ ಭಯ ಆಗ್ತದೆ. ಅವರು ಯಾವಾಗಲೂ ನಾನು ನಾವು ಕೆಟ್ಟ ಕಣ್ಣಿಂದ ನೋಡ್ತಿರ್ತಾರೆ. ರಾಕ್ಷಸು ಅವನು ತಂದೆ ಸಮಾನ ಕಡೆ. ಇನ್ನೊಂದ್ಸಲ ಅವ್ರ ವಿಷಯ ಏನಾದ್ರು ಕೆಟ್ಟ ಮಾತಾಡಿದ್ರೆ ನಿನ್ನ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ. ಇನ್ನೂ ಮನೆಗೆ ಬಂದು ಎರಡು ದಿನ ಆಗ್ಲಿಲ್ಲ, ಆದ್ರೂ ಮನೆ ಮೇಲೆ ಹೋಗ್ತೀನಿ. ಸಾವಿತ್ರಿ ಸಾವಿನ ತಬ್ಬೇಕಾಯ್ತ? ಅವ್ರು ಯಾವ್ದು ತಪ್ಪಿದ್ರು ಮಾಡಿದ್ರಿ? ನೀನ್ ಸ್ವಲ್ಪ ಬುದ್ಧಿವಾದ ಹೇಳಿ ಸಿದ್ಧಿಯಪ್ಪ. ಮಗನು ನೀನು ನೋಡಿದ ದಿಕ್ಕು ಕಣಪ್ಪ. ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ಮಗಳನ್ನ ನನ್ನ ಜೀವನ ನೋಡ್ಕೋತೀನಿ. ಯಾಕೆ ಕಳ್ತಾ ಇದ್ದೀರಾ? ನಮ್ಮಿಂದ ನಿಮ್ಮ ಮನಸ್ಸಿಗೆ ನೋವಾಯ್ತಾ? ಹೋಗಿಟ್ಟೆ ಕಳಿಸು ಹಾಕಿರೋದು, ಅದ್ರಲ್ಲೇನ್ ತಪ್ಪು? ನಮ್ಮ ಜೀವನದಲ್ಲಿ ಒಬ್ಬರನ್ನು ಕೈ ತೋರ್ದಿಲ್ಲ. ಈಗ ನನ್ನ ಮನುಷ್ಯತ್ವ ಕಳ್ಕೊಂಡು ನಿನ್ ಹೋಗ್ಬಿಟ್ಟೆ. ನಿನ್ ಕೈ ನೋಡ್ತೀನಿ, ನಿನ್ ಮುಂದೆ ನನ್ ಕೋಪ ಬೇಡ, ನಡ್ಕೋಬೇಡ. ನನ್ನ ಮೈ ಚರ್ಮ ಸುಲ್ಲು ಚಪ್ಪಲಿ ಮಾಡಿಕೊಟ್ರು ಸಿಕ್ಕಾಗಲ್ಲ ಸಾವಿತ್ರಿ. ದಯವಿಟ್ಟು ದೂರ ಮಾಡ್ಬೇಡ ಸಾವಿತ್ರಿ, ದೂರ ಮಾಡ್ಬೇಡ.
ಸೊಗ್ಸಾಗಿ ಬೆಳೆದಿದ್ಯಾ ಜಯಣ್ಣ, ಈ ಬಾರಿ ಈ ಬೆಳೆನೆಲ್ಲ ನಾನೇ ತಗೊಂಡ್ಬಿಡ್ತೀನಿ. ಗೆಡ್ಮೆಂಟ್ ಮಾಡಿ 10,000 ರೂಪಾಯಿ ಸಾಲ ಕೊಟ್ಟಿದ್ದಾರೆ ಶಂಕರಪ್ಪನವರ. ನಾನು ಬೆಳೆಲ್ಲ ಬೆಳೆಸಿದ್ದು, ನಮ್ಮ ಅನಂತ ಅವನ ಕಾಲೇಜ್ ಫೀಸ್ ಕಟ್ಟಿ ಪರೀಕ್ಷೆ ಕೊಡಿಸಿದ್ದು. ಅವಾಗ ಕೊಟ್ಟಿದ್ದು ಸಾಲ, ಇವಾಗ ಮಾಡ್ತಿರೋದು ವ್ಯಾಪಾರ. 10,000 ರೂಪಾಯಿ ವಜಾ ಹಾಕೋ. ಇನ್ 10,000 ರೂಪಾಯಿ ತಗೊಂಡು ಬರೋ ವಾರ ನನ್ನ ತಮ್ಮ ಲಾರಿ ತಗೊಂಡ್ ಬರ್ತಾನೆ, ಲೋಡ್ ಮಾಡಿ ಕಳಿಸ್ಬಿಡು. ಆಯ್ತು ಜಯಣ. ಜಯಣ ಏನೋ ಸುಮ್ಮನೆ ಯಜಮಾನ್ ಹೇಳ್ಕೊಳ್ತವ್ರೆ, ಈಗಲೇ ಬರ್ಬೇಕಂತೆ. ಬಾವಾ ಯಾವ ಯಜಮಾನ? ನಮ್ ಸಾವುಕಾರ ಬರ್ತಾ ಇದ್ದಾನು. ಯಾಕಂತೆ? ನಂಗ್ ಗೊತ್ತಿಲ್ಲಪ್ಪ, ಈಗಲೇ ಕರ್ಕೊಂಡ್ ಬಂತಾರು. ಬಾವಾ ಬಾ. ಫ್ಯಾಕ್ಟ್ರಿ ಕೆಲಸ ಎಷ್ಟು ಚೆನ್ನಾಗಿ ನಡೆಯುತ್ತಿದೆ ನೋಡಿದ್ರ? ಎರಡ್ ಕಡೆನು ಗುಡ್ಡೆ ಸರಿಯಾಗಿ ಹಾಕ್ಸು. ಏನಂಗ ಬುದ್ಧಿ, ಗಂಡಾಳೆಷ್ಟು ಹೆಣ್ಣಾಳೆಷ್ಟು ಲೆಕ್ಕ ಸರಿಯಾಗಿ ಇಟ್ಟಿದ್ಯಾ? ಎಲ್ಲ ಸರಿಯಾಗಿ ಬರ್ಕೊಂಡಿದ್ದೀನಿ ಬುದ್ಧಿ. ನಮಸ್ಕಾರ ಸಾವುಕಾರ. ನಮಸ್ತೆ. ಏನ್ ಜಯಣ್ಣ, ಚೆನ್ನಾಗಿದ್ಯಾ? ಜೋರ್ ಕುಟುಂಬ ಚೆನ್ನಾಗಿದ್ದೀನಿ ಬುದ್ಧಿ. ನಿಮ್ ಬಾಳೆ ತೋಟ ಹೇಗಿದೆ? ಸೊಗಸಾಗಿದೆ ಸಾವುಕಾರ. ಈ ಬಾರಿ ಪೋಷಣ ಈ ಸಾರಿ ನಿನ್ ಬಾಳೆ ಫಸಲ್ ಎಲ್ಲ ಪೂರಾ ನಾನೇ ತಗೋಬೇಕು ಅಂತ ಮಾಡಿದೀನಿ. ಮುಚ್ಚಿ ಮರೆ ಬೇಡಪ್ಪ, ಎಷ್ಟಾಗುತ್ತೆ ಹೇಳು. ಸಂಜನಾ ಸಾವುಕಾರ, ಮಾದಾಪುರ ಶಂಕರಪ್ಪನವ್ರ ಹತ್ರ ಈ ವರ್ಷದ ಫಸಲ್ ಕೊಡ್ತೀನಿ ಅಂತ ಹೇಳಿ ಮಾತು ಕೊಟ್ಟು ದುಡ್ತಾರ ಮಾಡಿದ್ರು. ಎಲ್ಲ ನಮ್ಮೂರ್ನಲ್ಲಿ ಬೆಳೆದ ಬೆಳೆನ ನಮ್ಮೂರ್ನವ್ರಿಗೆ ಮಾರದೆ ಪಕ್ಕದೂರ್ನವ್ರಿಗೆ ಮಾರ್ತಿದ್ಯಾ? ಅಲ್ರಿ, ನಾನ್ ಬೋರ್ಸಿಸ್ ಬೆಳೆಸಿದ ಬೆಳೆನ ನನ್ನಿಷ್ಟ ಬಂದವರು ಮಾರೋದಕ್ಕೆ ಯಾರತ್ನ ಯಾತ್ರೆ ಬೇಕು? ನನ್ನ ಮನೆಯವ್ರಿಗೂ ಕೂಲಿ ಮಾಡ್ತಿದ್ದವನು ಇವತ್ತು ಈ ಪೊಗರ್ ನಾ ನೋಡಿದ್ರ ಯಜಮಾನ್ರೆ. ಏ ಶಾಂತವ್ರೆ, ಎಲ್ರು ದುಡಿಯೋದು ಹೊಟ್ಟೆಗೆ ಬಟ್ಟೆಗ್ರಿ. ಆಗ್ಲೂ ಕೂಲಿ ಮಾಡಿ ದುಡಿತಿದ್ದೆ, ಈಗ ಬೇರ್ಸಿ ದುಡಿತಾ ಇದ್ದೀನಿ. ಯಾರು ಹೊಟ್ಟೆ ಮೇಲೆ ಅವ್ರಿಗೆ ಬದುಕ್ತಾ ಇಲ್ರಿ. ಹೊತ್ತು ಮಾತು ತೋರಿಸ್ಕೊಳ್ಳೋದು ಮನುಷ್ಯನ್ ಧರ್ಮ ರೀ. ಹಾಗಾದ್ರೆ ನಾನೇನ್ ಹೊಟ್ಟೆ ಮೇಲೆ ಹೊಡಿತೀವ? ಯಾಕೆ ಸುಮ್ಮನೆ ಬಾಯ್ ಬರ್ಕೋತೀಯ? ಜಯಣ್ಣ ಹೇಳಿದ್ರಲ್ಲಿ ಏನ್ ತಪ್ಪಿದೆ? ಹೊಳೆ ನೀರು ಕುಡಿಯೋದಕ್ಕೆ ಗೆಣನಾಯ್ಕನ ಅಪ್ಪಣೆನ ಅಂತ ಸರ್ವರು ಸಂತೋಷವಾಗಿರ್ಬೇಕು ಅಂತ ಬಯಸೋ ನಾವು ಅಸೂಯೆ ಆವೇಶಕ್ ಬಲಿಯಾಗ್ಬಾರ್ದೆಯ? ಜಯಣ್ಣ ನೀನ್ ಹೋಗ್ ಬರ್ತೀನಿ. ಏನ್ ಯಜಮಾನ್ರೆ ಹೀಗ್ ಬಣ್ಣ ಬದಲಾಯಿಸ್ಬಿಟ್ರಿ? ಅದೇ ಕಣು ನಾನು ಜಾಣ್ತಾನ. ಇವತ್ ರಾತ್ರಿ ಆ ಬಾಳೆಗೊನೆನೆಲ್ಲ ಕತ್ತರಿಸಿ ಲಾರಿ ತುಂಬ ಏರ್ಪಾಡು ಮಾಡು. ನಾಳೆ ಬೆಳಿಗ್ಗೆ ಸಿಟಿಲಿ ನಾನು ಅದನ್ನ ಮಾರ್ತೀನಿ. ನಾಳೆ ಪಂಚಾಯತಿ ಕಟ್ಟಲ್ಲಿ ನಿದ್ರೆ ಹೇಳ್ಬೇಕು. ಬಡ್ಡಿ ಮಗನು ಬಲರಾಮ, ನಿನ್ನಿಂದ ತುಂಬಾ ಉಪಕಾರ ಆಯ್ತು. ಒಳ್ಳೆ ಸಮಯಕ್ಕೆ ಬಂದು ನನ್ನ ಪ್ರಾಣ ಕಾಪಾಡ್ದೆ. ಆನಂದಪ್ಪ, ನೀವೇ ಬಂದು ಇಲ್ಲಿಗೆ ಪರೀಕ್ಷೆ ಮುಗಿತಲ್ಲ, ಬೆಂಗಳೂರಿಂದ ನೇರ ಮನೆಗೆ ಬಂದೆ. ಚಿಕ್ಕಪ್ಪ ತೋಟದಲ್ಲಿದ್ದಾರೆ ಅಂತ ಚಿಕ್ಕಮ್ಮ ಹೇಳಿದ್ರು. ಇವ್ರು ನೋಡೋಣ ಅಂತ ಇಲ್ಲಿಗೆ ಬಂದೆ. ಅಷ್ಟರಲ್ಲಿ ಈ ಗಲಾಟೆ ಕಂಡುಬಿತ್ತು. ಒಳ್ಳೆ ಸಮಯಕ್ಕೆ ಬಂದಪ್ಪ, ಪರೀಕ್ಷೆ ನೇರ ಬರ್ದಿದ್ಯಪ್ಪ. ಚೆನ್ನಾಗಿ ಬರ್ದಿ ಅಂತ ಚಿಕ್ಕಪ್ಪ. ನೀವು ಇಷ್ಟು ಕಷ್ಟಪಟ್ಟು ಹೋಗ್ತಿರುವಾಗ ಅವ್ನು ಪಾಸ್ ಮಾಡ್ಬಿಡ್ತಾನ? ಬನ್ನಿ ಹೋಗೋಣ.
ಇದುವರೆಗೂ ನಮ್ಮ ಹಳ್ಳಿಯಲ್ಲಿ ಯಾರು ತೆಂಗಿನ ತೋಟಕ್ಕೆ ಆಗ್ಲಿ ಬಾಳೆ ತೋಟಕ್ಕೆ ಆಗ್ಲಿ ನುಗ್ಗಿ ಲೂಟಿ ಮಾಡಿರ್ಲಿಲ್ಲ. ಈ ಕಲ್ಕೊರ್ಮನ್ ಇಷ್ಟೊಂದು ಹೊಡೆದ್ರು ಇವನು ಯಾರು ಯಾವೂರು ಅಂತ ಬಾಯ್ ಬಿಡ್ತಾ ಇಲ್ವಲ್ಲ. ಹೋಗ್ಲಿ ಬಿಟ್ಬಿಡಿ ಯಜಮಾನ್ರೆ, ಎಲ್ಲಾದ್ರೂ ಗೊಟ್ಟ ಕಿಟ್ಟ ಕಂಡು ಬಿಟ್ಟಾನು. ಶಾಂತ ಹೋಗ್ರೆ, ಇವನು ನಿಮ್ಮಂಥವ್ರಿಗೆಲ್ಲ ಬಾಯ್ ಬಿಡಲ್ಲ. ನಾನ್ ಹೋಗಿ ಪೊಲೀಸರನ್ನು ಕರ್ಕೊಂಡ್ ಬರ್ತೇನೆ, ಆಗ ಸದ್ದು ಮಾಡ್ದೆ ನಿಜ ಹೇಳ್ತಾನೆ. ಶಿವಶಿವ ಶಿವಶಿವ, ನಮ್ಮ ಹಳ್ಳಿಗೆ ಇದುವರೆಗೂ ಪೊಲೀಸರ ದರ್ಶನವೇ ಇಲ್ಲ. ನಮ್ಮ ಯಜಮಾನರು ತಲೆ ಇರೋವರೆಗೂ ಇಂಥ ಸಣ್ಣ ಪುಟ್ಟ ವಿಷಯಕ್ಕೆ ಪೊಲೀಸ್ನವ್ರನ್ನ ಕರೆಸ್ಲೇ ಕೂಡುದು. ಇದೇ ಸಣ್ಣ ವಿಷಯನೇ ಚಂದೋಗಪ್ಪ, ಒಂದು ಲಾರಿ ತುಂಬಷ್ಟು ಈಚೆ ಪಾಚು ಬಾಳೆಗಳನ್ನು ಕರೆದು ಹಾಳು ಮಾಡಿದ್ದಾರೆ. ಇದರಿಂದ ನಮ್ಮ ಜೈನರಿಗೆ ಎಷ್ಟು ನಷ್ಟ ಆಗಿದೆ ಗೊತ್ತಾ? ಆನಂದಪ್ಪ ನೀವು ಮೊದಲು ಬಿಟ್ಟು ಪೊಲೀಸ್ ಹೋಗ್ಬಾ. ಬಲರಾಮ, ನನ್ನ ಅನ್ನ ತಿಂದು ಬೆಳೆದಿದ್ದಕ್ಕೆ ಸಾರ್ಥಕ ಆಯ್ತು ಕಣು. ಭೇಷ್, ಬೇರೆಯವ್ರಿಗೆ ಸ್ವಲ್ಪ ಅನ್ಯಾಯ ಆದ್ರೂ ನಿನ್ನ ಮನಸ್ಸಿಗೆ ಎಷ್ಟೊಂದು ನೋವಾಗುತ್ತೆ ನೋಡು. ಆನಂದ, ನೀನೇ ನಾ ತೊಂದರೆ ತಗೊಳ್ಳೋದು ಬೇಡ. ಈ ಕಳ್ಬಡ್ಡಿ ಮಗನ್ನ ನನ್ನ ಕಾರಲ್ಲೇ ಕರ್ಕೊಂಡೋಗಿ ಪೊಲೀಸರಿಗೆ ಒಪ್ಪಿಸ್ಬಿಟ್ಟು ಬರ್ತೀನಿ. ಜಯಣ್ಣ ಬುದ್ಧಿ, ನೀನೇನು ಯೋಚನೆ ಮಾಡಬೇಡ. ನಿಮ್ಗೆಷ್ಟು ನಷ್ಟ ಆಗಿದೆ ಹೇಳು, ನಾನ್ ಕೈಯಿಂದ ಕಟ್ಕೊಡ್ತೀನಿ. ಎಲ್ಲಾದ್ರೂ ಉಂಟಾ ದಾಣಿ, ನನ್ನ ಹಣ ಅದಕ್ಕೆ ನೀವು ಹಣ ಆಗೋದು ಬೇಡ. ಇನ್ನು ಮುಂದೆ ನಮ್ಮ ಹಳ್ಳಿಯಲ್ಲಿ ಈ ತರ ಹಣ ಅಂತ ನೋಡಿದ್ರೆ ಸರಿ. ನಂಜುಡ ಯಜಮಾನ್ರ, ಡ್ರೈವರ್ಗೆ ಬೇಗ ಕಾರ್ ತರೋದಕ್ಕೆ ಹೇಳು, ಇವನ್ನ ಪೊಲೀಸ್ನವ್ರಿಗೆ ಒಪ್ಪಿಸ್ಬಿಟ್ಟು ಬರ್ತೀನಿ. ಏನ್ರಪ್ಪ ನ್ಯಾಯ ತೀರ್ಮಾನ ಆಯ್ತಲ್ಲ, ನಡೀರಿ ನಡೀರಿ, ಹೋಗ್ರಪ್ಪ ಹೋಗ್ರಿ ಹೋಗ್ರಪ್ಪ. ಬುದ್ಧಿ ನೀನೇನ ಎದರ್ಕೋಬೇಡ, ಯಜಮಾನ್ರು ಮಧ್ಯದಾರ. ಪ್ರೇಮ, ಈಗ ನನ್ಗೇನಿಸ್ತಿದೆ ಗೊತ್ತ? ಏನನ್ಸ್ತಿದೆ? ನಾವಿಬ್ರು ಯಾವಾಗ್ಲೂ ಹೀಗೆ ಜೊತೆಲಿದ್ದು ಆನಂದ ಜೀವನ ಸಾಕ್ಸೋಣ ಅಂತ. ಅದ್ ಹೇಗಮ್ಮ ಸಾಧ್ಯ ಆಗುತ್ತೆ? ನೀನ್ ಮದ್ವೆ ಆದ್ಮೇಲೆ ನನ್ ಜೊತೆನೆ ಇರೋಕಾಗತ್ತಾ? ನಿನ್ ಗಂಡ ಯಾವ ಊರ್ನಲ್ಲಿರ್ತಾನೋ ನೀನು ಅಲ್ಲೇ ಇರ್ಬೇಕಾಗತ್ತೆ. ಹಾಗಾದ್ರೆ ನನ್ಗಿಂತ ಮೊದ್ಲು ನೀನೇ ಮದ್ವೆ ಆಗ್ಬಿಡ್ತೀಯಾ? ಹೇಗೆ? ನಿಮ್ ತಂದೆ ಶ್ರೀಮಂತರು, ನಿನಗ್ ಬೇಗ ಮದ್ವೆ ಮಾಡ್ಬಿಡ್ತಾರೆ. ಆಗ ನಾನ್ ಬಿಟ್ಬಿಟ್ಟು ನಿನ್ ಗಂಡ ಜೊತೆ ಹೋಗ್ಲೇಬೇಕಲ್ಲ. ಮದ್ವೆ ಈ ಚಿಂತನ ಸಾಧ್ಯ ಇಲ್ಲ ಪದ್ಮ. ನೀನೇಕೆ ಮಾತು ಹೇಳ್ತಿದ್ಯಾ ಅಂತ ನನಗ್ ಗೊತ್ತು. ನೀನು ಖಂಡಿತ ಮದ್ವೆ ಆಗುತ್ತೆ ಅಂತ ನನ್ ಮನ್ಸು ಹೇಳ್ತಿದೆ ಕಣೆ. ನಮ್ಮಲ್ಲಿ ತುಂಬಾ ಪ್ರೀತಿ, ಅದಕ್ಕೆ ಮಾತು ಹೇಳ್ತಿದ್ಯಾ? ಪ್ರೇಮ, ನಾನು ಸತ್ಯವಾಗ್ಲೂ ಹೇಳ್ತಿದ್ದೀನಿ, ನಿನ್ನ ಮದುವೆ ಆಗೋವರೆಗೂ ನೀನ್ ಖಂಡಿತ ಮದುವೆ ಮಾಡ್ಕೊಳ್ಳಲ್ಲ. ಸರಿ, ಹಾಗಾದ್ರೆ ಒಂದ್ ಕೆಲಸ ಮಾಡೋಣ, ಇಬ್ರು ಆದಷ್ಟು ಬೇಗ ಮದುವೆ ಮಾಡ್ಕೊಂಡು ಲುಲಾಲಿ ಅಂತ ತೊಟ್ಲು ತುಂಬೋಣ. ನಮಸ್ಕಾರ. ನೀವು
ಮಾಡಿದ್ರಿ ಅಂತ ತಿಳಿತು. ಅದಕ್ಕೆ ಕೃತಜ್ಞತೆ ಹೇಳ್ಬಿಟ್ಟೋಣ ಅಂತ ಬಂದೆ. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ದೇವ್ರ ದಯದಿಂದ ನಿಮ್ ಪ್ರಾಣ ಉಳಿತಲ್ಲ, ಅದೇ ಮುಖ್ಯ. ಇದೆಲ್ಲ ಏನ್ ಪುಸ್ತಕ? ಕಾದಂಬರಿ, ಕವನ ಸಂಕಲನ. ನಾನೇ ಬರ್ದಿರೋದು. ಹೌದಾ? ಹಾಗಾದ್ರೆ ನಾನೊಂದ್ ಪುಸ್ತಕ ಓದಕ್ ತಗೊಂಡಿಲ್ಲ. ಧಾರಾಳವಾಗಿ ತಗೊಳ್ಳಿ, ಬರ್ತೀನಿ. ಹಾಡುವ ತುಂಬಿಗೆ ಅರಳಿದ ಹೂವಲ್ಲಿ ಪ್ರೇಮ 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 ಆಡುವ ನವಿಲಿಗೆ ಮಳೆಹನಿ ಪ್ರೇಮ 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 ನಂದಿನ ಹೂವಿಗೆ ಚಂದ್ರನ ಕಂಡರೆ ಹರಿಯುವ ನದಿಗೆ ಕಡಲ ಮೇಲೆ ಪ್ರೇಮ 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 ಹಾಡುವ ಕೋಗಿಲೆಗೆ ವಸಂತದ ಮೇಲೆ ಪ್ರೇಮ ಹೃದಯದಿ ಅರಳಿತು ಪ್ರೇಮ ಮನವನ್ನು ಕುಣಿಸಿತು ಪ್ರೇಮ ಹರಿಯುವ ನೀರಲ್ಲಿ ನೀ ಮೀನಂತೆ ಈಜುತ್ತಲಿರುವುದ ಕಂಡಾಗ ನಿನ್ನ ತನುವಿನ ಹೊನ್ನ ಬಣ್ಣ ಆಹಾ ನನ್ನ ಮನವನ್ನು ಸೆಳೆದಿರುವಾಗ ಕೋಗಿಲೆಯಂತೆ ಹಾಡಿತು ಮನಸ್ಸು ಹೊಮ್ಮುತ್ತಲಿರೆ ಅನುರಾಗ ಪ್ರೇಮ 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 ಬಳ್ಳಿಯ ಹಾಗೆ ಬಳುಕುವ ನಿನ್ನ ಕಾಣಲು ಅರಳಿತು ಪ್ರೇಮ ನಯನವು ನಯನವು ಸೇರಿದ ಒಡನೆ ಹೃದಯವು ಹಾಡಿತು ಪ್ರೇಮ ಓಹೋ ರಾಣಿ, ಇದಕ್ಕೆ ನಾ ಪ್ರೇಮ ಅನ್ನೋದು? ಸರಿ ಅರ್ಥ ಆಯ್ತು ಬಿಡು. ಪದ್ಮಕ್ಕ, ಪದ್ಮಕ್ಕ ಬಂದೆ. ಏನ್ ತಿಂದಣ್ಣ? ಹಬ್ಬ ಬರ್ತೀವಿ ಅಂತ ಹೇಳಿ ಬಟ್ಟೆನೆಲ್ಲ ಇಸ್ತ್ರಿ ಕೊಟ್ಟಿದ್ದಲ್ಲ, ತಗೋ ಏನಿಸ್ಕೋ. ಒಂದು ಅಯ್ಯೋ, ಈ ಪ್ಯಾಂಟ್ ಶರ್ಟ್ ಯಾರ್ದು? ಆನಂದಪ್ಪಂದು. ಪದ್ಮಕ್ಕ, ನಿನ್ನ ಆನಂದಪ್ಪನ ಮನ್ಸು ಬೆರ್ತಂಗೆ ನಿಮ್ಮಿಬ್ಬರು ಬಟ್ಟೆನ ಸೇರ್ಕೊಂಡ್ಬಿಟ್ಟೈತೆ. ಏನೇನ್ ರಾಣಿನೂ ಹೇಳಿದ್ದು ಅಲ್ವಾ ರಾಣಿ? ನಿಮ್ಗೆ ದಿನ ನಿಮ್ ಬಟ್ಟೆ ಬದಲಾಯಿಸ್ಕೊಡ್ತಿದ್ರೆ ನಿಮ್ಮಿಬ್ರು ಪ್ರೀತಿ ಬೆಟ್ಟೋ ಬೆಳ್ದಂಗ್ ಬೆಳ್ದೋಯ್ತತೆ. ನೀನು ಈ ಬಟ್ಟೆ ಕೊಡೋ ನೆಪದಲ್ಲಿ ಆನಂದಪ್ಪ ಮನೆಗೆ ಬಾ, ಮುಂದಿನ ವಿಷಯ ನಿಮ್ಗೆ ಗೊತ್ತಾಯ್ತದೆ. ಆನಂದ್, ನೀವು ಬರೆದಿರುವ ಕಾವ್ಯ ಸಂಕಲನವನ್ನು ಓದಿದೆ. ಪ್ರೇಮದ ಬಗ್ಗೆ ನಿಮ್ಮ ಕವನದ ಒಂದೊಂದು ಕಲ್ಪನೆಯು ನನ್ನ ಮೈ ಮರೆಸಿತು. ನಿಮ್ಮ ಕಾವ್ಯದಲ್ಲಿ ನರ್ತಿಸುವ ಆ ಪ್ರೇಮ ನಾನೇ ಆಗಿರಬಹುದೇನೋ ಎಂದು ಆನಂದಪಟ್ಟೆ. ಈ ಪ್ರೇಮದ ಮನಸ್ಸನ್ನು ನಿಮ್ಮ ಹೃದಯದಲ್ಲಿರಿಸಲು ಸ್ಥಳ ಕೊಡುವಿರಾ? ಬಲರಾಮಣ್ಣ. ಏನಮ್ಮ? ಬಲರಾಮಣ್ಣ,
ಈ ಪುಸ್ತಕನ ಆನಂದ್ ಅವರ ಕೈಯಲ್ಲಿ ಕೊಟ್ಟುಬಿಟ್ಟು ಬಹಳ ಚೆನ್ನಾಗಿ ಬರೆದಿದ್ದೀರಾ ಯಾವುದಾದ್ರೂ ಬೇರೆ ಪುಸ್ತಕ ಈಗಲೇ ಬೇಕಂತ ಅಂತ ಇಸ್ಕೊಂಡು ಬರ್ತೀಯಾ ಅಲ್ಲಿ ಇಟ್ಬಿಟ್ಟು ಹೋಗು ಕೆಲಸನ ಮುಗಿದ ಮೇಲೆ ಕೊಟ್ಟು ಬರ್ತೀನಿ ಅಣ್ಣ ಈಗಲೇ ಕೊಟ್ಟುಬಿಡು ಬಾಣ್ಣ ನೋಡಮ್ಮ ಮಾಡೋ ಕೆಲಸನ ಅರ್ಧದಲ್ಲಿ ಬಿಟ್ಟು ಹೋಗ ಅಭ್ಯಾಸ ನನಗಿಲ್ಲ ಅಣ್ಣ ಅಣ್ಣ ನೀನು ದಮ್ಮಯ್ಯ ಅಂತ ಕೊಟ್ಟುಬಿಡು ಬಾಣ್ಣ ನೋಡು ನಾನು ಮಾಡಬೇಕಾಗಿರೋ ಕೆಲಸ ಎಲ್ಲ ನೀವೇ ಮಾಡಿ ಮುಗಿಸೋಗಿದ್ರೆ ನಾನು ಹೋಗಿ ಬರ್ತೀನಿ ಮೊದಲು ಪುಸ್ತಕ ಕೊಟ್ಟುಬಿಟ್ಟು ಮರಿದನ್ ಬೇರೆ ಪುಸ್ತಕ ಇಸ್ಕೊಂಡು ಬೇಗ ಬಂದ್ಬಿಡು ಅಷ್ಟ ನಾನು ಈ ಕೆಲಸನ ಮಾಡಿ ಮುಗಿಸಿರ್ತೀನಿ ಅಮ್ಮ ತಾಯಿ ಈ ಕೆಲಸನೆಲ್ಲ ನಿಮ್ಮ ಗಂಡನ ಮೇಲೆ ಮಾಡುವಂತೆ ಒಳಗಡೆ ಹೋಗಿ ಅವರ ಸಹಾಯ ಮಾಡು ಗೊತ್ತಾಯ್ತಾ ಈ ಕೆಲಸನೆಲ್ಲ ನಾನು ಬಂದು ಮಾಡ್ಕೊತೀನಿ ಒಂದು ಎರಡು ಎರಡು ಮೂರು ಮೂರು ಅರೆರೆ ಇದು ಯಾರದು ಇದು ಅಯ್ಯೋಯ್ಯೋ ಪದ್ಮಕ್ಕನ ಬಟ್ಟೆ ನಿಮ್ಮ ಬಟ್ಟೆ ಜೊತೆ ಸೇರ್ಕೊಂಡು ಬಿಟ್ಟೈತೆ ಮುತ್ತಣ್ಣ ಇದು ನನ್ನ ಬಟ್ಟೆ ಜೊತೆಲಿ ಇತ್ತು ಇದು ಯಾರು ನೋಡು ಅದು ನನ್ನ ಬಟ್ಟೆಗಳು ಇದನ್ನ ತಗೊಂಡು ಅದನ್ನ ಕೊಡಿ ಅಂತೂ ನಿಮ್ಮಿಬ್ಬರು ಮನಸ್ಸು ಹೇಗೆ ಬರ್ತೋಗೈತೋ ಹಂಗೆ ನಿಮ್ಮಿಬ್ಬರು ಬಟ್ಟನ ಜೊತೆಯಾಗಿ ಸೇರ್ಕೊಂಡು ಬಿಟ್ಟೈತೆ ಏ ಮುದ್ದ ಮನಸ್ಸು ಗಿನ್ಸು ಅಂತ ಹುಚ್ಚುಚ್ಚ ಮಾತಾಡಬೇಡ ನಂಗೇನು ಗೊತ್ತಿಲ್ಲ ಅಂತ ತಿಳ್ಕೊಬೇಡಿ ನಿನ್ನೆ ಪದ್ಮಕ್ಕ ನೀರಲ್ಲಿದ್ದಾಗ ನೀರು ಮೇಲೆ ಒಂದು ಪದ್ಯ ಬರ್ರಿ ನಿಮ್ಮ ಪದ್ಮಕ್ಕ ಬಂದು ನಿಮ್ ತಲೆ ಮೇಲೆ ಬಳಬಳ ಅಂತ ಸುರಿಲಿಲ್ವಾ ಹೂವನ್ನ ಆಗ ನೀವಿಬ್ರು ಒಬ್ರು ಮಗ ಒಬ್ಬರು ನೋಡ್ಕೊಳ್ಳಿಲ್ವಾ ನಾನು ಅವಳು ನೋಡ್ ಪದ್ಯ ಬರಲಿಲ್ಲ ನನ್ನ ಪಾಡಿಗೆ ನಾನು ಕಲ್ಪನೆ ಮಾಡ್ಕೊಂಡು ಬರೀತಿದ್ದೆ ನೀನು ತಪ್ಪು ತಿಳ್ಕೊಂಡಿದ್ದೆ ನಿಮ್ಮಂತ ಓಟ ಪಾಡೇ ಹೀಗೆ ಮೊದಲು ಪ್ರೀತಿಸೋದು ಆಮೇಲೆ ಇಲ್ಲ ಅನ್ನೋದು ನೋಡಿದ್ರ ಹೆಣ್ಮಕ್ಳು ಒಂದ್ ಹೆಂಡ್ ತಿಳ್ಕೊಂಡ್ಬಿಟ್ರಿ ಒಂದ್ಸಾರಿ ಮನ್ಸು ಕೊಟ್ಬಿಟ್ರೆ ಮುಗಿದೋಯ್ತು ಪಾಪ ಪದ್ಮಕ್ಕ ಹೆಣ್ಣು ಅಳ್ತಾ ಓಡಾದ್ಲು ಅಂತೂ ಇವತ್ತು ಅವಳು ಒಳ್ಳೆ ನೋಬ್ಬಾವಿನೋ ನೋಡ್ಕೊತಾಳೆ ನಿಜವಾಗ್ಲು ಹ್ಮ್ ಇವತ್ ಸಂಜೆ ಒಳ್ಳೆ ಕಡೆ ಹೋಗಿ ನೋಡಿ ಅಲ್ಲಿ ಅವಳ ಹೆಣ ಸಿಗುತ್ತೆ ಆಮೇಲೆ ಅದ್ರ ಮೇಲೂ ಒಂದ್ ಪದ್ಯ ಬರೆಯೋರಂತೆ ಅಯ್ಯೋ ಹೆಣ್ಣು ಬಲ್ಲ ನಾನು ಪದ್ಯ ಬರೋಕ್ ಬರಲ್ಲಪ್ಪ ಹಾಗಿದ್ಮೇಲೆ ನಾನು ನಿನ್ನ ಪ್ರೀತಿಸ್ತೀನಿ ಅಂತ ಒಂದ್ ಪದ್ಯ ಬರ್ಕೊಡಿ ನಾನು ಅದನ್ನ ಕೊಟ್ಟು ಅವ್ಳ ಪ್ರಾಣ ಉಳಿಸ್ತೀನಿ ಸರಿ ಇದನ್ನೆಲ್ಲ ರೂಮ್ ನಲ್ಲಿ ಇಟ್ಟು ಬಾ ಹ್ಮ್ ನೋಡಿದಾಗ ಮೇನಕೆಯೋ ಊರ್ವಶಿಯೋ ಹೆಣ್ಣಾದ ಚಂದ್ರಿಕೆಯೋ ನಿನ್ನಂದಕ್ಕೆ ಸೋತೆ ಆನಂದ ಇನ್ನು ಏನ್ ಬರೀತಿದ್ಯಪ್ಪ ಆಮೇಲೆ ಬರ್ಕೊಳ್ಳದಂತೆ ಬಿಸಿ ಬಿಸಿಯಾಗಿ ದೋಸೆ ಹಾಕಿಟ್ಟಿದ್ರು ತುಂಬಾ ಬರ್ತೀನಿ ನೋಡಿರಿ ಚಿಕ್ಕಮ್ಮ ಆನಂದಪ್ಪ ಪ್ರೇಮದ ಅವರು ಈ ಪುಸ್ತಕ ಕೊಟ್ರು ನೀವಿದನ್ನ ತುಂಬಾ ಚೆನ್ನಾಗಿ ಬರೆದಿದ್ರಂತೆ ಇದು ತಗೊಂಡ್ಬಿಟ್ಟು ಬೇರೆ ಕೊಡ್ಬೇಕಂತೆ ಸರಿ ಕೊಡ್ತೇನೆ ಇಲ್ಲ ಇದು ಸಾಕು ಮಗನು ಆ ಪುಸ್ತಕ ಬೇಡ ಬೇರೆ ಕೊಡ್ತೇನೆ ಪರವಾಗಿಲ್ಲ ಬೇಡವೆ ಇದು ಚೆನ್ನಾಗಿದೆ ಇದೇ ಇರ್ಲಿ ಬಳಿ ಚೆನ್ನಾಗಿಲ್ಲಪ್ಪ ಪರವಾಗಿಲ್ಲ ಬಿಡು ಬೇಡಣ ಆ ಪುಸ್ತಕದಲ್ಲಿ ಪದ್ಮ ಇದ್ರೆ ನೆಗ್ಲಿಟ್ಟಿದ್ದೆ ಹೂಮಾಲೆ ಆನಂದ್ ಆನಂದ ಆನಂದ ನಿನ್ನನ್ನು ನಾನು ನೋಡಿದಾಗ ಮೇನಕೆಯೋ ಊರ್ವಶಿಯು ಹೆಣ್ಣಾದ ಚಂದ್ರಿಕೆಯು ನಿನ್ನಂದಕ್ಕೆ ಸೋತೀನಿ ನಿನ್ನಂದಕ್ಕೆ ಸೋತೀನಿ ನಿನ್ನನ್ನು ನಾನು ನೋಡಿದಾಗ ಆನಂದ ಆನಂದ ನಿನ್ನನ್ನು ನಾನು ನೋಡಿದಾಗ ಮೇನಕೆಯೋ ಊರ್ವಶಿಯೋ ಹೆಣ್ಣಾದ ಚಂದ್ರಿಕೆಯೋ ನಿನ್ನಂದಕ್ಕೆ ಸೋತೆನೆ ಆನಂದ ಆನಂದ ನಿನ್ನನ್ನು ನಾನು ನೋಡಿದಾಗ ಆನಂದ ಆನಂದ ನಿನ್ನನ್ನು ನಾನು ನೋಡಿದಾಗ
ನಂದ ತುಂಬಿದೆ ಕಣ್ಣಲ್ಲಿ ನಿನ್ನಂದ ತುಂಬಿದ ಮನಸ್ಸಲ್ಲಿ ಹಗಲಾದರೇನು ಇರುಳಾದರೇನು ನೆನಪಾಗಿ ನೀ ಸೇರಿದೆ ನಿನ್ನಂದ ತುಂಬಿದೆ ಕಣ್ಣಲ್ಲಿ ನಿನ್ನಂದ ತುಂಬಿದ ಮನಸ್ಸಲ್ಲಿ ಹಗಲಾದರೇನು ಇರುಳಾದರೇನು ನೆನಪಾಗಿ ನೀ ಸೇರಿದೆ ಭಗವಂತ ನಗುವಂತ ನಡುವಂತ ನಡೆಯಂತ ನುಡಿಯಂತ ಮಕರಂತ ನಾಸವಿದು ಕವಿಯ ಪ್ರೇಮ ಪ್ರೇಮ ಏನ್ ಮಾಡ್ತಿದ್ಯಮ್ಮ ಎಷ್ಟೊತ್ತಿಂದ ಕರಿತಿದ್ದೀನಿ ತಿಂಡಿ ತಿನ್ನೋಕು ಬರ್ಲಿಲ್ಲ ಪುಸ್ತಕ ಓದ್ತಾ ಇದ್ದೆಮ್ಮ ಸರಿ ನೀನು ನಿನ್ ಪುಸ್ತಕನು ಈ ಪುಸ್ತಕ ಅವನ ಕೈಯಲ್ಲಿ ಇದ್ಬಿಟ್ರೆ ಪ್ರಪಂಚನೇ ಮರ್ತು ಹೋಗುತ್ತೆ ಬಂದೆ ಕಣ ನೋಡು ಮುದ್ದ ಬಂದಿದ್ದಾನೆ ನಿನ್ ಬಟ್ಟೆ ಏನೇನಿದೆಯೋ ಎಲ್ಲ ತಂದು ಹಾಕ್ಬಿಡು ಸರಿಮ್ಮ ಅವರು ಬಟ್ಟೆ ತಗೊಂಡ್ಬಿಟ್ಟಿದ್ದಾರೆ ತಗೊಳ್ಳ ಮುದ್ದ ಇಷ್ಟೇನ್ರವ ಹಾ ಪ್ರೇಮನು ಬಟ್ಟೆ ತರ್ತಿದ್ದಾಳೆ ಅದನ್ನು ಸೇರಿಸಿ ಎಷ್ಟಾಯ್ತು ಅಂತ ಲೆಕ್ಕ ಹಾಕು ನಾನು ಲೆಕ್ಕ ಹಾಕೋಯ್ತೀನಿ ಹೋಗಿ ಬಟ್ಟೆ ಚೆನ್ನಾಗಿ ಹೋಗ್ಯೋ ಚೆನ್ನಾಗಿ ಹೋಗಿದ್ದೀನಿ ಸರಿ ಬೇಡ ಇಲ್ಲ ಇಲ್ಲ ಜಾಸ್ತಿ ಇರೋಲ್ಲ ನಾನು ಇದನ್ನು ತಗೊಂಡೋಗಿ ಮತ್ತೆ ಹಾಕೊಂಡು ಕೊಟ್ಬಿಡು ಹೋಗು ಬೇಗ ಏಳು ಎಂಟು ಒಂಬತ್ತು ಇಷ್ಟೇನ್ರವ ಹತ್ತು ಚೀಟಿ ಏನಾಯ್ತು ಏನು ನನ್ ತಂದೆ ಒಂದು ಚೀಟಿ ಇಟ್ಟಿದ್ರು ನಿಮ್ ತಂದೆ ಚೀಟಿ ಇಟ್ಟಿದ್ರ ಅವ್ರು ಚೀಟಿ ಇಟ್ಟಿಡೋರಲ್ವಲ್ಲ ಏನಿದ್ರು ಚೀಟಿ ಕೊಡೋರು ನೋಡ್ತೀನಿ ಈ ಜೋಪಿನಲ್ಲಿ ಏನಾದ್ರೂ ಇದೇನೋ ಅಂತ ಸಿಕ್ತು ತಗೊಳ್ಳಿ ಅಯ್ಯೋ ನೋಟ ನಾನೆಲ್ಲೋ ಚೀಟಿ ಅನ್ಕೊಂಡಿದ್ದೆ ನೀನೇ ಇಟ್ಕೋ ಚೀಟಿ ಗೀಟೆಲ್ಲ ಕೋಣೆ ಬಿದ್ದಿರ್ಬೇಕು ಹೋಗಿ ನೋಡೋದ್ರವ ಬಂದ ಕೆಲಸ ಆಯ್ತು ಆನಂದ ನಿನ್ನನ್ನು ನಾನು ನೋಡಿದಾಗ ಆನಂದ ಆನಂದ ನಿನ್ನನ್ನು ನಾನು ನೋಡಿದಾಗ ನೆನಕೆಯೋ ಊರ್ವಶಿಯೋ ಎನ್ನಾದ ಚಂದ್ರಿಕೆಯೋ ನಿನ್ನಲಿದಕ್ಕೆ ಸೋತನೆ ಆನಂದ ಆನಂದ ನಿನ್ನನ್ನು ನಾನು ನೋಡಿದಾಗ ಆನಂದ ಆನಂದ ನಿನ್ನನ್ನು ನಾನು ನೋಡಿದಾಗ ನಿನ್ನಂದ ತುಂಬಿದೆ ಕಣ್ಣಲ್ಲಿ ನಿನ್ನಂದ ತುಂಬಿದ ಮನಸ್ಸಲ್ಲಿ ಹಗಲಾದರೇನು ಇರುಳಾದರೇನು ನೆನಪಾಗಿ ನೀ ಸೇರಿದೆ ನಿನ್ನಂದ ತುಂಬಿದೆ ಕಣ್ಣಲ್ಲಿ ನಿನ್ನಂದ ತುಂಬಿದ ಮನಸ್ಸಲ್ಲಿ ಹಗಲಾದರೇನು ಇರುಳಾದರೇನು ನೆನಪಾಗಿ ನಗುವಂತ ನಡುವಂತ ನಡೆಯಂತ ನುಡಿಯಂತ ಮಕರಂತ ನಾಸವಿದು ಕವಿಯ ನಿನ್ನಂತೆ
ಮಾದ ಗೋವಿಂದ ಸಂಗಾತಿ ಸುಖಿಯಾದನು ಆನಂದ ಆನಂದ ನಿನ್ನನ್ನು ನೋಡಿದಾಗ ಆನಂದ ಆನಂದ ನಿನ್ನನ್ನು ನೋಡಿದಾಗ ಮೇಲಕೆಯು ಊರ್ವಶಿಯು ಆನಂದ ಆನಂದ ನಿನ್ನನ್ನ ನೋಡಿದಾಗ ಆನಂದ ಆನಂದ ನಿನ್ನನ್ನ ನೋಡಿದಾಗ ಪ್ರೇಮ ಏನಮ್ಮಣಿ ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ. ಹೌದಾ? ಈ ಕಣ್ಣು ಮೆಳುಪು, ಈ ಕೆನ್ನು ಲಂಗು, ಈ ತುಟಿಲ್ ಜೇನು ನಗು, ಇವೆಲ್ಲ ಏನ್ ಹೇಳ್ತಿದೆ ಗೊತ್ತಾ? ಏನ್ ಹೇಳ್ತಿದೆ? ಪ್ರೇಮದ ವಿಷಯ ಅಂತ. ಎಲ್ಲ ಸುಳ್ಳು. ಏ ಕಣ್ಣು, ವಯಸ್ಸು ಬಂದು ಒಂದು ಹೆಣ್ಣು ಈ ರೀತಿ ಮೈಮಟ್ಟು ಕೊಳ್ತಿರ್ಬೇಕು ಅಂದ್ರೆ ಎರಡು ಕಾರಣಗಳಿರುತ್ತೆ. ಒಂದು ಮದುವೆ ಪೂರ್ಣನೇ ಆಗಿರ್ಬೇಕು, ಇಲ್ಲ ಅಂದ್ರೆ ಯಾರಾದ್ರೂ ಕಾಣಿಸ್ತಿರ್ಬೇಕು. ಇವೆರಡರಲ್ಲಿ ಇದ್ಯಾವುದು? ಎರಡನೇದು. ಏನ್ ಮಣ್ಣಿ ನೋಡಿದ್ಯಾ ಹೇಗ್ ಕಂಡಿದ್ಬಿಟ್ಟೆ? ಹಾಗಾದ್ರೆ ನೀನು ಯಾರನ್ನಾದ್ರೂ ಪ್ರೇಮಿಸ್ತಿದ್ಯಾ? ಹೌದು. ಅಂತೂ ನಾ ಇಬ್ರು ಒಂದೇ ದೋಣಿಗೆ ಹೋಗ್ತಿದೀವಿ. ಇಬ್ರು ಜೋಪಾನ ದಡಸಿರ್ತಿದ್ದಾನೆ, ಅದೆಲ್ಲ ದೋಣಿ ನಡೆಸೋ ಕೈ ಸೇರಿದ್ದು. ಅದರಲ್ಲಿ ನಾನು ವಿಷಯ ಕೇಳ್ತೀನಿ, ಹೇಳ್ತೀಯಾ? ಓ, ಒಂದು ಹುಡುಗಿ ಒಂದು ಹುಡುಗ ಒಬ್ರನ್ನೊಬ್ರು ಪ್ರೀತಿಸ್ತಾರೆ ಅಂತ ಇಟ್ಕೋ. ಆಯ್ತು, ಇಟ್ಕೊಂಡೆ. ಅಕಸ್ಮಾತ್ ಆ ಹುಡುಗಿಗೆ ಮೂರ್ಛೆ ರೋಗ ಇದೆ ಅಂತ ಆ ಹುಡುಗನ್ ಗೊತ್ತಾದ್ರೆ ಅವನ ಪ್ರೀತಿಸೋದನ್ನೇ ಬಿಟ್ಬಿಡ್ತಾನ? ಯಾಕೆ ಅವನ್ ಪ್ರೀತಿಸಲ್ವಾ? ಚೇಚೆ, ಹಾಗೇನಿಲ್ಲ. ಆ ಹುಡುಗನ ಹೃದಯದಲ್ಲಿ ನಿಜವಾದ ಪ್ರೀತಿ ಇದ್ರೆ ಅವನಿಗೋಸ್ಕರ ತನ್ನ ಪ್ರೇಮ ಬೇಕಾದ್ರೂ ಕೊಡ್ತಾನೆ. ಅಷ್ಟೊತ್ತು ಹೇಳ್ತಿದ್ಯಲ್ಲ, ನೀನ್ ನೆನ್ಸ್ಕೊತೀರಿ. ಆ ಮನ್ನಪ್ಪ ಯಾರೇ? ನಾ ಹೇಳಲ್ಲಪ್ಪ, ಆಮೇಲೆ ಹೇಳ್ತೀನಿ. ಇಲ್ಲ, ನೀನು ಈಗಲೇ ಹೇಳ್ಬೇಕು. ಛೀ, ಹೋಗಿ, ನಂಗೆ ನಾಚಿಕೆ ಆಗುತ್ತೆ. ನಾ ಹೇಳಲ್ಲ, ಇನ್ನೊಂದಿನ ಹೇಳ್ತೀನಿ. ಏ ಪ್ರೇಮ, ನಿಂತ್ಕೊಳ್ಳೆ. ಪ್ರೇಮ, ನಿಂತ್ಕೊಳ್ಳೆ, ನಿಂತ್ಕೊಳ್ಳೆ. ನೀವೇನು ಯೋಚನೆ ಮಾಡಬೇಡಿ. ಬೆಂಗಳೂರಲ್ಲಿ ಒಬ್ಬ ದೊಡ್ಡ ಡಾಕ್ಟರ್ ಇದ್ದಾರೆ, ಅವ್ರು ಎಷ್ಟು ಜನಕ್ಕೆ ಈ ಖಾಯಿಲೆಯನ್ನು ಗುಣಪಡಿಸಿದ್ದಾರೆ. ನೀವು ಪ್ರೇಮನ್ ಕರ್ಕೊಂಡು ಬೆಂಗಳೂರು ಬರೋದಾದ್ರೆ ನಾನು ಡಾಕ್ಟರ್ ಪರಿಚಯ ಮಾಡಿಸ್ತೇನೆ. ಮೊದ್ಲೇ ಕೆಲಸ ಮಾಡಪ್ಪ, ಇವಳು ಕಷ್ಟಪಡೋದನ್ನ ಮುಂದೆ ತೋಡಕ್ಕಾಗಲ್ಲ. ಅವ್ರೆ, ನಿಮ್ ಸಹಾಯಕ್ಕೆ ನಾವು ಜೊತೆ ಬರ್ತೀವಿ. ಸರಿಪ್ಪ. ಅಲ್ವಾ ಬಲರಾಮ, ಎಲ್ರೂ ಹೊರಟೋದ್ರೆ ಮನೆ ಕಡೆ ನೋಡ್ಕೊಳ್ಳೋರು ಯಾರು? ಆಳು ಕಾಳಿಗೆ ಅಡಿಗೆ ಮಾಡಿ ಹಾಕೋರು ಯಾರು? ನೀವಿಬ್ರು ಇಲ್ಲೇ ಇದ್ಬಿಡಿ. ಆನಂದ್, ಈಗಲೇ ಬೆಂಗಳೂರು ಹೊರಟ್ಬಿಡೋಣ. ಎಷ್ಟು ಹಣ ಖರ್ಚಾದ್ರೂ ಪರವಾಗಿಲ್ಲ, ನನ್ನ ಮಗಳಿಗೆ ಖಾಯಿಲೆ ಬೇಗ ವಾಸಿ ಆದ್ರೆ ಸಾಕು. ಒಳ್ಳೆ ಕೆಲ್ಸಕ್ಕೋಗುವಾಗ ಇದನ್ನ ಹೇಳ್ಬಾರ್ದು. ನೋಡು, ನಿಮ್ಮ ತೀರ ನಮ್ಮೂರು ದುರ್ಗವ್ವ ಯಾವತ್ತೂ ನಿಮ್ಗೆ ಕೈ ಬಿಡಲ್ಲ. ಧೈರ್ಯವಾಗಿ ನೀವು ಕತ್ಸಲಾದ್ರೂ ನಿಮ್ ನೋಡ್ತಾ ಇದ್ರೆ ನಂಗೆ ಸಮಾಧಾನ ಆಗ್ತಿರ್ಲಿಲ್ಲ. ಈಗ ನೀನು ಬಿಟ್ಟು ನಾನು ಹೇಗಿರ್ಲಿ ಹೇಳು? ನೀನು ನಾನು ಇದ್ದಿರಕ್ಕೆ ಹೋಗ್ತಾ ಇಲ್ವಲ್ಲ, ನನ್ನ ಕಾಯಿಲೆ ಗುಣ ಆದ ತಕ್ಷಣ ನಿಮಗೆ ಬಂದ್ಬಿಡ್ತೀಯ. ಆಮೇಲೆ ನೀವಿಬ್ರು ಜೊತೆಲೇ ಇರ್ಬೋದಲ್ಲ. ಕಾರ್ ಹತ್ತಮ್ಮ, ಹೊತ್ತಾಗುತ್ತೆ. ಅಲ್ಲಮ್ಮ, ಎಲ್ಲ ಇಟ್ಟಿಯಾ? ಎಲ್ಲ ಇಟ್ಟಾಯ್ತು. ಪ್ರೇಮ, ಇಲ್ಲಮ್ಮ. ಮನೆ ಕಡೆ ಜೋಪಾದಮ್ಮ, ಬೇಗ ಬಂದ್ಬಿಡ್ತೀವಿ.
ಅವರು ಪಡೆಯಬೇಕು. ದುನಿಯಾನ ಮುಂದೆ ಉರುಳು ಸೇವೆ ಮಾಡ್ತೀನಿ. ಅವನಿಗಿರೋ ಕಾಯಿಲೆ ಪೂರ್ತಿ ವಾಸಿ ಆದ್ರೆ ನೀನು ಯಾವ್ದನ್ನ ಹೆಚ್ಚಾಗಿ ಇಷ್ಟಪಡ್ತೀನಿ ಅದನ್ನ ನಿಂಗೆ ಅರ್ಪಿಸ್ಬಿಡ್ತೀನಿ ತಾಯಿ. ನಿಮ್ಮ ಹುಡುಗಿ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಈಕೆ ಕಾಯಿಲೆ ಸಂಬಂಧಪಟ್ಟ ಎಲ್ಲಾ ಟೆಸ್ಟ್ ರಿಪೋರ್ಟ್ಸ್ ನೋಡಿ ಆಯ್ತು. ಒಂದ್ 15 ದಿವಸ ನಮ್ಮ ನರ್ಸಿಂಗ್ ಹೋಮ್ ನಲ್ಲಿ ಇದ್ರೆ ಈಕೆ ಕಾಯಿಲೆನ ಸಂಪೂರ್ಣವಾಗಿ ಗುಣಪಡಿಸಬಹುದು. ನೀವು ಧೈರ್ಯವಾಗಿರಿ. ಆಗ್ಲಿ ಡಾಕ್ಟ್ರೆ, ನೀವು ನಮ್ಮ ಮಗಳ ಕಾಯಿಲೆನ ಗುಣಪಡಿಸಿದ್ರೆ ಅದೇ ನಮ್ಮ ಪುಣ್ಯ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಗೌರ. ನೀನ್ ಪ್ರೇಮನ್ ಜೊತೆ ಇಲ್ಲೇ ಇದ್ಬಿಡು, ನಿನ್ ಸಹಾಯಕ್ಕೆ ಆನಂದ ಇರ್ತಾನೆ. ನನ್ಗೆ ಊರಲ್ಲಿ ಜಮೀನಿನ ಕೆಲಸ ತುಂಬಾ ಇದೆ, ಅದನ್ನ ಮುಗಿಸ್ಕೊಂಡು ಬೇಗ ಬಂದ್ಬಿಡ್ತೀನಿ. ಆನಂದ, ನಿನ್ ತುಂಬಾ ತೊಂದರೆ ಕೊಡ್ತಿದ್ದೀನಪ್ಪ. ಇಂಥ ವಿಷಯದಲ್ಲಿ ತೊಂದರೆ ಏನ್ ಬಂತು? ನೀವು ಹೋಗಿ ಬನ್ನಿ, ಬೇಗ ಬಂದ್ಬಿಡಿ. ಹಾ, ಬೇಗ ಬಂದ್ಬಿಡ್ತೀನಿ. ಈಗ ತಾನೆ ಬಂದೆ. ವಿಪರೀತ ದಾಹ ಆಗಿದೆ ಕಡ. ಸಾವಿತ್ರಿ, ಅಪ್ಪ ಬಂದು ಬಂದಾರೆ, ಸ್ವಲ್ಪ ಮುಂದೆ ಅವನು ಪಣ ಬಂದ್ಕೊಂಡ ತರ್ತೀನಿ. ಅಪ್ಪ ಅವ್ರೆ, ಪ್ರೇಮ ಹೇಳಿದಾರೆ ಡಾಕ್ಟ್ರು ಅವ್ರ ಕಾಲು ವಾಸಿ ಮಾಡ್ತಾರಂತ. ವಾಸಿ ಆಗುತ್ತೆ, ಒಂದ್ 12 ದಿವಸ ಆಸ್ಪತ್ರೆಲ್ಲಿ ಇರ್ಬೇಕು ಅಂತ ಹೇಳಿದ್ದಾರೆ. ಮತ್ತೆ ಅವರಿಬ್ಬರನ್ನ ಬಿಟ್ಬಿಟ್ಟು ನೀವ್ ಬಂದ್ಬಿಟ್ರಲ್ಲ. ಅವ್ರನ್ನ ನೋಡ್ಕೊಳಕ್ಕೆ ಡಾಕ್ಟ್ರು, ನರ್ಸು, ಗೌರ, ಆನಂದ ಎಲ್ಲ ಅವರಲ್ಲ. ಏನೇ ಆದ್ರೂ ನೀವ್ ಇದ್ದಾಗ ಆಗುತ್ತಪ್ಪ ಅವ್ರೆ. ಅಲ್ವೋ, ನಿನ್ನೆ ಮಳೆ ಬಿದ್ದೈತಾನೆ? ಮಳೆ ಬಿದ್ಮೇಲೆ ಉಳ್ಬೇಕು ತಾನೆ? ಉತ್ ಮೇಲೆ ಬೀಜ ಬಿತ್ಬೇಕು ತಾನೆ? ಇಷ್ಟೆಲ್ಲ ಕೆಲಸ ಇರ್ಬೇಕಾದ್ರೆ ನಾನು ಇಲ್ದಲೆ ಇದ್ರಾಗತ್ತಾ? ಇಲ್ಲಪ್ಪ ಅವ್ರೆ. ಅದಕ್ಕೆ ಬಂದ್ಬಿಟ್ಟೆ. ಅದ್ ಸರಿ, ಆ ನೇಗಿಲ್ ಗುಳನ ಪಕ್ಕದಲ್ಲಿ ಕುಲ್ಬೇರಮ್ಮನ್ ಕೊಟ್ಟಿತ್ತಲ್ಲ, ಅದನ್ನ ತಂದ್ಕೊಟ್ನ? ಕೊಟ್ಟು 12 ದಿವಸ ಆಯ್ತಲ್ಲೋ, ಮೊದ್ಲೋಗಿಸ್ಕೊಂಬ. ಹಂಗೆ ಹೋಗ್ತಾ ಸಿದ್ದನಿಗೆ ನಾಳೆ ಬೆಳಿಗ್ಗೆ ಉಳೋದಿಕ್ಕೆ 12 ಏರ್ಗೇಳು. ಸರಿ ಅವ್ರೆ. ಜೀವಕ್ಕೆ ಈಗ ಸ್ವಲ್ಪ ತಣ್ಣಗಾಯ್ತು. ಸಾವಿತ್ರಿ, ನನಗೆ ಹೊಟ್ಟೆ ತುಂಬಾ ಹಸಿತಾ ಇದೆ, ಬೇಗ ಏನಾದ್ರು ಮಾಡು. ಬಲರಾಮ, ಮಾತಾಡ್ತಾ ಇಲ್ಲೇ ನಿಂತ್ಬಿಟ್ಟಿಯ, ಮೊದ್ಲು ನಾನು ಹೇಳಿದ ಕೆಲಸ ಮಾಡು. ಸಾವಿತ್ರಿ, ನನ್ನ ಪಕ್ಕದ ಹಳ್ಳಿ ಬರ್ತೀನಿ, ನೀವು ಬೇಗ ಅಪ್ಪ ಅವ್ರು ಅಡುಗೆ ಮಾಡು. ಏನ್ರಿ ಆ ಕೆಲ್ಸಕ್ಕೆ ನೀವು ಹೋಗ್ಬೇಕಾ? ಯಾಕೆ, ನೀವು ನೋಡಿ ತಿನ್ನ ಕಚ್ಕೊಂಡು ಇಲ್ಲಿ ಹೇಳ್ತೀಯ? ಚೇಚೆ, ಹಾಗೇನಿಲ್ಲ. ಆ ಕೆಲ್ಸಕ್ಕೆ ಬೇರೆ ಯಾರನ್ನಾದ್ರೂ ಕಳ್ಸಿದ್ರೆ ಆಗೋಲ್ವಾ ಅಂತ. ನಾನೇ ಆಳು, ನನಗೂ ಬಾಳ. ನೋಡು, ಅಪ್ಪ ಅವ್ರ ಮಾತಿಗೆ ಬಿಡದು ನೋಡ್ಕೊಳ್ಳೋ ಅಭ್ಯಾಸ ನನಗಿಲ್ಲ. ಅಚ್ಚರಿ, ನನಗೆ ಯಾಕೆ ಹೋಗ್ಬೇಡ ಅಂತಿದ್ಯ? ಅಲ್ಲ, ನೀನು ನನ್ನೊಬ್ಬಳು ಇರುವಾಗ ಯಾವಾಗ್ಲೂ ನನ್ನನ್ನ ಕೆಟ್ಟ ಕಣ್ಣಿಂದ ನೋಡ್ತಿರ್ತಾರೆ. ಯಾಕೆ ಹೊರಗೆ ನಿಲ್ಲಿಸ್ಬಿಟ್ಟೆ? ಅದೇನು ಬೇರೆ ಏನು? ಅಲ್ಲ, ಅಮ್ಮನೂ ಇರಲಿಲ್ಲ, ಪ್ರೇಮನೂ ಊರಲಿಲ್ಲ. ನನಗೆಲ್ಲ ನಾನೊಬ್ಳು ಇರ್ತೀನಲ್ಲ ಅಂತ. ನೀನೇನು ಕಾಡ್ನಲ್ಲ ಇದೀಯಾ? ಹುಲಿ ಸಿಂಹ ತಿಂದ್ಬಿಡ್ತೀವಿ ಅನ್ನೋದಕ್ಕೆ. ಹುಲಿ ಸಿಂಹ ಆದ್ರೆ ಇದು ಕೆಟ್ಟ ಪ್ರಾಣಿ, ಅಪಾಯ ಅಂತ ತಿಳ್ಕೋಬಹುದು. ಮನುಷ್ಯರಲ್ಲಿ ಯಾರು ಹುಲಿ ಯಾರು ಇಲಿ ಅಂತ ಕೊನೆವರೆಗೂ ಗೊತ್ತಾಗೋಲ್ಲ. ಹುಚ್ಚಿ, ಈ ಮನೆ ದೇವಸ್ಥಾನ ಇದ್ದ ಹಾಗೆ, ಧರ್ಮದೇವತೆ ಇರೋ ಜಾಗ. ಈ ಮನೆಯಲ್ಲಿ ಯಾವ ಭಯಕ್ಕೂ ಅವಕಾಶವೇ ಇಲ್ಲ. ನೋಡು, ನೀನ್ ಧೈರ್ಯವಾಗಿರು, ನಾನು ಬೇಗ ಬಿಡ್ತೀನಿ. ಏನ್ ರಾಮಣ್ಣ, ನೀನ್ ಕೆಲಸ ಮಾಡ್ತಿದ್ಯಾ? ನಿನ್ ಮಗ ಇಲ್ಲಿ ಜ್ವರ ಬಂದು ಮಲಗಿಬಿಟ್ಟಿದಾನೆ ಬಲರಾಮಣ್ಣ. ನಮ್ಮ ನೇಗಿಲು ಕೂಡ ಆಗಿದೆಯಾ? ಚಂತಿ ಹೊಡೆಯರ್ ಯಾರು ಇಲ್ಲ, ಇನ್ನೊಂದ್ 2-3 ದಿವಸ ನಾನೇ ತಂದ್ಕೊಡ್ತೀನಿ ನಿಮ್ ಮನೆ ಹತ್ರ. ಅಯ್ಯೋ, ಬರೀ ಹೇಳೋದು ಅಪ್ಪ ಬೈ ಬಿಡ್ತಾರೆ. ಒಂದ್ ಕೆಲಸ ಮಾಡು, ಅದನ್ನೆಲ್ಲ ಕಾವು ಹಾಕು, ನಾನೇ ಚಂತಿ ಹೊಡಿತೀನಿ. ಆಯ್ತು ಬಲರಾಮಣ್ಣ. ಈ ಕೈಗೆ ಬಂಗಾರದ ಬಳೆ ಹಾಕಿದ್ರೆ ಎಷ್ಟು ಅಂದ್ರೆ ಆಗಿರುತ್ತೆ ಗೊತ್ತಾ?
ನಾನು ನಿಮ್ಮ ಮಗಳ ಸಮಾನ ಹೀಗೆಲ್ಲ ಕೆಟ್ಟ ದೃಷ್ಟಿಯಿಂದ ನೋಡಬಾರ್ದು ಬಿಡಿ ನನ್ನನ್ನ ಹರಿ ಮಂಕೆ ಜಗತ್ತಿನಲ್ಲಿ ಒಳ್ಳೆ ದೃಷ್ಟಿ ಕೆಟ್ಟ ದೃಷ್ಟಿ ಯಾವುದೂ ಇಲ್ಲ ಎಲ್ಲ ನಮ್ಮ ನಮ್ಮ ಭಾವನೆ ಅಷ್ಟೇ ನೋಡು ನಮಗೆ ಲಾಡು ತಿನ್ನಕ್ಕೆ ಇಷ್ಟ ಅಂದ್ರೆ ಲಾಡು ತಿನ್ನೋದು ಜಿಲೇಬಿ ತಿನ್ನಕ್ಕೆ ಇಷ್ಟ ಅಂದ್ರೆ ಜಿಲೇಬಿ ಇದು ಹಾಗೆ ನನಗೆ ನೀನಿಷ್ಟ ಬಂಗಾರದಲ್ಲಿ ಅಭಿಷೇಕ ಮಾಡಿಸ್ತೀನಿ ಸಾವುಕಾರ್ರೆ ಹೊಸ ನಿಂಬೆ ಹಣ್ಣು ಕೊಡಗಿನ ಕಿತ್ಲೆ ಹಣ್ಣು ತಿನ್ಬೇಕಾದ್ರೆ ಹಾಳು ಹುಳಿ ನಿಂಬೆ ಹಣ್ಣು ಹಿಡ್ಕೊ ಬಂದ್ಬಿಟ್ಟ ಹಂಗಾರೆ ನಿಂಬೆ ಹಣ್ಣು ಬೇಡವ್ರ ಬೇಡ ಹೋಗು ಅಲ್ಲ ಸಾವಿತ್ರಿ ಕಿರಿಸ್ಕೊಳ್ಳೋದ್ರೇನು ಅಪ್ಪ ಅವ್ರಲ್ಲಿ ಬರೋದ್ರೇನು ಎಲ್ಲೋ ಕನ್ಸು ಕಾಣ್ತಾ ಇದೀಯಾ ಅಯ್ಯೋ ಬಲ್ಲಮ್ಮಣ್ಣ ನನ್ ಕಣ್ಣಾರೆ ನಿಮ್ ಸಾವುಕಾರ ನೋಡಿದೆ ನಾನೇ ನಿಮ್ ಬಳಿಯವರು ಯಾವಾಗ್ಲೂ ನನ್ನನ್ನ ಕೆಟ್ಕಂಡಿದ್ದ ನೋಡ್ತಿರ್ತಾರೆ ತಾಯಿಗಿಂತ ಹೆಚ್ಚಾಗಿ ನಿನ್ನ ಪ್ರೀತಿಯಿಂದ ಬೆಳೆಸಿದಕ್ಕೆ ಇದೇ ಏನೋ ನಿನ್ನನ್ನು ಕೊಟ್ಟು ಪ್ರತಿಫಲ ಇದೇ ಏನೋ ಅಯ್ಯೋ ನನ್ನ ರತ್ನ ಕುಂಕುಮನೇ ಅಳಿಸ್ಬಿಟ್ಟಿಯಲ್ಲೋ ನನ್ನ ಮಾಂಗಲ್ಯನ ಕಿತ್ತಾಗ್ಬಿಟ್ಟಿಯಲ್ಲೋ ಇನ್ನು ಇನ್ನು ನನ್ನ ಬದುಕಿದ್ದೇನೋ ಪ್ರಯೋಜನ ಇನ್ನು ನನ್ನ ಬದುಕಿದ್ದೇನೋ ಪ್ರಯೋಜನ ನೋಡು ಈಗ ನಿನಗೆ ಸಂತೋಷ ನೋಡಿ ನಂಬಿನ ಮೇಲೆ
ನನಗೆ ತೋರಿಸ್ಬೇಡ, ಹೊಟ್ಟೋಗು, ನನ್ನ ಮುಂದೆ ನಿಂತ್ಕೊಳ್ಬೇಡ, ಹೊಟ್ಟೋಗು ಹೊಟ್ಟೋಗು ಹೋಗು. ಅಣ್ಣ ಅಣ್ಣ, ಏನನ್ನ ಯೋಚನೆ ಮಾಡ್ತಿದ್ಯಾ? ಸಾವಿತ್ರಿ ನೆತ್ಕೊಂಡು ನಡೆ, ಪಂಚಾಯತಿ ಕಟ್ಟೆಯಲ್ಲಿ ಆ ರಾಕ್ಷಸ ಸರಿಯಾಗಿ ಶಿಕ್ಷೆ ಕೊಡ್ಸೋಣ. ಬೇಡ ತಂಗಿ, ಬೇಡ, ಈಗಾಗಲೇ ಒಂದು ಜೀವನ ಕಳ್ಕೊಂಡಿದ್ದೀನಿ. ಈ ದೇಹನ ಪಂಚಾಯತಿ ಕಟ್ಟಲಿಟ್ಟು ಇದ್ರ ಜೊತೆ ನಿನ್ನ ಜೀವನ ಕಳ್ಕೊಳ್ಳೋದು ಬೇಡಮ್ಮ, ಬೇಡ. ಏನಣ್ಣ ನೀನು ಹೇಳ್ತಿರೋದು? ಅವ್ವ ಅವ್ರನ್ನ ನನ್ನ ಸ್ವಂತ ತಾಯಿ ಅಂತ ಕೇಳ್ಕೊಂಡಿದ್ದೀನಮ್ಮ. ಪಂಚಾಯತಿಯಲ್ಲಿ ಆ ಭದ್ರನಿರೋದ ಶಿಕ್ಷೆಯಾಗಿ ಅವನ ತಾಯಿ ಜೊತೆಗೆ ಅದ್ರ ಕೈ ನೋಡಕ್ಕಾಗಲ್ಲಮ್ಮ, ನನ್ನ ಕೈ ನೋಡಕ್ಕಾಗಲ್ಲ. ಸಾವಿತ್ರಿಗೆ ಅನ್ಯಾಯ ಮಾಡಿದ್ರೆ ಸುಮ್ಮನೆ ಬಿಡಕ್ಕಾಗುತ್ತಾ? ಅವ್ರನ್ನ ದೇವ್ರು ನೋಡ್ಕೋತಾನಮ್ಮ, ದೇವ್ರು ನೋಡ್ಕೋತಾನೆ. ಅಮ್ಮ ನಿನ್ನ ಕೈ ಮುಗಿತೀನಿ, ನನಗೊಂದು ಮಾಡ್ಕೊತೀಯ? ಅದೇನು ಏನಮ್ಮ? ಈ ಕೊಲೆ ಮಾಡಿದ್ದು ನಮ್ಮ ದಣಿನೆ ಅಂತ ನೀನು ಯಾರತ್ತೂ ಹೇಳ್ಕೊಡ್ದು, ಯಾರತ್ತೂ ಹೇಳ್ಕೊಡ್ದಮ್ಮ, ಯಾರತ್ತೂ ಹೇಳ್ಕೊಡ್ದು. ಅವ ಅವ್ರಿಗೆ ಈ ವಿಷಯ ಗೊತ್ತಾದ್ರೆ ಎದೆ ಹೊಡೆದು ಸತ್ತೋಗ್ಬಿಡ್ತಾರೆ. ಅವನು ಪ್ರೇಮ ತಾಯಿಯಲ್ಲಿ ತಬ್ಬಲಿ ಆಗೋಗ್ಬಿಡ್ತಾಳಮ್ಮ, ನಮ್ಮಿಂದ ಅವನ ಸಂಸಾರ ಸರ್ವನಾಶ ಆಗೋಗ್ಬಿಡುತ್ತೆ. ನಮಗೇನೇ ಮಾಡಿದ್ರು ನಮ್ಮ ಸಾವಿತ್ರಿ ಮತ್ತೆ ಬದುಕ್ ಬರಲ್ಲಮ್ಮ, ಬದುಕ್ ಬರಲ್ಲ. ಈ ವಿಷಯ ಯಾರಿಗೂ ಹೇಳಲ್ಲ ಅಂತ ನಿಮ್ಗೆ ಭಾಷೆ ಕೊಡಲ್ಲ. ನಿಮ್ಮ ಬಲರಾಮಣ್ಣ ಇನ್ನೂ ಸ್ವಲ್ಪ ಬದುಕಿರ್ಬೇಕು ಅನ್ನೋ ಆಗಿದ್ರೆ ಭಾಷೆ ಕೊಡು, ಇಲ್ಲಾಂದ್ರೆ ಕೆಂಚವ್ವ ಸಾವಿತ್ರಿ ಹೊಳೆಯ ಕಾಲ್ ಜಾರ್ ಬಿದ್ದು ಸತ್ತದ್ಲಂತೆ. ಚನಕ ಚನಕ ಸಾವಿತ್ರಿ ಹೊಳೆಯಕ್ ಸತ್ತದ್ಲಂತೆ. ಇಷ್ಟು ಚಿಕ್ಕ ವಯಸ್ಸಿಗೆ ನಿಮ್ಗೆ ಈ ಸ್ಥಿತಿ ಬರ್ಬಾರ್ದಾಗಿತ್ತಪ್ಪ. ಆದ್ರೂ ಹಣೆ ಬರಹ ತಪ್ಪಿಸಕ್ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಸಮಾಧಾನ ಮಾಡ್ತು ಕಂಡ, ಸಮಾಧಾನ ಮಾಡ್ತು. ಯಜಮಾನ್ರೆ, ಅಮ್ಮವರಿಗೆ ಈ ವಿಷಯ ತಿಳಿಸೋಣ ಅಂತ ಪೋಸ್ಟ್ ಆಫೀಸಿಗೆ ಫೋನ್ ಮಾಡಕ್ ಹೋದ್ರೆ ಲೈನ್ ಸರಿಯಾಗಿಲ್ಲ, ರಿಪೇರಿ ಆಗೋಕೆ ಇನ್ನೂ ಮೂರ್ ನಾಲ್ಕು ದಿವಸ ಆಗುತ್ತೆ ಅಂದ್ರು. ಈಗ ಏನ್ ಮಾಡೋದು? ಅಷ್ಟು ದಿವಸ ಹೆಣ ಹೇಗಿಟ್ಕೊಳ್ಳೋದು? ಜಯಣ್ಣ ಬುದ್ಧಿ, ಬೇಗ ಮುಂದಿನ ಏರ್ಪಾಡು ಮಾಡ್ರಪ್ಪ.
ಪಾಪ ನನ್ ಕಾಲಿ ವಾಸಿ ಹೋಗಿತ್ತು, ಹುಷಾರಾಗ್ಬಿಟ್ಟೆ. ಸದ್ಯ ಕ್ಷೇಮವಾಗಿ ಬಂದ್ರಲ್ಲ ಅದೇ ಮುಖ್ಯ. ಅಲ್ಲ ರೀ, ಅರ್ಜೆಂಟ್ ಕೆಲ್ಸ ಇದೆ ಅಂತ ಬಂದ್ಬಿಟ್ರಲ್ಲ, ನಮ್ಮನ್ ಕರ್ಕೊಂಡ್ ಬರಕ್ ಮತ್ತೆ ಬರ್ಬೇಡ್ವಾ? ಪಾಪ ಹುಡುಗ ಆನಂದ್ ಇಲ್ದೆ ಹೋಗಿದ್ರೆ ನಮ್ಗೆ ಎಷ್ಟು ತೊಂದರೆ ಆಗಿರೋದು ಗೊತ್ತಾ? ಏನ್ ಮಾಡ್ಲಿ ಗೌರ, ಮಳೆಗಾಲ ಬೇರೆ ಹತ್ರ ಬಂದ್ಬಿಡ್ತು, ಜಮೀನಿನ ಜವಾಬ್ದಾರಿ ಜಾಸ್ತಿ ಆಗೋಯ್ತು, ಆಳು ಕಾಳು ಕೂಲಿ ಕಂಬಳ ಅಂತ ಇದ್ಬಿಟ್ಟೆ. ಆ ಮಿಲ್ಲತ್ರಕ್ಕೆ ವೆಂಕಟರಾಯಪ್ಪನ ಬರಕ್ ಹೇಳಿದೀನಿ, ಒಂದ್ ಅರ್ಜೆಂಟ್ ವಿಷಯ ಮಾತಾಡೋದಿದೆ, ಅದನ್ನ ಮುಗಿಸ್ಕೊಂಡು ಬೇಗ ಬಂದ್ಬಿಡ್ತೀನಿ. ಆಯ್ತು, ಬೇಗ ಬಂದ್ಬಿಡ್ತೀನಮ್ಮ. ಸರಿಪ. ಪ್ರೇಮ ಇರಮ್ಮ, ಸಾವಿತ್ರಿ ಬಂದ ಆರ್ತಿ ತೆಗಿಲಿ, ಆಮೇಲೆ ಒಳಗ್ ಬರೋ. ಸಾವಿತ್ರಿ ಎಲ್ಲಿ ಹೋದ್ಲು? ಸಾವಿತ್ರಿ, 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 ಸಾವಿತ್ರಿ ದೂರ ಹೊಟ್ಟದ್ಲು, ಅವರೇ ದೂರ ಹೊಟ್ಟದ್ಲು. ಸಾವಿತ್ರಿಗೆ ಏನಾಯ್ತು ಹೇಳು, ಸಾವಿತ್ರಿಗೆ ಏನಾಯ್ತು, ಏನಾಯ್ತು ಹೇಳು. ನಾನು ಹೇಳ್ತೀನಿ. ಏನಾಯ್ತು? ಹೊಳೆಯಲ್ಲಿ ಕಾಲ್ ಜರ್ಬಿಸತ್ತದ್ಲು. ಸಾವಿತ್ರಿ ತೀರ್ಕೊಂಡು ವಿಷಯ ತಿಳಿದು ನೀನ್ ಹ್ಯಾಕ್ ಸಮಾಧಾನ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ದೇವ್ರು ಯಾವಾಗ್ಲೂ ಒಳ್ಳೆಯವ್ರಿಗೆ ಶೋಧನೆ ಮಾಡೋದು ಜಾಸ್ತಿ. ನಮ್ ಸಾವಿತ್ರಿ ಜೊತೆಯಲ್ಲಿ ಬಹಳ ದಿವಸ ಬಾಳೋದಕ್ಕೆ ನಾನು ಕೇಳ್ಕೊಂಡ್ ಬರ್ಲಿಲ್ಲ. ಏನ್ ಮಾಡುದು? ಸುಮ್ಮನೆ ಹಳೆದನ್ನೆಲ್ಲ ನೆನಪು ಮಾಡ್ಕೊಂಡು ಕೊರುಪ್ತಾ ಕುತ್ಕೋಬೇಡ, ಬಾ ಮನೆಗೆ ಹೋಗೋಣ. ಬಾ ಆಗೋದೇ ಇಲ್ಲ ಅನ್ಕೊಂಡಿದ್ ನಿನ್ ಕಾಯಿಲೆನ. ನಿರಂತರವಾಗಿ ವಾಸ ಆಗೋದಕ್ಕೆ ಅನುಕೂಲ ಮಾಡಿಕೊಟ್ರಲ್ಲ ಆನಂದ್, ಅವ್ರನ್ನ ಆ ದೇವರು ಚೆನ್ನಾಗಿಟ್ಟಿರ್ಬೇಕು ಅಲ್ಲ? ಅವ್ರ ಮನುಷ್ಯನ್ನ ಪದ್ಮ, ನನ್ ತಾನೇ ದೇವರು. ಆ ದಿನ ಅವ್ರ ಆಸಕ್ತಿ ವಹಿಸ್ತಾ ಇದ್ದಿದ್ರೆ ನನ್ ಸಾಯಿಯವ್ರಿಗೂ ನನಗೆ ದ್ರೋಹದಿಂದ ನರಳ್ತಾ ಕಣ್ಣೇ ಸೂಸ್ಬೇಕಾಗ್ತಿತ್ತು. ಅವ್ರ ಕೈ ಹಿಡಿಯೋಳು ನಿಜಕ್ಕೂ ಪುಣ್ಯವಂತೆ. ಏ ಪದ್ಮ, ಏನ್ ಯೋಚಿಸ್ತಿದ್ಯಾ? ಆನಂದ ಮೂರಕ್ಕೆ ಬಂದ್ಮೇಲೆ ಒಂದು ಹೊಸ ಕಣೆ ಬಂದಿದೆ ಅಲ್ವಾ? ಸತ್ಯವಾದ ಮಾತು. ಮಾರುಕಟ್ಟೆಗಳಿಗೆ ತರುವ ಸರಕುಗಳ ಮೇಲಿನ ಕಮಿಷನ್ ಅನ್ನು ಖರೀದಿದಾರರಿಂದಲೇ ವಸೂಲಿ ಮಾಡಲು ಅನುಕೂಲವಾಗುವಂತೆ ಶೀಘ್ರವೇ ಸುಗ್ರೀವಾಜ್ಞೆ ಹೊರಡಿಸುವುದಾಗಿ ಸಹಕಾರ ಸಚಿವರು ಇಂದು ತಿಳಿಸಿದರು. ಕಮಿಷನ್ ಅನ್ನು ಈಗ ಬೆಳೆಗಾರರಿಂದ ವಸೂಲಿ ಮಾಡಲಾಗುತ್ತಿದ್ದು ಕಮಿಷನ್ ಶೇಕಡ 2ರಷ್ಟಿದ್ದರೆ ಶೇಕಡ 6ರಿಂದ 8ರಷ್ಟು ವಸೂಲಿ ಮಾಡುತ್ತಾ ರೈತರನ್ನು ಶೋಷಿಸಲಾಗುತ್ತಿದೆ ಎಂದು ತಿಳಿಸಿದರು. ಸುಂಕಾಪುರದ ಜನರಿಗೆ ಮೋಸ ಮಾಡುತ್ತಿದ್ದ ಶಾನುಭೋಗನಿಗೆ ಸರ್ಕಾರ 7 ವರ್ಷ ಕಠಿಣ ಶಿಕ್ಷೆ ವಿಧಿಸಿದೆ. ಏನ್ರಪ್ಪ ಶಾನ್ ಭೋಗ ಅಂತಿದ್ದೀರಾ? ಏನ್ ಸಮಾಚಾರ? ಪೇಪರ್ ಸಮಾಚಾರ ಆನಂದಪ್ಪ, ಎಲ್ರಿಗೂ ಓದ್ ಹೇಳ್ತಾ ಅವ್ರೆ. ಏನಪ್ಪ ಆನಂದಪ್ಪ, ಪಟ್ಟಣದಲ್ಲಿ ಓದ್ ಮುಗಿಸ್ಕೊಂಡು ಬಂದ್ಮೇಲೆ ಈ ಹಳ್ಳಿನೇ ಉದ್ಧಾರ ಮಾಡಕ್ ಹೊರಟಿದೀಯಾ? ಹೌದು ಶಾನ್ ಭೋಗ್ರೆ, ನಿಮ್ಮಂಥವ್ರ ಸಹಕಾರ ಇದ್ರೆ ನಮ್ ಹಳ್ಳಿನ ದಿಲ್ಲಿ ಬೇಕಾದ್ರೂ ಮಾಡಬಹುದು. ಅದಕ್ಕೆ ಆನಂದಪ್ಪ ಇವರೆಲ್ರಿಗೂ ಓದೋದನ್ನ ಬರೆಯೋದನ್ನ ಹೇಳ್ಕೊಡ್ತಾರಂತೆ.
ಕತ್ತೆಗಳನ್ನ ಕುದುರೆ ಮಾಡ್ತಾನೆ ಅನ್ನು ಮಾಡು ಮಾಡು ಕತ್ತೆ ಮುಂಡಿದೆ ಕತ್ತೆ ಮುಂಡಿದೆ. ನಿನಗೆ ನಾನೊಂದು ಗತಿ ಕಾಣಿಸ್ಲಿಲ್ಲ. ನನ್ನ ಹೆಸರು ಶಾನ್ ಭೋಗ್ ನಂಜುಂಡಯ್ಯನೇ ಅಲ್ಲ. ಕಂಡಿವನೋಗಲೆ ಹೋಗಲೆ ಕೃಷ್ಣ. ಆ ಮುದ್ದನ ಕತ್ತೆ ಕಾಲ್ ಮುರ್ದಾಕ್ಬೇಕು ಸರಿ. ಮತ್ತೆ ಅದು ನನ್ನ ತಂಟೆಗೆ ಬರಬಾರದು ಗೊತ್ತಾತೇನು. ಹ್ಮ್ ನೀವೇನು ಯೋಚನೆ ಮಾಡಬೇಡಿ. ಆ ಕತ್ತೆ ಕಾಲ್ ಮುರಿತು ಅಂತ ತಿಳ್ಕೊಳ್ಳಿ. ಜನಕ್ಕೆ ಸುಖ ಸುಖ ಅಣ್ಣ ಇದ್ದ ನಕ್ಸಾರ ಮಾಡಬಟ್ಟೆ ಮಗನ್ ಯಾರ್ಲ ರಾಣಿ. ರಾಣಿ ಯಾಕೆ ಕುಂತಾ ಇದ್ದೀಯಾ? ಅಯ್ಯೋ ಕಾಲ ರಕ್ತ ಬೇರೆ ಸುರಿತಾ ಇದೆ. ಯಾವ್ದಾದ್ರು ನಾಯಿಗೆ ಕುಡಿತಾ? ಇಲ್ಲ ಇಲ್ಲ. ಎಲ್ಲಾದ್ರೂ ಬಿದ್ಬಿಟ್ಟ? ಇಲ್ಲ ಇಲ್ಲ. ಮತ್ತೆ ಕುಂತ ಇದ್ಯಾ? ಯಾರಾದ್ರೂ ಹೊಡೆದ್ರಾ? ಹೌದು ಹೌದು ಹೌದು. ಹಾ ಹೊಡೆದ್ರ? ಈ ಹಳ್ಳಿಲಿ ನಿಮ್ಗೆ ಯಾರು ಹೊಡೆಯೋರು ಇಲ್ವಲ್ಲ? ಹಾ ಆ ಶಾಂಭಾಗಪ್ಪ ಏನಾದ್ರು? ಅಯ್ಯಯ್ಯೋ ಆ ದಡಿಯನ್ಗೇನ್ ಬಂತು ದೊಡ್ಡ ರೋಗ? ಎಲ್ಲ ಶಾನ್ಭೋಗ, ನೀ ನನ್ ರಾಣಿ ಕಾಲಿನಲ್ಲಿ ರಕ್ತ ಬರ್ತಿದ್ಯಾ? ನಾನ್ ನಿನ್ ಸರಿಯಾಗಿ ಬುದ್ಧಿ ಕಲಿಸ್ಲ ಅಂದ್ರೆ ನನ್ನ ಹೆಸರು ಮುದ್ದಾನೆ ಅಲ್ಲ. ಅಯ್ಯಪ್ಪ ಏನದು ಚುರುಚುರುಕಿ ಸೊಪ್ಪು? ಚುರುಚುರುಕಿ ಸೊಪ್ಪು ಚುರುಚುರುಕಿ ಸೊಪ್ಪು ರಾಣಿ ಹೊಳಿತು ಉಪಾಯ. ಆ ಶಾನ್ ಭೋಗ ಮೈಯೆಲ್ಲ ಕರ್ಕೊಂಡು ಪಂಚ ಬಿಚ್ಚಾಕೊಂಡು ಊರೆಲ್ಲ ಓಡಾಡ್ಬೇಕು. ಅದನ್ನ ನೀನ್ ನೋಡಿ ನಂಗ ಕುಡಿಬೇಕು. ಮೀನಾಕ್ಷಿ ಮೀನಾಕ್ಷಿ ಯಾರು? ಓ ಸುಂದ್ರಿಗಾರು. ಇವ್ರು ಯಾರು ಗೊತ್ತಾಗ್ಲಿಲ್ವಲ್ಲ? ಇವ್ರು ನಮ್ ಸಾವುಕಾರ ತುಂಬಾ ಬೇಕಾದವ್ರು. ನಾನು ಅವರಿಗೆ ಬಲಗೈ ಇದ್ದಂಗೆ ಬಲಗೈ ತಗೋ ಅಣ್ಣ. ನಾಳೆ ರಾತ್ರಿ 7 ಗಂಟೆಗೆಲ್ಲ ನಮ್ ಸಾವುಕಾರ ತೋಟದ ಮನೆಗೆ ಬಂದ್ಬಿಡು. ನೀನ್ ಕುಂದು ನಮ್ ಸಾವುಕಾರ ಸಂತೋಷ ಪಡಿಸ್ಬಿಟ್ರೆ ನಿನ್ ಮೈ ಮೇಲೆ ದುಡ್ಡಿನ ಮೇಲೆ ಸುರಿಸ್ಬಿಡ್ತಾರೆ. ಒಂದಪ್ಪ ನೀನ್ ಬಂದ್ಬಿಟ್ಟು ನೀನ್ ಬರ್ಲ ನನ್ ಬರ್ಲ ಬರ್ತೀನಿ. ಪರವಾಗಿಲ್ಲ ಪರವಾಗಿಲ್ಲ ಬರ್ಲ. ಚುಚುರಿಕೆ ಸೊಪ್ಪು ಚುಚುರಿಕೆ ಸೊಪ್ಪು ಚುಚುರಿಕೆ ಸೊಪ್ಪು ಶಾಂಭುಗ ಇವತ್ತು ನಿನ್ಗೆ ಗ್ರಹಚಾರ ಕಾದಿದೆ. ಆ ಚುಚುರಿಕೆ ಸೊಪ್ಪು ತಕೊಂಡು ಬರ್ತಿದ್ದೀನಿ. ಆ ಚುಚುರಿಕೆ ಸೊಪ್ಪು ನಿಮಿಷಕ್ಕ ನಿಮ್ಮ ತುಂಬಾ ಉಪಕಾರ ಆಯ್ತು. ಅಯ್ಯೋ ಇದೇನ್ ಮಹೋಪಕಾರ. ಬೇಗ ಬೇಗ ಹೋಗೋಣ. ಸರಿ ರಾಣಿ ನಡಿ ಹೋಗೋಣ. ಭದ್ರಣ್ಣವರೇ, ಈ ಹಳ್ಳಿಗೆಲ್ಲ ನೀವು ಸಾವುಕಾರರು, ನಮ್ಮ ಹಳ್ಳಿಗೆಲ್ಲ ನಾವೇ ಶ್ರೀಮಂತರು. ನಿಮಗೂ ಒಬ್ಳೇ ಮಗಳು, ನಮಗೂ ಒಬ್ಬನೇ ಮಗ. ಒಳ್ಳೆ ಸೊಗಸಾದ ಸಂಬಂಧ.
ಹುಡುಗ ಹುಡುಗಿ ನೋಡಿದ್ರೆ ಒಳ್ಳೆ ರತಿ ಮನ್ಮತ ಇದ್ದಾಗಿದ್ದಾರೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನಂತೀರಾ? ನನಗೊಪ್ಪಿಗೆ. ನೀನೇನಂತೀಯ ಗೌರ? ನನಗೂ ಒಪ್ಪಿಗೆನೆ. ಯಾವುದಕ್ಕೂ ಪ್ರೇಮನ ಒಂದು ಮಾತು ಕೇಳಿಬಿಡಿ. ಪ್ರೇಮ ನಿನಗೂ ಒಪ್ಪಿಗೆ ತಾನೆ? ನಮ್ಮ ಹುಡುಗಿ ಸ್ವಲ್ಪ ಸಂಕೋಚ ಸ್ವಭಾವದವಳು, ನಾನು ಮಾತಾಡ್ಕೊಂಡು ಬಂದ್ಬಿಡ್ತೀನಿ. ನೋಡಿ, ಈ ಹುಡುಗಿಯರಿಗೆ ಮದುವೆ ಅಂದ್ರೆ ಸಾಕು, ಎಲ್ಲೂ ಇಲ್ಲದ ನಾಚಿಕೆ. ಪ್ರೇಮ ಯಾಕಮ್ಮ ಬಂದ್ಬಿಟ್ಟೆ? ಪ್ರೇಮ ಅರೇ ಯಾಕಾಯ್ತಿದ್ದೀಯ? ನನಗೆ ಮದುವೆ ಇಷ್ಟ ಇಲ್ಲಮ್ಮ. ಯಾಕಮ್ಮ? ಹುಡುಗ ಚೆನ್ನಾಗಿದ್ದಾನೆ, ತುಂಬಾ ಓದಿದಾನಂತೆ. ಏನೇ ಆದ್ರೂ ನಂಗೆ ಇಷ್ಟ ಇಲ್ಲಮ್ಮ. ಯಾಕಮ್ಮ? ನೋಡು, ನಿನ್ ಮನ್ಸಲ್ಲಿ ಏನಾದ್ರೂ ಇದ್ರೆ ನನ್ನ ಹತ್ರ ಹೇಳು. ಅಮ್ಮ, ನನ್ ಮನ್ಸಲ್ಲಿ ಇರೋದನ್ನ ನಿಂಗೆ ಹೇಳ್ಬೇಕು ಹೇಳ್ಬೇಕು ಅಂತ ಬಹಳ ದಿವಸದಿಂದ ಪ್ರಯತ್ನ ಪಡ್ತಿದ್ದೆ, ಆದ್ರೆ ಬಾಯಿಂದ ಹೇಳಿಲ್ಲ. ಈಗ ಅದನ್ನು ಹೇಳಿದ್ರೆ ನೀವು ಬೇಸರ ಮಾಡ್ಕೊಳ್ಳಲ್ಲ ತಾನೆ? ಹುಚ್ಚಿ, ನಾನ್ ಬೇಜಾರು ಮಾಡ್ಕೋತೀನ. ಏನಿದ್ರು ಧೈರ್ಯವಾಗಿ ಹೇಳು. ನಾನೊಬ್ಬರನ್ನ ಮನ್ಸಾರ ಪ್ರೀತಿಸ್ತಿದ್ದೀನಿ. ಮದುವೆ ಆಗೋದಾದ್ರೆ ಅವ್ರದೇ ಆಗ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಯಾರಮ್ಮ ಹುಡುಗ? ಸಾಯ್ತಿ ನನ್ನ ನೀರಿಂದ ಕಾಪಾಡಿ ನನ್ನ ಕಾಯಿಲೆಯನ್ನು ವಾಸಿ ಮಾಡಿಸ್ಕೊಟ್ರಲ್ಲ ಆನಂದು. ಹೌದಮ್ಮ, ಅವರೇ. ನಿಮ್ಗೆ ಒಪ್ಪಿಗೆನಾ? ಯಾಕಮ್ಮ, ನಿಮ್ಗಿಷ್ಟ ಅಲ್ವಾ? ಛಚೆ, ಹಾಗೇನಿಲ್ಲಮ್ಮ. ಅಂಥ ಹುಡುಗನ ಅಲ್ಲಿ ಪಡೆಯೋಕ್ಕೆ ಪುಣ್ಯ ಮಾಡಿರ್ಬೇಕು. ಅಮ್ಮ, ಪ್ರೇಮ ಮಗಳು ಸುಖವಾಗಿರ್ಬೇಕು ಅನ್ನುತ್ತಾನಮ್ಮ ಹೆತ್ತವ್ರಾಸೆ. ನೀನೇನು ಯೋಚನೆ ಮಾಡಬೇಡ, ಈಗಲೇ ನಾನು ಜೈನ ಮನೆಗೆ ಹೋಗಿ ಇದ್ರ ಬಗ್ಗೆ ಮಾತಾಡ್ಕೊಂಡ್ಬೇಕು. ಹುಡುಗಿ ಹೇಳದೇ ಇದೆಯಲ್ಲ. ಓಹೋ, ಏನ್ ಪದ್ಮಾ, ಇಲ್ಲಿ ಬಂದು ನನ್ನ ಅಂತಿ ಸಹಾಯ ಮಾಡ್ತಿದ್ಯಾ? ಇವತ್ತಲ್ಲ ನಾಳೆ ಈ ಮನೆಯಲ್ಲಿ ನಾನೇ ಅಡುಗೆ ಮಾಡ್ಬೇಕಲ್ಲ. ನಿಮ್ಮ ಮನೆಯಲ್ಲಿ ಅಂದ್ರೆ? ಈ ಮನೆಯಲ್ಲಿ ಅಂದ್ರೆ ನಿಮ್ಮ ಮಾವನ ಮನೆಯಲ್ಲಿ ಅಂತ. ಬಾಯಿ ತುಂಬಾ ಮಾವನ ಮನೆ ಅಂತಿದ್ಯಾ? ಮದುವೆ ಕಾರಣ ಹುಡುಗ ನೋಡ್ಕೊಂಡಿದ್ಯಾನ? ನೋಡ್ಕೊಂಡಿದ್ರು ಈಗ ಹೇಳ್ತಾಳೇನು? ಸಮಯ ಬಂದಾಗ ಹೇಳಮ್ಮ. ನಮಸ್ಕಾರ. ಈಗಿನ ಕಾಲದ ಹುಡುಗಿರು ನಮ್ಮ ಮಗ. ಮಗಳ ಮಗಳ ಬಂದೆ. ಗೌರವ್ನವ್ರು ಬಂದವ್ರೆ. ನಮಸ್ಕಾರಮ್ಮ. ನಮಸ್ಕಾರ. ಒಂದು ಮಾತು ಹೇಳಿ ಕಳಿಸಿದ್ರೆ ನಾನೇ ಬರ್ತಿದ್ದೆ, ತಾವ್ಯಾಕೆ ಇಷ್ಟು ದೂರ ಬರೋಕೋದ್ರಿ? ನಮ್ಮ ಕಾರ್ಯ ಆಗ್ಬೇಕಾದ್ರೆ ನಾವು ತಾನೇ ಬರಬೇಕು. ಆನಂದಲ್ಲಿ? ಆನಂದ ತೋಟದ ಕಡೆ ಹೋಗಿದ್ದಾನೆ. ಏನೋ ಬೇಕಾಗ್ತಾಳಿ? ನೀವು ಒಪ್ಕೊಳ್ಳೋದಾದ್ರೆ ಆನಂದನ್ನ ನಮ್ಮ ಅಳಿಯನ್ನ ಮಾಡ್ಕೊಳ್ಳೋಣ ಅಂತಿದ್ದೀನಿ. ನಿಜವಾಗ್ಲು ಹೇಳ್ತಿದ್ರಮ್ಮ? ಹೌದು ಮಂಗಳಮ್ಮ, ನಮ್ಮ ಮಗಳು ಆನಂದನ್ನ ಮದುವೆ ಮಾಡ್ಕೊಳ್ಬೇಕು ಅಂತ ಆಸೆ ಪಡ್ತಿದ್ದಾಳೆ. ನೀವೆಲ್ಲ ದೊಡ್ಡ ಮನಸ್ಸು ಮಾಡಿ ಈ ಶುಭ ಕಾರ್ಯನ ನಡೆಸ್ಕೊಡ್ಬೇಕು. ತಾವಾಗಿ ನಮ್ಮ ಮನೆ ಬಾಗಿಲಿಗೆ ಬಂದು ಮಗಳು ಕೊಡ್ತೀನಿ ಅಂತ ಹೇಳ್ತಿದ್ರ, ಅದು ನಮ್ಮ ಭಾಗ್ಯ. ಆದ್ರೆ ಏನ್ ಜೈನ, ಅದೇ ಹೇಳಿ. ಈ ಬಡವನ ಸಂಬಂಧ ಬೆಳೆಸೋದಕ್ಕೆ ತಲೆಗೆ ಒಪ್ಕೋತಾರೆ ತಾಯಿ? ಬಡತನ ಸಿರಿತನನ ಹಣದಲ್ಲಿ ಅಳೆಯೋದು ತಪ್ಪು ಜಯಣ್ಣ. ನೀವೆಲ್ಲ ಗುಣದಲ್ಲಿ ಶ್ರೀಮಂತರು, ಅದೇ ನಮಗ್ ಮುಖ್ಯ. ಆನಂದನ ಒಂದ್ ಮಾತು ಕೇಳಿದ್ರೆ ಚೆನ್ನಾಗಿತ್ತು. ನೀವೇನು ಯೋಚನೆ ಮಾಡಬೇಡಿ ತಾಯಿ, ಆನಂದನ ಒಪ್ಪಿಸೋ ಜವಾಬ್ದಾರಿ ನಮಗ್ ಸೇರಿತ್ತು. ಮಗಳ ಅವ ಅವ್ರ ಕುಂಕುಮ ಕೊಡು. ಮನಸ್ ಕಟ್ಟಿರೋ ಆ ಮನ್ಮಥ ಯಾರೇ? ನಾ ಹೇಳಲ್ಲಪ್ಪ, ಆಮೇಲೆ ಹೇಳ್ತೀನಿ. ಪ್ರೇಮ, ನಾ ಸತ್ಯವಾಗ್ಲೇ ಹೇಳ್ತಿದ್ದೀನಿ, ನೀನು ಮದುವೆ ಆಗೋ ತನಕ ನನ್ ಖಂಡಿತ ಮದುವೆ ಮಾಡ್ಕೊಳಲ್ಲ. ನಿಮ್ ಋಣ ಹೇಗ್ ತಿಳಿಸ್ಬೇಕು ಅಂತ ನನಗ್ ಗೊತ್ತಾಗ್ತಾ ಇಲ್ಲ. ದೇವ್ರು ನಿಮಗೂ ಒಂದ್ ಸಮಯ ಕೊಡ್ತಾನೆ, ಆಗ ತೀರ್ಸೋವಂತೆ. ಏನಾಯ್ತಮ್ಮ? ಅಮ್ಮ ಜೈನರ ಹತ್ರ ಮಾತಾಡಿದ್ರಿ ನಮ್ಮ? ಅವ್ರು ಒಪ್ಕೊಡ್ರಿ ನಮ್ಮ. ಅಮ್ಮ ಈ ಮದ್ವೆ ಅವ್ರಿಗಿಷ್ಟ ಇಲ್ವಂತೆ ನಮ್ಮ. ಇಷ್ಟ ಇಲ್ವಂತೆ? ಏನ್ ಮಾಡ್ತೀಯಮ್ಮ? ಅಮ್ಮ
ಒಳ್ಳೆ ಹುಡುಗಿ. ಅವರು ಒಪ್ಪಿಕೊಂಡಾಯ್ತು. ಇನ್ನೇನು ಬಾಲ್ಗ ಉತ್ಸವದೇ ಬಾಕಿ. ಸಂತೋಷ ವಿಷಯ. ಆ ದಿನ ನಿನ್ನ ಹತ್ರ ನಾನೊಬ್ರು ಪ್ರೀತಿಸ್ತಿದ್ದೀನಿ, ಸಮಯ ಬಂದಾಗ ಯಾರು ಅಂತ ಹೇಳ್ತೀನಿ ಇದ್ದಲ್ಲ. ಕತ್ಲಾಗಿದ್ದನ್ ಬಾಳ್ಗೆ ಬೆಳಕ್ ತಂದು ಕೊಟ್ರಲ್ಲ ಆನಂದ್ ಅವ್ರೇ. ನನ್ನ ತಾಯಿ ಹತ್ರ ನನ್ನ ಮದ್ವೆ ಆಗೋಕೆ ಆನಂದ್ ಒಪ್ಕೊಂಡ್ರಂತೆ. ಅವ್ರ ಕೈ ಇದೆಯೋ ಹೆಣ್ಣು ನಿಜಕ್ಕೂ ಪುಣ್ಯವಂತೆ ಅಂತ ಆ ದಿನ ನಿನ್ನ ಹತ್ರ ಹೇಳಿದ್ದೆ. ಈ ದಿನ ಆ ಅದೃಷ್ಟ ನನ್ನ ಪಾಲಿಗೆ ಬಂತು. ಇವತ್ತು ನನ್ನ ಮನಸ್ಸಿಗೆ ಎಷ್ಟು ಸಂತೋಷವಾಗ್ತಿದೆ ಗೊತ್ತಾ? ಯಾಕೆ ಕಳ್ತಿದ್ಯಾ? ನನ್ನ ಮದ್ವೆ ಆಗೋದು ನಿನಗೆ ಇಷ್ಟ ಇಲ್ವಾ? ಇದ್ದು ಮಾತಾಡ್ತೀಯ ಪ್ರೇಮ, ನಿನ್ನ ಜೀವನದಲ್ಲಿ ನೀನಿಷ್ಟು ಸಂಭ್ರಮವಾಗಿರೋದನ್ನ ನಾನಿದೀನಿ ನೋಡ್ತಿದ್ದೀನಲ್ಲ. ಆ ಸಂತೋಷದ ಆನಂದ ಬಾಷ್ಪ ಕಣೆ ಇದು, ಆನಂದ ಬಾಷ್ಪ. ಪದ್ಮಾ, ಎಲ್ಲಿಗೆ ಹೋಗ್ತಿದ್ಯಾ? ಇನ್ನು ನಾನು ಇದೇ ರೀತಿ ಸಂತೋಷವಾಗಿರ್ಬೇಕು ಅಂತ ಪ್ರಾರ್ಥನೆ ಮಾಡಿ ಅಮ್ಮನ ಮನೆಗೆ ಹೋಗ್ತಿದ್ದೀನಿ. ಅಲ್ಲ ಗೌರ, ಗಿಳಿ ತರ ಸಾಕಿರೋ ಮಗಳನ್ನ ಆ ಭಿಕಾರಿ ಆನಂದನು ಕೊಟ್ಟು ಮದುವೆ ಮಾಡ್ತೀನಿ ಅಂತೀಯಲ್ಲ, ಸಂಬಂಧ ಬೆಳೆಸೋದಕ್ಕೂ ಒಂದು ಅಂತಸ್ತಿರ್ಬೇಡ. ಅಲ್ಲ ರೀ, ನಮ್ಮ ಹುಡುಗಿ ಖಾಲಿ ಇತ್ತಲ್ಲ, ಆಗಳನ್ನ ಮದುವೆ ಮಾಡ್ಕೊಳಕ್ಕೆ ಯಾರಾದ್ರೂ ಮುಂದೆ ಬಂದ್ರ ಏನು? ಅವಳ ಅದೃಷ್ಟ ಚೆನ್ನಾಗಿತ್ತು, ದೇವರ ತರಹ ಆನಂದ್ ಬಂದು ಅವಳ ಖಾಯಿಲೆನ ವಾಸಿ ಆಗುವಾಗ ಮಾಡ್ದ. ಅಂಥ ಒಳ್ಳೆ ಹುಡುಗ ಇವತ್ತು ನಿನ್ನ ಕಣ್ಣಿಗೆ ಭಿಕಾರಿ ಆಗ್ಬಿಟ್ನ. ಅವನ ಉಪಕಾರಕ್ಕೆ ಬೇಕಾದ್ರೂ ಒಂದು 10,000 ಕೊಟ್ರಾಯ್ತು. ಹಣ ನಿಮಗೆ ಮುಖ್ಯವಾಗಿರ್ಬೋದು, ಅವನಿಗಲ್ಲ ರೀ, ಅವನು ಸ್ವಾಭಿಮಾನಿ. ಗೌರ, ನೀನ್ ಏನೇ ಹೇಳಿದ್ರು ನಾನು ಈ ಮದುವೆಗೆ ಒಪ್ಪಲ್ಲ. ನಿಮ್ಮ ಒಪ್ಪಿಗೆಗಿಂತ ನನಗೆ ನನ್ನ ಮಗಳ ಸಂತೋಷನೇ ಮುಖ್ಯ ರೀ. ಏನಂದ್ರೆ? ಯಾಕ್ರಿ ಕೋಪಿಸ್ಕೋತೀರ? ನೀವು ನಿಮ್ಮ ಮದುವೆ ಆದಾಗ ನಿಮ್ಗೆ ಅಂತಸ್ತಿತ್ತು, ಆಗ ನಿಮ್ಗೆ ಆಸ್ತಿ ಅಂತಸ್ತಿಲ್ಲ ಅಂತ ನಿಮ್ಮ ಹಾಗೆ ನಮ್ಮ ತಂದೆ ಕೂಗಾಡಿದ್ರೇನು? ನಮ್ಮ ಮದುವೆ ಆದ್ಮೇಲೆ ಆಸ್ತಿನೆಲ್ಲ ನನ್ನ ಹೆಸರಿಗೆ ಬರ್ತಿಲ್ವೇನು? ನೋಡಿ, ಇನ್ನೂ ಎಷ್ಟು ವರ್ಷ ಅಂತ ಹಗಲು ರಾತ್ರಿ ಮನೆಗೂ ಬರ್ದೇ ದುಡಿತೀರ. ಏನ್ ಮಾಡೋದು ಅಮ್ಮವ್ರೆ, ಈ ಯಜಮಾನರು ವ್ಯವಹಾರ ಎಲ್ಲ ದೊಡ್ಡ ದೊಡ್ಡದು. ಹೌದೌದು, ಅದಕ್ಕೇನೆ ಆನಂದ ಈ ಮನೆಗೆ ಅಳಿಯನಾಗಿ ಬಂದ್ಬಿಟ್ರೆ ನಿಮ್ ವ್ಯವಹಾರನೆಲ್ಲ ಅವ್ನು ನೋಡ್ಕೊಂಡು ನಿಮಗೆ ವಿಶ್ರಾಂತಿ ಕೊಡ್ತಾನೆ, ಆಮೇಲೆ ನೀವು ಹಾಯಾಗ ಮನೆಯಲ್ಲೇ ಮಾಡೋದು. ಏನ್ರಿ, ಏನಾಯ್ತು? ಕೈಯಲ್ಲಿದ್ದಿದ್ದು ಜಾರ್ ಹೋಯ್ತು ಅಷ್ಟೇ. ಮೈ ಮೇಲೆ ಜ್ಞಾನ ಇಲ್ದಿದ್ರೆ ಹೀಗೆ ಆಗೋದು. ಶಿವ ಶಿವ, ಆಹಾ ಚಿಕ್ಕಮ್ಮ, ಇವತ್ತು ಮೂಲಂಗಿ ಸಾರು ತುಂಬಾ ರುಚಿಯಾಗಿದೆ. ನಿಮ್ಮ ಕೈಗೆ ಒಂದು ಬಂಗಾರದ ಕಡಗ ಮಾಡ್ಸಾಕ್ಬೇಕು. ಆ ಕಡಗ ನಾ ಪದ್ಮಿ ಮಾಡ್ಸಾಕು. ಯಾಕೆ? ಈ ಸಾರು ಮಾಡಿ ದೌಡಿಕಣು. ಅವಳಿಗಾದ್ರೆ ಒಂದು ಉಂಗ್ರನೂ ಜೊತೆ ಮಾಡ್ಸಾಕ್ತೀನಿ. ಆನಂದ, ನಿನ್ ಕೈಯಿಂದ ಉಂಗ್ರ ಬಳೆಗಳ ಹಾಕ್ಸ್ಕೊಳಕ್ಕೆ ಬೇರೆ ಹುಡುಗಿ ಬರ್ತಾಳೆ ಕಣಪ್ಪ. ಅದ್ಯಾರು ಚಿಕ್ಕಪ್ಪ? ನಮ್ಮೂರ್ ಸಾಹುಕಾರರು, ಭದ್ರಯ್ಯನವ್ರ ಮಗಳು ಪ್ರೇಮ ಕಣಪ್ಪ. ಬೆಳಗ್ಗೆ ಗೌರಿಯ ಬಂದಿದ್ರು, ಪ್ರೇಮ ನಿನ್ನ ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟಿದ್ದಾಳೆ ಅಂತ ಹೇಳಿದ್ರು. ಅವಳು ಆಸೆ ಪಟ್ರೆ ಮದುವೆ ಆಗೋಗುತ್ತಾ? ಆನಂದ, ಒಳ್ಳೆ ಕಡೆ ಸಂಬಂಧ ಅದೃಷ್ಟ ಬಂದಾಗ ಬೇಡ ಅಂದ್ಬಿಡುವ. ಏನೇ ಆದ್ರೂ ಈಗ ಮದುವೆ ಆಗೋದಕ್ಕೆ ನನಗಿಷ್ಟ ಇಲ್ಲ. ಹಾಗಂದ್ರೆ ಹೇಗಪ್ಪ? ನೀನು ನನ್ನ ಮಾತು ನೀರಲ್ಲ ಅಂತೇಳಿ ನಾನು ಅವ್ರಿಗೆ ಮಾತು ಕೊಟ್ಬಿಟ್ಟೆ. ಈಗ ನೀನು ಆಗಲ್ಲ ಅಂದ್ರೆ ನಾನು ಅವ್ರ ಹೇಗೆ ಮುಖ ತೋರಿಸ್ಲಿ? ನನ್ಗೆ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಅವಕಾಶ ಕೊಡಿ ಚಿಕ್ಕಪ್ಪ. ಊಟ ಮಾಡು. ಪದ್ಮ, ನಿಮ್ಮನ್ನು ತಲೆ ಕೆಟ್ಟಿದ್ದೇನು? ಮದುವೆ ಅನ್ನೋದು ಹುಡುಗಾಟ ಅಲ್ಲ, ನಮ್ಮಿಬ್ಬರ ಬಾಳಿನ ಪ್ರಶ್ನೆ. ಅದಕ್ಕೆ ನೀನು ಹೇಳ್ತಿರೋದು ಪ್ರೇಮ ಮದುವೆ ಮಾಡ್ಕೊಂಡು ಸುಖವಾಗಿರಿ ಅಂತ? ಪದ್ಮ, ನಿಮ್ಮನ್ನು ಬಿಟ್ಟು ಪ್ರೇಮನ ಮದುವೆ ಮಾಡ್ಕೊಂಡ್ರೆ ನಾನು ಸುಖವಾಗಿರ್ತೀನಿ ಅನ್ಕೊಂಡೇನು? ಮುತ್ತಿನ ಅಂತ ಹೆಂಡತಿ, ದೂರ ಅಂತ ಅತ್ತೆ, ಅರಮನೆ ಅಂತ ಮನೆ, ಇದಕ್ಕಿಂತ ಸುಖ ಬೇರೆ ಎಲ್ಲಿ ಸಿಗುತ್ತೆ? ಮದುವೆ ಮನಸ್ಸೇ ಮುಖ್ಯ ಹೊರತು ಆಸ್ತಿ ಅಂತ ಸಲ್ಲ. ಪದ್ಮ ನೋಡಿ, ನಿನ್ನಿಂದ ಅವಳ ಕಾಯಿಲೆ ಗುಣವಾಗಿದೆ. ನಿನ್ನ ನೆನೆಸ್ಕೊಂಡು ನೂರಾರು ಸುಖದ ಕನಸು ಕಾಣ್ತಿದ್ದಾಳೆ. ಈಗ
ನಿಮ್ಮ ಮನೆ ದೀಪ ಹಚ್ಚಬೇಕು ಅಂತ ಆಸೆ ಪಡ್ತಿದ್ದಾಳೆ. ಈಗ ಇವ ಒಳ್ಳೆ ದೂರ ತಳ್ಳಿದ್ರೆ ಅವಳು ಬದುಕಲ್ಲ. ಆನಂದ್ ಬದುಕಲ್ಲ. ಅವಳು ನನ್ನನ್ನು ಪ್ರೀತಿಸಿದ್ದಾಳೆ ಅಂತ ನಾನು ನಿನ್ನ ಮೋಸ ಮಾಡಕ್ಕಾಗತ್ತೇನು? ನಾನೇ ಹೇಳ್ತಿದ್ದೀನಲ್ಲ ನಿನ್ನ ಮರ್ತಿಡಿ ಅಂತ. ನಿನ್ನನ್ನು ಮರೆಯೋ ಶಕ್ತಿ ನನಗಿಲ್ಲ ಪದ್ಮ. ನೀವು ಪ್ರೇಮ ಮದುವೆ ಆಗ್ತಿರೋ ಇಲ್ವೋ? ಸಾಧ್ಯವಿಲ್ಲ. ಹಾಗಾದ್ರೆ ಇದೇ ಕಡೆಸಲ ನೀವು ನನ್ನ ನೋಡುದು. ಎಲ್ಲಿ ಹೋಗ್ತಿದ್ಯಾ? ಪ್ರೇಮ ನನ್ನ ಪ್ರಾಣ ಇದ್ದಾಗೆ. ಅವಳು ಮದ್ವೆ ಆಗ್ದೆ ನಾನ್ ಮದ್ವೆ ಆಗಲ್ಲ ಅಂತ ಮಾತು ಕೊಟ್ಟಿದ್ದೀನಿ. ಈಗ ನಾನೇ ಅವಳ ಆಸೆ ಗಡ್ಡಿಯಾಗಿದ್ದೀನಿ ಅಂತ ಗೊತ್ತಾದ್ರೆ ಅವಳು ಖಂಡಿತ ಜೀವಂತ ಉಳಿಯಲ್ಲ. ಅವಳು ಸಾಯಕ್ ಮುಂಚೆ ನಾನು ಈ ಪ್ರಪಂಚದಿಂದ ದೂರ ಹೊರಟೋಗ್ತೀನಿ. ನನ್ನ ನಿರ್ಧಾರದಿಂದ ಇಬ್ಬರು ಹುಡುಗಿಯರ ಪಾಲು ಬಿಡೋದಾದ್ರೆ ನಾನು ಮನುಷ್ಯನಾಗಿದ್ದೇನೆ ಪ್ರಯತ್ನ. ನೀನು ಮಾಡ್ತಿರೋ ತ್ಯಾಗಕ್ಕೋಸ್ಕರ, ನಿನ್ನ ಸಂತೋಷಕ್ಕೋಸ್ಕರ, ನಿನ್ನ ನೆಮ್ಮದಿಗೋಸ್ಕರ ನೀನು ಹೇಳ್ದೋಳ ಮದುವೆ ಆಗ್ತೀನಿ ಪದ್ಮ. ನೀನು ಹೇಳ್ದೋಳ ಮದುವೆ ಆಗ್ತೀನಿ. ಪ್ರೇಮ ಕೈಲಿ ಗುಣ ಆದ್ರೆ ನಾನು ತುಂಬಾ ಇಷ್ಟಪಡೋದು ನಂಗೆ ಅರ್ಪಿಸ್ಬಿಡ್ತೀನಿ ಅಂದಿದ್ದೆ. ನಾನು ಒಂದು ಸಾರಿ ಪ್ರೀತಿಸ್ತಿದ್ದ ಅನ್ನೋದನ್ನ ಪ್ರೇಮಕ್ಕೋಸ್ಕರ ಈ ದಿನ ನನ್ನ ಸನ್ನಿಧಿಯಲ್ಲಿ ಬಿಟ್ಕೊಡ್ತಿದ್ದೀನಿ. ಪ್ರೇಮ ಆನಂದ ಮದುವೆಯಾಗಿ ಸುಖವಾಗಿರ್ಲಿ ಅಂತ ಆಶೀರ್ವಾದ ಮಾಡು ತಾಯಿ, ಆಶೀರ್ವಾದ ಮಾಡು. ಹಳ್ಳಿಯ ಸಮಸ್ತ ಬಂಧುಗಳೇ, ಬರೋ ತಿಂಗಳೇ ನಮ್ಮ ಹಳ್ಳಿಲಿ ಜಾತ್ರೆ. ಈ ಸಾರಿ ನಮ್ಮೂರು ದೇವತೆನ ಬೆಳ್ಳಿ ತೇರ್ನಲ್ಲಿ ಕೂರಿಸಿ ಅದ್ಧೂರಿಯಾಗಿ ರಥೋತ್ಸವ ಮಾಡಬೇಕು ಅಂತ ನನ್ನ ಆಸೆ. ಇದು ದೇವತಾ ಕಾರ್ಯ, ನೀವೆಲ್ಲ ತೃಪ್ತಿಯಾಗಿ ಸಹಾಯ ಮಾಡಬೇಕು. ಏನ್ ಮಾಡಬೇಕು ಅಂತ ನೀವೇ ಹೇಳಿ ಯಜಮಾನ್ರೆ. ನಮ್ಮ ಹಳ್ಳಿ ಜನಕ್ಕೆ ನಿಮ್ ಮಾತು ಅಂದ್ರೆ ವೇದ ವಾಕ್ಯ ಇದ್ದ ಹಾಗೆ. ಏನ್ರಪ್ಪ ಈ ಸಾರಿ ನಿಮ್ಗೆಲ್ಲ ಬೆಳೆ ಚೆನ್ನಾಗಿ ಆಗಿರೋದ್ರಿಂದ ನೀವೆಲ್ಲ ಈ ಜಾತ್ರೆಗೆ ಕೈ ತುಂಬಾ ಹಣ ಕೊಡಬೇಕು. ಸಾಧ್ಯವಿಲ್ಲ. ಈ ಹಳ್ಳಿಗೊಂದು ಆಸ್ಪತ್ರೆ ಇಲ್ಲದೆ ಕಾಯಿಲೆ ಬಂದು ಎಷ್ಟೋ ಜನ ಸಿಟಿಗೆ ಹೋಗೋಕ್ಕಾಗದೆ ನರಳುತ್ತಿದ್ದಾರೆ. ಈಗ ಇಲ್ಲೊಂದು ಸಣ್ಣ ಆಸ್ಪತ್ರೆ ಕಟ್ಟಿಸ್ಬೇಕು ಅಂದ್ರೆ ಸಾವಿರಾರು ರೂಪಾಯಿ ಬೇಕಾಗುತ್ತೆ. ಜಾತ್ರೆ ಕೊಡೋ ಹಣನ ಈ ಪುಣ್ಯ ಕೆಲಸ ಕೊಟ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ಮುಟ್ಟಾಳ ಮುಟ್ಟಾಳ, ದೈವ ದ್ರೋಹದ ಮಾತಾಡ್ತೀಯ, ನಾಸ್ತಿಕ ನಾಸ್ತಿಕ. ಶಾಂತ ಹೋಗ್ರೆ, ನಾನು ದೇವಸ್ಥಾನದಲ್ಲಿ ಪೂಜೆ ಮಾಡಬೇಡಿ ಅನ್ಲಿಲ್ಲ, ಅಭಿಷೇಕ ಮಾಡಬೇಡಿ ಅನ್ಲಿಲ್ಲ. ಜಾತ್ರೆ ಹೆಸರಿನಲ್ಲಿ ಪೋಲ್ ಮಾಡೋ ಹಣದಿಂದ ನಮ್ಮ ಹಳ್ಳಿಗೆ ಒಂದು ಆಸ್ಪತ್ರೆ ಕಟ್ಸೋಣ ಅಂತ ಹೇಳಿದೆ. ಆನಂದಪ್ಪನ ಮಾತು ಸರಿನೇ. ಮೊನ್ನೆ ನಮ್ಮ ಹುಡುಗನ ಜ್ವರ ಬಂದು ನರಳುತ್ತಿದ್ದ, ಪೇಟೆ ಆಸ್ಪತ್ರೆ ಕರ್ಕೊಂಡೋಗೋದ್ರೊಳಗೆ ಪ್ರಾಣನೇ ಹೊಂಟೋಯ್ತು. ಏನೇ ಆದ್ರೂ ನಾನಿದು ಕೊಪ್ಪಲ್ಲ, ನಿಮ್ಮ ಒಪ್ಪಿಗೆ ನನಗೆ ಬೇಕಾಗೂ ಇಲ್ಲ. ಪ್ರಿಯ ಬಂಧುಗಳೇ, ನಿಮಗೆ ಜಾತ್ರೆ ಬೇಕೋ ಇಲ್ಲ ಆಸ್ಪತ್ರೆ ಬೇಕೋ? ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನೋ ಹಾಗೆ ಈ ಆನಂದನ ವಯಸ್ಸು ಚಿಕ್ಕದಾದ್ರೂ ಅನುಭವ ದೊಡ್ಡದು. ಭೇಷ್ ಭೇಷ್, ನಿಮ್ಮಂತ ಬುದ್ಧಿಜೀವಿಗಳಿದ್ರೆ ಖಂಡಿತವಾಗ್ಲೂ ಹಳ್ಳಿಗಳೆಲ್ಲ ಉದ್ಧಾರವಾಗುತ್ತೆ. ಜಯಣ್ಣ, ನಿಮ್ಮ ಅಣ್ಣನ ಮಗನ ಪಟ್ಟಣ ಕಳಿಸಿ ನಾಲ್ಕು ಅಕ್ಷರ ಕಲಿಸಿದ್ದಕ್ಕೂ ಸಾರ್ಥಕವಾಯ್ತು ಕಣಯ್ಯ. ಆನಂದ, ಈ ಸಾರಿ ವಸೂಲು ಮಾಡೋ ಹಣದಲ್ಲಿ ಅರ್ಧ ಹಣನ ಜಾತ್ರೆಗೆ ಅಂತ ಬಳಸೋಣ, ಉಳಿದಿದ್ದ ಅರ್ಧ ಹಣ ಜೊತೆಗೆ ನನ್ನ ಸ್ವಂತ ಹಣ ಹಾಕಿ ಈ ಊರಲ್ಲಿ ಒಂದು ಆಸ್ಪತ್ರೆ ಕಟ್ಸೋಣ. ಯಾಕೆ ಅಂದ್ರೆ ಹಿಂದಿನಿಂದ ನಡ್ಕೊಂಬಂದಿರೋ ಸಂಪ್ರದಾಯನ ಒಂದೇ ಸಾರಿ ನಿಲ್ಲಿಸಬಾರ್ದು ಅಂತ. ಇದಕ್ ನೀವೆಲ್ಲ ಏನಂತೀರಾ? ಇನ್ಮೇಲೆ ಆನಂದಾನೆ ಆಸ್ಪತ್ರೆ ಕಟ್ಸೋದು, ಜಾತ್ರೆ ನಡೆಸೋದು, ಒಟ್ಟಿನಲ್ಲಿ ಈ ಹಳ್ಳಿಯ ಸಮಸ್ತ ಜವಾಬ್ದಾರಿನೂ ವಹಿಸ್ಕೋಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಅವನ್ನ ಕೇಳ್ಕೊತೀನಿ. ಏನ್ರಪ್ಪ ಆಗ್ಬೋದಾ? ಯಜಮಾನ್ರೆ, ಜಾತ್ರೆ ಹೊತ್ತಿಗೆ ದೇವರ ಕಿರೀಟ ರಿಪೇರಿ ಮಾಡಿಸಬೇಕಾಗಿದೆ. ಯಾಕೆ? ಏನಾಗಿದೆ ಕಿರೀಟಕ್ಕೆ? ಇದರಲ್ಲಿ ಕೆಲವು ಹರಳು ಬಿದ್ದೋಗಿವೆ, ಇದನ್ನ ಸರಿಮಾಡಿಸಿ ಮೆರಕ್ ಕೊಡಬೇಕು. ಈ ಕಿರೀಟ ಜವಾಬ್ದಾರಿ ನಿಮಗ್ ಸೇರಿದ್ದು. ಈಗ ಹಳ್ಳಿ ಜವಾಬ್ದಾರಿನ ಆನಂದನ್ ವಹಿಸಿರೋದ್ರಿಂದ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಎಲ್ಲಾ ವ್ಯವಹಾರನೂ ಈತನೇ ನೋಡ್ಕೋಬೇಕು. ಪೂಜಾರ್ರೆ, ಈ ಕಿರೀಟನ ಆನಂದನ್ ಕೈ ಕೊಡಿ, ಇದನ್ನ ಪಟ್ಟಣ ತಗೊಂಡೋಗಿ ರಿಪೇರಿ ಮಾಡಿಸ್ಕೊಂಡು ಬರ್ಲಿ. ದಣಿ, ಇಷ್ಟು ದೊಡ್ಡ ಜವಾಬ್ದಾರಿನ ನಮ್ಮ ಹುಡುಗನ ವಹಿಸ್ತಾ ಇದ್ದಾರಲ್ಲ ದಣಿ. ಇರ್ಲಿ ಬಿಡು ಜಯಣ್ಣ, ನಮ್ಮ ಯಜಮಾನರ ದೃಷ್ಟಿ ಯಾರ ಮೇಲಾದ್ರೂ ಬಿತ್ತು ಅಂದ್ರೆ ಮುಗೀತು, ಅವ್ರ ಸ್ಥಾನಮಾನಗಳೇ ಬದಲಾಯಿಸ್ಬಿಡುತ್ತೆ. ಪೂಜಾರ್ರೆ ಕೊಡಿ. ಆನಂದ ತಗೋಪ್ಪ,
ತಗೋ ಈ ಹಣನ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಆನಂದ ಕಿರೀಟನ ರಿಪೇರಿ ಮಾಡಿಸ್ಕೊಂಡು ಹಳ್ಳಿಗೆ ತರೋವಾಗ ನಮ್ಮ ಕಡೆ ರೌಡಿಗಳು ಅವನ ಮೇಲೆ ಬಿದ್ದು ಒದ್ದು ಆ ಕಿರೀಟನ ಕಿತ್ಕೊಂಡು ನನಗೆ ಒಪ್ಪಿಸ್ಬೇಕು ಆದ್ರೆ ಒಂದು ವಿಷಯ ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೋ ಆನಂದನ ಮೈ ಮೇಲೆ ಒಂದು ಸಣ್ಣ ಗಾಯನೂ ಆಗಬಾರ್ದು ಒಂದು ತೊಟ್ಟು ರಕ್ತ ಬರ್ಕೂಡ್ದು ಹ್ಮ್ ಸರಿ ಯಜಮಾನ ಹುಷಾರ್ ಯಾರಿಗೆ ಯಾರುಂಟು ಯಾರ ಅಯ್ಯಯ್ಯೋ ಕತ್ತೆ ಕೇಸರಿ ಬಾತ್ ಹಾಕಿದಾಳ ಇವಳು ಅವತ್ ನೋಡಿದ್ರೆ ಹಲ್ವಾನ್ಲು ಇವತ್ ನೋಡಿದ್ರೆ ಕೇಸರಿ ಬಾತ್ ಹಾಕಿದಾಳ ನಾಳೆ ಇನ್ನೇನ್ ಹಾಕ್ತಾಳೆ ಇವಳು ಮನೆ ಕಾಯುವಾಗ ಹೌದು ಕತ್ತೆ ಮಾತ್ರ ಹೊರಗಿದೆ ಮುದ್ದ ಎಲ್ಲ ಕಾಣ್ತಿಲ್ವಲ್ಲ ಒಳಗೇನಾದ್ರೂ ಶಾಂತ ರಾತ್ರಿ ಮನೆಗೆ ಬರ್ಲಿಲ್ಲ ಅಂತ ಅಂದ್ರೆ ನನಗೆ ಹಬ್ಬ ಮನೆ ಹಾಳ ಮನೆ ಹಾಳ ನಾನ್ ರಾತ್ರಿ ಮನೆ ಬರ್ದೆ ಹೋದ್ರೆ ನಿನಗೆ ಹಬ್ಬನ ಹೌದು ಏನಂದ್ರೆ ನನ್ನ ಎದುರಿಗೆ ಹೌದು ಅಂತೀಯ ನಾವೇನಿದ್ರು ಎದುರಿಗೆ ರಾತ್ರಿ ಒಳ್ಳೆ ಹುಚ್ಚನಾಯ್ತ ಅರ್ಸ್ತಾ ಇದ್ದೀರಾ ಈಗ ಅವನೇನ್ ಮಾಡ್ದ ಅಂತ ಅವನ್ ಏನ್ ಮಾಡ್ದ ಅಂತ ನಿನಗೆ ತಾನೇ ಗೊತ್ತು ನಾನ್ ಮನೇಲಿ ಇಲ್ದೇ ಇರುವಾಗ ಅವನ್ ಯಾಕ್ ಬಂದ ಯಾಕ್ ಬಂದ ರಾಣಿಕಲ್ ಹೇಳ್ ಕಳಿಸ್ದೆ ಬಂದ ನೀವು ರಾತ್ರಿ ಮನೆಗೆ ಬರ್ಲಿಲ್ಲ ಎಲ್ಲಿ ಹಾಳಾಗ್ ಹೋಗಿದ್ರಿ ನಿಮ್ಗೆ ಅಂತ ಕೇಸರಿ ಬಾತ್ ಮಾಡಿಟ್ಟಿದ್ದೆ ಇನ್ನೇನ್ ಮಾಡೋದು ಎಲ್ಲ ತಗೊಂಡು ಹಾಳಾಗತ್ತಲ್ಲ ಅಂತ ಅವನಿಗೆ ಬಡಿಸ್ದೆ ಅವನು ಸಂತೋಷವಾಗಿ ತಿಂತಿದ್ದ ಅಷ್ಟಲ್ಲ ಹುಚ್ಚನಾಯಿ ತರ ಬಂದು ನಿಮ್ಮ ಎರಡಾಕ್ಬಿಟ್ರಲ್ರಿ ಓಹೋ ಈಗ ಸಮಾಚಾರ ನಾನು ಬೇರೆ ಏನೇನೋ ತಿಳ್ಕೊಂಡಿದ್ದೆ ತಿಳ್ಕೋತೀರಾ ತಿಳ್ಕೋತೀರಾ ಕಳ್ಳನ ಮನಸ್ಸು ಹುಳ್ಳುಳಿಗೆ ಅಂದ ಹಾಗೆ ಅದಕ್ಕೆ ರೀ ದೊಡ್ಡವರು ನಿಮ್ಮಂತವ್ರು ಹೇಳಿರೋದು ಮುದಿಗಳ ಮೂರನೇ ಮದುವೆ ಮಾಡ್ಕೋಬೇಡ್ರು ಅಂತ ಆ ಮುದ್ದ ನನ್ ತಮ್ಮ ಇದ್ ಹಾಗೆ ಗೊತ್ತಾಯ್ತಾ ಇವತ್ತಿಗೆ ನನ್ನ ಮನಸ್ಸಿನಲ್ಲಿದ್ದ ಸಂಶಯ ಪರಿಹಾರ ಆದಂಗಾಯ್ತು ಅಬ್ಬಾ ನಮ್ಮಿಂದ ನಂಬಿಕೆ ಆಗ್ತಾ ಇಲ್ಲ ಯಾವಾಗ್ಲೂ ಬೇಗನೆ ಹಾಕದೇ ಇರೋ ದೇವಸ್ಥಾನದಲ್ಲಿ ಇದುವರೆಗೂ ಕಳ್ತನನೇ ಆಗಿರ್ಲಿಲ್ಲ ಅಂಥದ್ರಲ್ಲಿ ಕಳ್ಳರು ಬಂದು ನಿನ್ನ ಹೊಡೆದು ಕಿರೀಟ ಕಿತ್ಕೊಂಡು ಹೋಗಿದ್ದಾರೆ ಅಂದ್ರೆ ನಿಜಕ್ಕೂ ಆಶ್ಚರ್ಯ ಸುಳ್ಳು ಹೇಳಿ ನನಗೆ ಅಭ್ಯಾಸ ಇಲ್ಲ ಸತ್ಯವಾಗ್ಲೂ ಕಳ್ಳರು ಅದನ್ನ ಎತ್ಕೊಂಡು ಹೋಗಿದ್ದಾರೆ ಇದೆಲ್ಲ ಕಟ್ಟು ಕತೆ ಯಜಮಾನ್ರೆ ಮೊದಲೇ ಇವನು ದೇವರಲ್ಲಿ ನಂಬಿಕೆ ಇಲ್ದಿರೋನು ಆಸ್ಪತ್ರೆ ಹೆಸರಲ್ಲಿ ನಮ್ಮೂರ್ ಜಾತ್ರೆ ನಿಲ್ಸಕ್ ನೋಡ್ದ ಆನಂದ್ ನನ್ನ ಸ್ವಂತ ಒಡವೆ ಹೋಗಿದ್ದಿದ್ರೆ ನಾನು ಯೋಚನೆ ಮಾಡ್ತಿರ್ಲಿಲ್ಲ ಆ ಕಿರೀಟ ಈ ಊರ್ ಜನರ ಆಸ್ತಿ ಅದನ್ನ ಎಲ್ಲಿಟ್ಟಿದ್ಯಾ ತಂದು ಕೊಟ್ಬಿಡಪ್ಪ ಇದ್ರು ತಾನೆ ತಂದು ಕೊಡೋಕೆ ಯಜಮಾನ್ರೆ ಆ ಕಿರೀಟನ್ ಮಾರಿ ಹೊರದೇಶಕ್ಕೆ ಹೋಗಿ ಮಜಾ ಮಾಡಬೇಕು ಅಂತ ಉಪಾಯ ಹುಡುಕ್ಬೇಕು ಇಲ್ಲ ಇಲ್ಲ ಇವ್ರು ಹೇಳ್ತಿರೋದೆಲ್ಲ ಸುಳ್ಳು ನಾನು ಅಂತ ಅನ್ಯಾಯ ಮಾಡೋನೆಲ್ಲ ನಮ್ಮ ಹುಡುಗ ನಿಮ್ದಮ್ಮಯ್ಯ ಅಂತೀನಿ ನಿಮ್ಮೇಲಿಲ್ದೇವ್ರ ಅಪವಾದ ಹೊರಿಸ್ಬೇಡಿದ್ದೇಳಿ ಸಾಕ್ ಬಾಯ್ ಮುಚ್ಚೋ ನಿಮ್ಮ ಹುಡುಗ ನ್ಯಾಯವಂತ ಇಲ್ಲಿರೋದೆಲ್ಲ ಅನ್ಯಾಯಕಾರರು ಅನ್ನೋ ಹಾಗೆ ಮಾತಾಡ್ತಿದ್ಯಲ್ಲ
ಇದು ಪವಿತ್ರವಾದ ಪಂಚಾಯಿತಿ ಕಟ್ಟೆ. ಶಾರ್ವಗ್ರೆ ಆನಂದಪ್ಪ ಒಳ್ಳೆಯವನು, ಎಲ್ಲರಿಗೂ ಸಹಾಯ ಮಾಡೋ ಮನುಷ್ಯ. ಆ ಕೀಟನ ಯಾರೋ ಕಳ್ಳರು ಕದ್ದಿರ್ಬೇಕು ಅಂತ ನನಗೆ ಅನಿಸ್ತಾ ಇದೆ. ದನಾಕಳನಿಗೂ ನ್ಯಾಯ ಹೇಳೋಷ್ಟು ಧೈರ್ಯ ಬಂದ್ಬಿಡ್ತಾ ಯಜಮಾನ್ರೆ? ಈಗ ನೀವೇನು ಹೇಳ್ತೀರಾ? ಏನ್ ಹೇಳಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ ನಂಜುಡಯ್ಯ. ನಾಳೆ ಪೊಲೀಸ್ನವ್ರನ್ನ ಕರೆಸ್ತೀನಿ, ಈ ಕೇಸನ್ನ ಅವರೇ ಇತ್ಯರ್ಥ ಮಾಡ್ಲಿ. ಅಲ್ಲಿವರೆಗೂ ಆನಂದನ್ನ ನಮ್ ಸಕ್ಕರೆ ಫ್ಯಾಕ್ಟರಿ ಕಟ್ಟಾಕಿ ದಣಿ ಬಾಡಿದಣಿ ನಿಮ್ದಮ್ಮ ಹೇಳ್ತೀನಿ ಬಾಡಿದಣಿ. ಇನ್ನುವರೆಗೂ ನಮ್ ಕುಟುಂಬದಲ್ಲಿ ಯಾರು ಪೊಲೀಸ್ ಸ್ಟೇಷನ್ ಕೋರ್ಟ್ ಕಚೇರಿಯಲ್ಲಿ ತಗೋದವ್ರಲ್ಲ ದಣಿ. ನಮ್ಮ ಆನಂದನ್ ಬಾಳ ಹಾಳು ಮಾಡ್ಬೇಡಿ ದಣಿ, ಹಾಳು ಮಾಡ್ಬೇಡಿ. ಎಲ್ಲ ಸರಿ ಹೋಗುತ್ತೆ. ನಮ್ಮ ಆನಂದನ್ ಕಾಪಾಡವ್ವ. ಗೌರ ನಮ್ ಒಡವೆ ಹೋಗಿದ್ದಿದ್ರೆ ನಾನು ಯೋಚನೆ ಮಾಡ್ತಿರ್ಲಿಲ್ಲ. ಇದು ದೇವರ ಒಡವೆ, ಅದಕ್ಕೆ ಪೊಲೀಸ್ನವ್ರಿಗೆ ಹೇಳಿ ಕಳಿಸಿದ್ದು. ಇಲ್ಲ, ಯಾರೇನೇ ಹೇಳಿದ್ರು ನಾನ್ ನಂಬಲ್ಲ. ಆ ಆನಂದ ಅಂತ ಹುಡುಗ ಅಲ್ಲ. ಅನ್ಯಾಯವಾಗಿ ಒಬ್ಬ ನಿರಪರಾಧಿ ಬಾಳನ್ನ ಹಾಳಾಗದ್ ಬಿಡ್ಬೇಡಿ ಅಂದ್ರೆ ಆ ಕಿರೀಟನ ಯಾರೋ ಕಳ್ಳರೆ ಕಟ್ಟಿರ್ಬೇಕು. ಹಾಗಲ್ಲ ಗೌರ, ಅವನು ಹೇಳೋ ಹಾಗೆ ಕಳ್ಳರೆ ಏನಾದ್ರೂ ಅವನ್ನ ಹೊಡೆದು ಕಿರೀಟನ ಎತ್ಕೊಂಡೋಗಿರೋದಾಗಿದ್ರೆ ಅವನ್ ಜೀವಕ್ಕೇನಾದ್ರೂ ಅಪಾಯ ಆಗಿರ್ಬೇಕಾಗಿತ್ತು. ಮೈ ಮೇಲೆ ಒಂದ್ ಸಣ್ಣ ಗಾಯ ಕೂಡ ಆಗಿಲ್ಲ, ಒಂದ್ ತೊಟ್ಟು ರಕ್ತನ ಬಂದಿಲ್ಲ. ಆ ದಿನ ನೀನು ಹೇಳಿದ್ಮೇಲೆ ಆನಂದನ್ನೇ ನಮ್ಮ ಮನೆ ಅಡಿನಾಗ ಮಾಡ್ಕೋಬೇಕು ಅಂತ ನಾನು ತುಂಬಾ ಆಸೆ ಪಟ್ಟಿದ್ದೆ. ಆದ್ರೆ ಮೊದಲಿನ ಮುಂಚೆನೆ ಅವನು ಎಂಥವನು ಅಂತ ಗೊತ್ತಾಗೋಯ್ತು ನೋಡು. ಸದ್ಯ ದೇವ್ರ ಮದುವೆ ಆದ್ಮೇಲೆ ಏನಾದ್ರೂ ಹೀಗಾಗಿದ್ದಿದ್ರೆ ನಮ್ ಪ್ರೇಮ ಯಾವ್ದಾದ್ರೂ ಕೆರೆನೋ ಬಾವಿನೋ ನೋಡ್ಕೋಬೇಕಾಗಿತ್ತು. ಆಮೇಲೆ ಈ ಹಳ್ಳಿ ತಲೆ ತುಂಬ ತಿರುಗಿತ್ತ ಗೌರ. ಬೆಳಗಿರೋದೆಲ್ಲ ಹಾಲು ಅಂತ ನಂಬಾರ್ದು ಅನ್ನೋದು ನಿನ್ಗೆ ಈಗಲಾದ್ರೂ ತಿಳಿತ? ಯಾವ ಹುತ್ತದಲ್ಲಿ ಯಾವ ಹಾವಿದೆಯೋ ಆ ದೇವರೇ ಬಲ್ಲ. ಅಂತೂ ಪಂಚಾಯತಿ ಕಟ್ಟೆಯಲ್ಲಿ ಬಹಳ ಬುದ್ಧಿವಂತಿಕೆಯಿಂದ ಮಾತಾಡಿದೆ ನಂಜುಡ. ನೋಡು ಭದ್ರಯ್ಯ, ನಿನ್ನ ತಿಂದ ಮೇಲೆ ಅಷ್ಟು ಮಾಡ್ತಿದ್ರೆ ಹೇಗೆ? ಇನ್ನು ವಿಷಯ ಏನು? ನಾನ್ ಕುಡಿದ್ಬಿಟ್ಟು ಮಾತಾಡ್ತೀನಿ ಅಂತ ನೀನು ತಗೋಬೇಡ. ಹೇಳು. ಆನಂದ ಹೋದ್ರು, ಇಂಗ್ಲಿಷ್ ಕಲ್ತರು, ಪೊಲೀಸ್ನವ್ರು ಬಂದ ಮೇಲೆ ಟಸ್ಸು ಉಸ್ಸು ಅಂತ ನಮ್ ವಿಷಯ ತಿಳಿಸ್ಬಿಟ್ರೆ ಪೊಲೀಸ್ನವ್ರು ನಮ್ ರೌಡಿಗಂತ ಹಿಡ್ಕೊಂಡು ಹೋಗಿ ಒದ್ದು ಒದ್ದು ಬಾಯಿ ಬಿಡಿಸಿದ್ರೆ ನಮ್ಮ ಗತಿ ಏನು? ಅಷ್ಟು ಸುಲಭ ನಾನು ಸಿಗಾಕೋತೀನಿ ಅಂತ ತಿಳ್ಕೊಬೇಡುವ. ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟಿಲ್ಲ. ಹೌದಾ? ಅಷ್ಟೇ ಅಲ್ಲ, ಇವತ್ ರಾತ್ರಿ ಆನಂದನ್ ಕತೆನೆ ಮುಗಿಸ್ತೀನಿ. ಅವನ್ ತಪ್ಪಿಸ್ಕೊಂಡು ಓಡೋದ ಅಂತ ಹಳ್ಳಿಲಿ ಸುದ್ದಿ ಹೊರಡಿಸ್ತೀನಿ. ನೀನ್ ಮನುಷ್ಯನ? ನೀನ್ ಮನುಷ್ಯನ? ಏನಂದ್ರೆ ದೇವ್ರು ತಲೆನೇ ತಲೆ. ನನ್ಗೆ ಸ್ವಲ್ಪ ಕೂಡ ನನ್ನ ಎಲ್ಲ ನೀನೇ ಕೂಡ ತಗೊಬ್ಬರು. ಯಾವ ಹುಡುಗಿ ಬೇಡ ನೋಡ್ರಿಗೆಲ್ಲ ಕೂಡ ಕಟ್ಟೆ ಜಾಸ್ತಿ ಆಗ್ಬೋದು. ಒಳ ಕುಡಿ ನನ್ನ ಮಗಳ ನೋಡ್ರ ಹುಡುಗಿ ಬೇಕಣ್ರ ಕಟ್ಟೆ ಕಟ್ಟೆ ನನ್ ಮಗಳ ಸರಿ ನೋಡ್ರ ಅದು ಹುಡುಗಿಲ್ಲ ಯಾಕಲ್ರ ಓಂ ಪುಡಿ ನನ್ ಮಗನೆ ತುಂಬಾ ಟೈಟ್ ಆಗ್ಬಿಟ್ಟವನೆ. ಹುಡುಗಿಗೂ ಕಟ್ಟಕ್ಕೂ ವ್ಯತ್ಯಾಸನೇ ಗೊತ್ತಿಲ್ಲ ಅವನ್ಗೆ. ಅದು ಹುಡುಗಿನ ಕತ್ತೆನ ಸರಿ ನೋಡಬೇಡ ಬಾಣ ನಾನು ಹೇಳಿಲ್ವ ಕತ್ತೆನೆ ಅಂತ. ಈ ವಿಷಯ ಏನಾದ್ರೂ ನಿಮ್ ತಂದೆ ಗೊತ್ತಾದ್ರೆ ನೀನು ಸುಮ್ಮನೆ ಬಿಡ್ತಾರ? ಅವ್ರಿಗೆ ಗೊತ್ತಾಗುತ್ತೆ ಮಕ್ಕಳು. ನಾವೇನಾದ್ರೂ ದೂರ ಹೋಗಿರೋಣ, ಇನ್ನೆಲ್ಲಿ ಮುಂದಿತ್ತಾನಿರೋಣ.
ಈಗ ನಾವಿಬ್ರು ಓಡ್ ಹೋದ್ರೆ ಜನರ ದೃಷ್ಟಿಯಲ್ಲಿ ನಿಜಕ್ಕೂ ನಾ ಕಂಡು ಹಳ್ಳಿ ಜೊತೆ ಓಡ್ ಹೋದ್ಲಿ ಅಂತ ನಿಮಗೂ ಕೆಟ್ಟ ಹೆಸರು ಬರುತ್ತೆ. ನಾ ನಿರಪರಾಧಿ ಅಂತ ಜನ ಗೊತ್ತಾಗೋರ್ಗೂ ಈ ಹಳ್ಳಿಯಲ್ಲೇ ತಲೆ ಮರ್ಕೊಂಡಿರ್ತಾರೆ. ಆನಂದ್ ಮರ್ ತೋಟ ಹತ್ರ ಪಾಣ ಮಂಟಪ ಇದೆಯಲ್ಲ ಅಲ್ಲಿರ್ತೀನಿ. ಸರಿ ನೀವ್ ಮನೆಗೆ ಹೋಗು. ಮನುಷ್ಯ ಹುಲಿ ಅಂತ ಗೊತ್ತಾದ್ಮೇಲೆ ಅದು ನಾನ್ ಮಟ್ಟ ಹಾಕ್ಬೇಕು. ಬೆಳೆ ಹಾಕ್ತಿರುತ್ತೆ ಅವತ್ ಸಾವಿತ್ರಿ ಸತ್ತಾಗ್ಲಿ ನೀನ್ ನಿಜ ಹೇಳಿದ್ದೀನಿ. ಇಷ್ಟೊತ್ತಿಗೆ ಆ ಭದ್ರೆಯ ಜೈಲಲ್ಲಿಟ್ಟಿದ್ದ ಅನ್ನ ತಿನ್ ಮನೆಗೆ ದ್ರೋಹ ಬಗಿಬಾರ್ದು ಅಂತ ಆ ಪಾಪಿ ನೀನು ಕರ್ಣ ತೋರಿಸ್ತು. ಇವತ್ತವನು ನಿಯತ್ರಾಜ ಆನಂದ್ ಜೈಲು ಕಲ್ಸಕ್ಕೆ ಸಂಚಿಡಿದಾನೆ. ಇನ್ನೂ ಏನ್ ಯೋಚನೆ ಮಾಡ್ತಿದ್ಯಾ ಬಲ್ರಾಮಣ್ಣ? ಪೊಲೀಸ್ನವ್ರು ಬರಕ್ ಮುಂಚೆ ಏನ್ ನಡೀತು ಅಂತ ಗೌರವ್ನವ್ರಿಗೆ ನೀವ್ ನಿಜ ಹೇಳಿದ್ರೆ ಸರಿ, ಇಲ್ಲಾಂದ್ರೆ ನಾನು ಈ ಭದ್ರೆಯನ್ನು ಸಾವಿತ್ರಿಕೊಂಡಿದ್ದು ದೇವ್ರ ಕಿರೀಟನ ಅವನು ಕಲ್ಪನಾ ಮಾಡಿಸಿ ಆನಂದ್ ಮೇಲೆ ಅಪವಾದ ಹೊರಿಸಿದ್ದಾನೆ ಅಂತ ನಿಜ ಹೇಳ್ಬಿಡ್ತೀನಿ. ಯಜಮಾನ್ರೆ 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 ಹೇಳಂಜಡೆ ನಮ್ಮಿಬ್ರು ಕತೆ ಮುಗಿಯಿತು. ಏನಾಯ್ತು? ನೀವು ಸಾವಿತ್ರಿ ಕೊಲೆ ಮಾಡೋ ವಿಷಯ ಪದ್ಮ ಗೊತ್ತಂತೆ. ನಾಳೆ ಬೆಳಿಗ್ಗೆ ನಿಮ್ಮ ಹೆಂಡತಿ ಹತ್ರ ಎಲ್ಲ ವಿಷಯ ತಿಳಿಸ್ಬಿಟ್ಟಂತೆ. ಸರಿ ನೀನ್ ಹೋಗು, ನಮ್ ಪ್ಲಾನ್ ಎಲ್ಲ ತಲೆಕೆಳಗಾಗೋಯ್ತಲ್ಲ. ಮಂಜುರಯ್ಯ ಯಜಮಾನ್ರೆ ಇದನ್ನ ಇರ್ಬಾರ್ದು, ಯಾರಿಗೂ ಅನುಮಾನ ಬರದ ಹಾಗೆ ಇವತ್ತೇ ಬೆಂಗಳೂರು ತಗೊಂಡೋಗಿ ಇದನ್ನ ಕೆಲಸ ಏರ್ಪಡ್ಬಾರ್ದು. ಸರಿ ಯಜಮಾನ್ರೆ ನೀನ್ ಹೋಗು. ಪದ್ಮ ಯಾರ್ಗನ ಊಟ? ಆನಂದ್ಗೆ. ಪಾಪ ನಿನ್ನೆಯಿಂದ ಊಟ ಮಾಡಿಲ್ಲ. ಅವನ್ ಎಲ್ಲಿದ್ದಾನೆ? ಊರಾಚೆ ಹಾಲು ಮಾಡಿದ್ದತ್ರ. ಏ ರಾಣಿ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೆ ನನ್ನ? ಅಲ್ಲೋಡು ಅಲ್ಲೋಡು. ರಾಣಿ, ನಿನ್ನ ಮಗ ಶಾಂತಾಗ ಬರ್ತಿರೋ ತರ ನೋಡಿದ್ರೆ ಏನೋ ಮನೆ ಹಾಳು ಕೆಲಸ ಮಾಡ್ಕೊಂಡು ಕಾಣಿಸುತ್ತೆ. ನೀವು ನನ್ನ ಕೈ ವಿಚಾರಿಸ್ಕೊಳ್ಳೋಣ. ಮೀನಾ, ಏನ್ ಶಾಂತಪ್ಪ ಈ ಪಾಟಿ ತರಕಾರಿ ತಗೊಂಡು ಹೊಂಟಿದ್ಯಾ? ಏನ್ ನಿಮ್ ಮಾವನ್ ತಿತ್ತಿನ? ಇಲ್ಲ, ನಿಮ್ ಅಜ್ಜಿ ತಿತ್ತಿ. ಹಾಗಿದ್ಮೇಲೆ ಸೌತೆಕಾಯಿ ರಾಣಿ. ಏನೇ ಸುತ್ತಾ ಇದೀಯಾ? ನನ್ನೇ ಜೈಲು ಕಳಿಸ್ತೀಯಾ? ಅದಕ್ಕೆ ಮೊದಲು ನಿನ್ನನ್ನೇ ಕಳಿಸ್ತೀನಿ. ಆ
जैल के कारण अंत पत्नी सारे निन्न मुठाल इन जन सारी कारण आनंद मुठातन अल कृतज्ञते दीदी अनाथ बुद्धि नगे कई तुम्हें नव ताली वाचल तोर्सी ननुष्य मू आते हि नन हे सावित्री शिवन हाई बंद कौपल आ भद्र कौंडे अन्न हाको नम ती कई बड़े उड़ीत आ धर्म जैसे हणल कुंकुम उड़ीत ती कल मांगल उड़ीत अदिशण यारू गबार्ता बल निन्न सत्याग जीवी लक्ष कोबरबू महिषासन बड़ी आ भद्र हे सूम्रे ऊरी जन बदक नाने हम मर्दी विषय ने पोलिस तेजी कर्क बर्ती देवस्थान सावित्री कोलेगार यार अंत दुर्गन हर कद्म कटक यार अंत तक कीट कल यार अंत पत्ते दुर्गव इला कारण यार अंतलो तमाश मातिया निचय बायनाबिटू गाटका
ಇಷ್ಟು ದಿನ ನೀವು ದೇವರಂತ ಮನುಷ್ಯ ಅನ್ಕೊಂಡ್ಬಿಟ್ಟೆ. ಆದ್ರೆ ಆದ್ರೆ ನೀವು ಹಸಿರು ಚರ್ಮ ಹೊತ್ಕೊಂಡಿರೋ ಹೆಗ್ಗುರುಂತ ವ್ಯಕ್ತಿ ಬಿಟ್ಟು ಗುರ ಯಾಕೆ ಹುಚ್ಚಿತಾಗಿ ಮಾತಾಡ್ತಿದ್ಯಾ? ನೀನ್ ಹೇಳಿದ್ದೆಲ್ಲ ನಿಜನೇ ಆಗಿದ್ರೆ ಆ ದುರ್ಗವ್ವ ನನಗೆ ಶಿಕ್ಷೆ ಕೊಡದೆ ಯಾಕೆ ಸುಮ್ಮಿದಳು? ನನ್ನ ಮಾಂಗಲ್ಯ ಕೇಳಬಾರ್ದು ಅಂತ, ನನ್ನ ಕುಟುಂಬ ಆಲಿಸಬಾರ್ದು ಅಂತ. ಹಾಗಾದ್ರೆ ಆ ನಿನ್ ದೇವಿಗೆ ಕಿರೀಟ ಎಲ್ಲಿ ಹೋಗಿದೆ ಅಂತ ಗೊತ್ತಿದ್ಯಾನು? ಅದಲ್ರೆ 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 ಆ ಶಾಂಡೋರ ದೇವ್ರ ಕಿರೀಟನ ಈ ಚೀಲದಲ್ಲಿ ಹಾಕೊಂಡು ಪಟ್ಟಿ ತಗೊಂಡೋಗ್ತಾ ಇದ್ದ. ನಾನು ರಾಣಿನ ಜಗಳ ಮಾಡಿ ಕಿತ್ತು ಬಂದ್ಬಿಟ್ಟು ನೀವಿಂಥ ನೀಚ ಮನುಷ್ಯ ಅನ್ಕೊಂಡಿರ್ಲಿಲ್ಲ. ಹೆಣ್ಣು ಪ್ರಾಣಿ ತೆಗೆದು ದೇವ್ರ ಕಿರೀಟನ ಕಲ್ತನೆ ಮಾಡಿ ಆ ನಿರಪರಾಧಿ ಆನಂದ ಮೇಲೆ ಅಪಾದ ಹೊರಿಸಿದಿರಲ್ಲ, ನಿಮ್ಮಂತ ದ್ರೋಹಿ ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ. ಮನುಷ್ಯ ಮಾಡೋ ಅನ್ಯಾಯ ಕಾದು ಶಿಕ್ಷೆ ಕೊಡ್ತಾಳೆ ಆ ದುರ್ಗಮ್ಮ. ಈಗ ನಿಮ್ಮ ಅನ್ಯಾಯಕ್ಕೂ ಕೊನೆಗಾಲ ಬಂದಿದೆ. ಈಗ ಮಾತ್ರ ನಿಮ್ಮ ತಪ್ಪು ನಿಮ್ಮ ಜನಗಳ ಮುಂದೆ ಒಪ್ಕೊಳ್ಳಿ. ಆ ದುರ್ಗಮ್ಮ ಖಂಡಿತ ನಿಮ್ಗೆ ಕ್ಷಮಿಸ್ತಾನೆ. ಮುಚ್ಚೆ ಬಾಯಿ, ಗಂಡನ ಮರ್ಯಾದಿಗಿಂತ ಕೆಲಸದ ಬಾರ ಭೂತಿಗೆ ಹೆಚ್ಚಾಗೋಟಾ? ಹೌದು, ನಿಮ್ಮಂತಹ ನಡತೆಗಿದ್ದ ಮನುಷ್ಯನಿಗಿಂತ ನನಗೆ ಭೂತಿಗೆ ಹೆಚ್ಚು. ನಿಮ್ಮೆಲ್ಲ ಜನರ ಮುಂದೆ ಒಪ್ಪತ್ತಿರ ಇಲ್ವೋ? ಅದೀಗ ನಿಮ್ಗೆ ಸಾಧ್ಯ ಇಲ್ಲ. ಹಾಗಾದ್ರೆ ನೀವು ಮಾಡಿರೋ ಪಾಪದ ಕೆಲಸವೆಲ್ಲ ನಾನೇ ಹೋಗಿ ಊರ್ತಿಗೆ ತಿಳಿಸ್ತೀನಿ. ಗೌರಿ, ನಿಮ್ಮ ಮರ್ಯಾದನ್ನ ಬೀದಿ ಪಾಲ್ ಮಾಡಕ್ ಹೊರಟಿದ್ಯಾ ನೀನು? Yeah.
ಹೆಂಗಡೆಯ ಬಿಚ್ಚುತ್ತ ಕೆಂಡಗಳ ಕಾರುತ್ತ ಕಿಚ್ಚನ್ನು ಹಚ್ಚುತ್ತವ ಧರ್ಮವನ್ನು ಹಚ್ಚಿಸಲು ಧೈರ್ಯ ಶಕ್ತಿಯ ಮೆರೆಸಮ್ಮ ಪಾಪಿಗಳ ಶಿಕ್ಷಿಸಲು ರೌದ್ರ ರೂಪವ ಧರಿಸಮ್ಮ ಕ್ಷಮಿಸ್ಬಿಡಪ್ಪ ಈ ಪಾಪಿನ ಕ್ಷಮಿಸ್ಬಿಡು ನಿನಗೆ ಮಾಡಬಾರ್ದು ಅನ್ಯಾಯ ಮಾಡಿ ನೀ ಬಾಳನ್ನೇ ಹೋಳು ಮಾಡಿಬಿಟ್ಟೆ ಗೌರಮ್ಮ ನೀವು ಯಾವಾಗಲೂ ಈ ಊರಿನ ಧರ್ಮದೇವತೆ ಧರ್ಮದೇವತೆ ಅಂತ ಕರೀತಿದ್ರಿ ಆ ದುರ್ಗಮ್ಮ ಗೌರಿ ರೂಪದಲ್ಲಿ ಬಂದು ನಾನು ಮಾಡಿದ ಪಾಪಕ್ಕೆ ಶಿಕ್ಷೆ ಕೊಟ್ಟಿದ್ದಾಳೆ ಬಲರಾಮ ಪ್ರೇಮ ತಂದೆ ತಾಯಿಯಲ್ಲ ತಪ್ಪಲಿ ಆಗ್ಬಿಟ್ಲು ಅವಳಿಗೆ ಮುಂದೆ ನೀನಿದ್ದಕ್ಕು ಅವಳ ಆನಂದನ ಕೊಟ್ ಮದುವೆ ಮಾಡಿಸೋ ಜವಾಬ್ದಾರಿ ನೀನಿಗೆ ಸೇರಿದ್ದು ಕಂದ ನೀ ಉದ್ದೇಶ ತೈಲಪ್ಪ ಮಹಾರಾಜರು ದುರ್ವ್ಯಸನಗಳ ಕೂಪದಲ್ಲಿ ಬಿದ್ದು ಹಾಳಾಗುತ್ತಿದ್ದಾರೆ ಸ್ವಲ್ಪ ಪರಿವರ್ತನೆಗೊಳ್ಳಲಿ ಅಂತ ನಮ್ಮ ಆಸೆ ಅದಕ್ಕೆ ಅನುಭವ ಮಂಟಪಕ್ಕೆ ಆಗಾಗ ಹೋಗಿ ಬರಲು ತಮ್ಮ ಅನುಮತಿ ಬೇಕು ವಿಚಾರ ಮಾಡಿ ನಂತರ ತಿಳಿಸಲಾಗುತ್ತೆ ನೀವಿನ್ನು ಹೋಗಬಹುದು ಬಹಳ ಮಹತ್ವಪೂರ್ಣವಾದ ಒಂದು ವಿಷಯವನ್ನು ಹರಳಯ್ಯ ಮಧುವರಸರು
ಇಂದು ಮಂಟಪದ ಮುಂದೆ ಇಟ್ಟಿದ್ದಾರೆ. ಅಪ್ಪನವರೇ, ತಮ್ಮಗಳ ಅಭಿಪ್ರಾಯವೇನೆಂಬುದನ್ನು ತಿಳಿಯಲು ಕಾತುರರಾಗಿದ್ದೇವೆ. ಪಟ್ಟಭದ್ರ ಹಿತಾಸಕ್ತರು ನಿರ್ಮಾಣ ಮಾಡಿರುವ ಜಾತಿಯ ಕಟ್ಟು ಒಡೆಯಬೇಕಾದರೆ ಅಂತರ್ಭೋಜನ ಮತ್ತು ಅಂತರ್ಜಾತಿಯ ವಿವಾಹಗಳಿಂದ ಮಾತ್ರ ಸಾಧ್ಯ. ಇಷ್ಟು ಪ್ರಗತಿಪರ ಹೆಜ್ಜೆಯನ್ನು ಸಂಪ್ರದಾಯವು ಹೇಗೆ ಸ್ವಾಗತಿಸುವುದೋ ಎಂದು ತುಂಬಾ ಆತಂಕವಾಗುತ್ತಿದೆ. ದಿಟ್ಟ ಹೆಜ್ಜೆಗಳಲ್ಲಿಡುವ ನಿರ್ಧಾರವನ್ನು ಯಾರೂ ಕೈಗೊಳ್ಳದಿದ್ದರೆ ಸತ್ಯಸ್ಥಾಪನೆಯಾಗುವುದು ಹೇಗೆ? ಆಗ ಮೂಢ ವಿಚಾರಗಳೇ ಪ್ರೇತ ನೃತ್ಯ ಮಾಡುತ್ತವೆ. ವಧುವರಸರಲ್ಲಿ ಮಹತ್ವದ ಬದಲಾವಣೆ. ಹರಳಯ್ಯ, ಧರ್ಮದ ದೃಷ್ಟಿಯಲ್ಲಾಗಲಿ ನಮ್ಮ ತತ್ವದ ದೃಷ್ಟಿಯಲ್ಲಾಗಲಿ ಈ ವಿವಾಹವು ಸಮರ್ಥನೀಯ. ನಿಮಗೆ ಒಪ್ಪಿಗೆ ಇದ್ದರೆ ಎಲ್ಲಕ್ಕಿಂತ ಮಿಗಿಲಾಗಿ ಜೊತೆಗೂಡಿ ಬಾಳಬೇಕಾದ ವಧುವರರಿಗೆ ಸಂತೋಷವಿದ್ದರೆ ಈ ವಿವಾಹ ಮಾಡಲು ಮಂಟಪವು ಖಂಡಿತ ಒಪ್ಪಿಗೆ ನೀಡುತ್ತದೆ. ಇನ್ನು ಉಭಯತರ ಜಾತಕಗಳನ್ನು ನೋಡಿ. ಎಲ್ಲರ ಮನಸ್ಸು ಒಂದಾದರೆ ಜಾತಕಗಳು ಕೂಡಿ ಬಂದಂತೆಯೇ. ಶುಭ ಮುಹೂರ್ತವೊಂದನ್ನು ನಿಶ್ಚಯಿಸಿ. ಕಾಲದಲ್ಲಿ ಶುಭ ಅಶುಭ ಎಂಬುದಿಲ್ಲ, ದೇವನನ್ನು ಸ್ಮರಿಸಿಕೊಳ್ಳುವುದಿಲ್ಲ ಶುಭಗಳಿಗೆ. ಇರುವ ಒಬ್ಬ ಮಗಳ ಮದುವೆಯನ್ನು ವೈಭವದಿಂದ ಮಾಡಿ ಕಣ್ತುಂಬ ಕಂಡು ಸಂತೋಷ ಪಡುತ್ತೇನೆ. ವೈಭವ ಆಡಂಬರಗಳು ಬದುಕಿನಲ್ಲಿ ಯಾವುದೇ ರೀತಿಯಲ್ಲೂ ಸಹಾಯ ಮಾಡಲಾರವು. ಸರಳತೆ ಶಿವತ್ವಕ್ಕೆ ಬಲು ಹತ್ತಿರದಲ್ಲಿರುವುದು. ಒಳ್ಳೆಯ ಕೆಲಸಕ್ಕೆ ತಡವಿನ್ನೇಕೆ? ಬೇಗನೆ ನೆರವೇರಿಸಿ. ಅನ್ಯಾಯ, ಪರಮ ಅನ್ಯಾಯ, ದ್ರೋಹ, ಧರ್ಮದ್ರೋಹ, ದೈವದ್ರೋಹ, ಶಾಸ್ತ್ರದ್ರೋಹ, ಏನ್ ಮಾಡುವ? ಹೇಗ್ ನಿಂತು? ಪ್ರಭುಗಳು ಊರಿನಲ್ಲಿಲ್ವಲ್ಲ ಬಸವಣ್ಣವರೇ. ಈಗ ಸರ್ವಾಧಿಕಾರಿಗಳು ಮಹಾಪ್ರಭುಗಳು ಬರುತ್ತಿದ್ದಂತೆ ಅವರ ಗಮನಕ್ಕೆ ತಂದು ಧರ್ಮ ರಕ್ಷಣೆ ಮಾಡಲೇಬೇಕು. ಗುರು ಬಸವಣ್ಣನವರ ಸಾಕ್ಷಿಯಾಗಿ, ಗುರು ಬಸವಣ್ಣನವರ ಸಾಕ್ಷಿಯಾಗಿ, ಪರಮಾತ್ಮನ ಸಾಕ್ಷಿಯಾಗಿ, ಪರಮಾತ್ಮನ ಸಾಕ್ಷಿಯಾಗಿ, ಎಲ್ಲ ಶರಣರ ಸಾಕ್ಷಿಯಾಗಿ, ಎಲ್ಲ ಶರಣರ ಸಾಕ್ಷಿಯಾಗಿ, ನಾವಿಂದು ದಾಂಪತ್ಯ ಜೀವನವನ್ನು ಸ್ವೀಕರಿಸುತ್ತಿದ್ದೇವೆ ಸ್ವೀಕರಿಸುತ್ತಿದ್ದೇವೆ. ಇಂದು ನನ್ನ ಕ್ರಾಂತಿಗೆ ಕಳಸ ಬಿಟ್ಟಂತಾಯಿತು. ಧರ್ಮಕ್ಕೆ ವಿರುದ್ಧವಾದ ಆಚರಣೆಗಳಲ್ಲಿ ಮಹಾಮಂತ್ರಿಗಳು ನಿರತರಾಗಿದ್ದಾರೆ ಪ್ರಭು. ಧರ್ಮವಂತರೆಂದು ನಾನು ನಂಬಿದ್ದೇನೆ. ಧರ್ಮ ಸ್ಥಾಪನೆಗಾಗಿಯೇ ನಾನು ಬಾಳುತ್ತಿದ್ದೇನೆ. ತಮ್ಮಗಳ ಅಭಿಪ್ರಾಯ ಏನೆಂಬುದನ್ನು ಸ್ವಲ್ಪ ಬಿಚ್ಚು ಭಾಷೆಯಲ್ಲಿ ಹೇಳಿದರೆ ಒಳಿತಲ್ಲವೇ? ಗಂಡಸತ್ತ ಸ್ತ್ರೀಯು ಕೇಶಮುಂಡನ ಮಾಡಿಸಿಕೊಳ್ಳಬೇಕು. ಸೌಂದರ್ಯ ಅಳಿದು ಆಕೆ ವಿರೂಪವಾಗಬೇಕು. ಇದನ್ನು ಪ್ರಧಾನಿಗಳು ವಿರೋಧಿಸುತ್ತಾರೆ. ಮಂಡೆಗೋಳಾದರೆ ಸಾಲದು, ಮನಸ್ಸು ಗೋಳಾಗಬೇಕು. ದೈಹಿಕವಾಗಿ ವಿರೂಪಗೊಳಿಸುವುದು ಅಮಾನುಷ. ಅವರನ್ನು ಮಾನಸಿಕವಾಗಿ ಸದೃಢಗೊಳಿಸಬೇಕು. ಎಂದಿನಿಂದಲೇ ಶೋಷಣೆಗೊಳಗಾಗಿದ್ದ ಸ್ತ್ರೀಯ ಶಾಪ ವಿಮೋಚನೆ ಮಾಡಿದ್ದಾರೆ ಬಸವಣ್ಣನವರು. ಕ್ಷಮಿಸಿ ಮಹಾರಾಣಿ, ಧರ್ಮ ಸೂಕ್ಷ್ಮವನ್ನು ತಾವು ಅರಿತಿಲ್ಲ. ಗಂಡ ಸತ್ತ ಮುಂಡೆಯರಿಗೆ ಮರುಮದುವೆ ಮಾಡಿಸುವ ಅನಿಷ್ಟ ಆಚರಣೆಯನ್ನು ಬಳಕೆಗೆ ತಂದಿದ್ದಾರೆ. ಇದರಿಂದ ಸಮಾಜದ ವ್ಯವಸ್ಥೆಯೇ ಕೆಡುತ್ತದೆ. ಮಾನಸಿಕ ದೃಢತೆ ಇಲ್ಲದ ವ್ಯಕ್ತಿಗೆ ಇದೊಂದೇ ಪರಿಹಾರ ಪ್ರಭು. ಹೆಂಡತಿ ಸತ್ತ ಗಂಡಸು ಮತ್ತೆ ಮದುವೆಯಾಗಬಹುದಾದರೆ ಗಂಡ ಸತ್ತ ಹೆಂಗಸು ಏಕಾಗಬಾರದು? ತನ್ನದಲ್ಲದ ತಪ್ಪಿನಿಂದ ಬಾಲ್ಯದಲ್ಲಿಯೇ ಪತಿಯನ್ನು ಕಳೆದುಕೊಂಡು ನಿಸ್ಸಹಾಯಕಳಾದ ಹೆಣ್ಣು ಗೃಹಿಣಿಯಾದರೆ ಅದರಿಂದ ಸಮಾಜದ ವ್ಯವಸ್ಥೆಯೇನು ಹಾಳಾಗ. ಮಹಾಪ್ರಭು, ವಿದ್ಯಾದೇವತೆ ಪರಮ ಪವಿತ್ರಳು. ಅಂಥ ವಿದ್ಯೆಯನ್ನು ಶೂದ್ರ ಬಲಮಾದಿಗರ ಮನೆಯ ಬಾಗಿಲಿಗೆ ಒಯ್ದು ಆಕೆಯ ಪಾವಿತ್ರ್ಯವನ್ನೇ ಹಾಳು ಮಾಡಿದ್ದಾರೆ. ವಿದ್ಯೆ ಮನುಷ್ಯನಿಗೆ ಕಣ್ಣಿದ್ದಂತೆ, ಇದು ಯಾರಿಗೆ ಬೇಡ? ಗುರುಕುಲದ ಕತ್ತಲೆಯ ಕೋಣೆಯಲ್ಲಿ ಬಂಧಿಸಲ್ಪಟ್ಟ ವಿದ್ಯಾದೇವತೆಯನ್ನು ಶ್ರೀಸಾಮಾನ್ಯನ ಹೃದಯ ಮಂದಿರಕ್ಕೆ ಒಯ್ಯುವುದೇ ಧರ್ಮದ ನಿಜವಾದ ಕರ್ತವ್ಯ. ಮಹಾಪ್ರಭು, ಇಂತಹ ಒಂದು ಆತ್ಮವಿಶ್ವಾಸವನ್ನು ಬಸವಣ್ಣನವರು ಹುಟ್ಟಿಸಿದ್ದರಿಂದಲೇ ಅಲ್ಲವೇ ನಾನು ಸಹ ತಮ್ಮ ರಾಜಕಾರಣದಲ್ಲಿ ಸಹಧರ್ಮಿಯಾಗಿರುವುದು? ಪ್ರಭು, ಪರಂಪರಾಗತವಾಗಿ ಬಂದ ಸಂಸ್ಕೃತ ಶ್ಲೋಕಗಳಿಲ್ಲದೆಯೇ ಪೂಜೆ ಮಾಡಬಹುದೆಂದು ಸಾರಿ ಅದೇನೋ ವಚನಗಳಂತೆ ಇವರೇ ಬರೆಯುತ್ತಾರಂತೆ. ಅವುಗಳನ್ನೇ ಮಂತ್ರಗಳಂತೆ ಬಳಸಿ ಪೂಜಾ ಪದ್ಧತಿಯ ಶುದ್ಧಿಯನ್ನೇ ಹಾಳು ಮಾಡಿದ್ದಾರೆ. ಪೂಜೆ ಪ್ರಾರ್ಥನೆಗಳೆಂದರೇನು? ದೇವನಿಗೆ ಭಕ್ತ ಸಲ್ಲಿಸುವ ಭಾವನಾ ಪುಷ್ಪಗಳು. ನಾವು ಏನು ಹೇಳುತ್ತಿದ್ದೇವೆ ಎಂಬುದು ನಮಗೇ ಅರ್ಥವಾಗದಿದ್ದರೆ ಆನಂದವನ್ನು ಅನುಭವಿಸುವುದೆಂತು?
ನಮ್ಮ ತಾಯ್ನುಡಿ ಕನ್ನಡ. ಅದರಲ್ಲಿ ಸಂಗೀತದ ಮಾಧುರ್ಯವಿದೆ, ಅರ್ಥದ ಜೀವಂತಿಕೆ ಇದೆ, ಜನಸಾಮಾನ್ಯರ ಹೃದಯವನ್ನು ದೇವರೊಡನೆ ಬೆಸೆಯುವ ಸಾಮರ್ಥ್ಯವಿದೆ. ಭಕ್ತ ತನ್ನ ತಾಯ್ನುಡಿಯಲ್ಲಿಯೇ ದೇವನನ್ನು ಹೃದಯ ತುಂಬಿ ಕರೆಯಬಲ್ಲ. ದೇವ ನುಡಿಯುವುದು ಭಾಷೆಗಲ್ಲ, ಅದರ ಹಿಂದಿನ ಭಾವಕ್ಕೆ. ದೇವಾಲಯಗಳಿಗೆ ಹೊಲೆಮಾದಿಗರನ್ನು ನುಗ್ಗಿಸಿ ಭಯಂಕರ ಅಪರಾಧವನ್ನು ಮಾಡಿದ್ದಾರೆ. ಅಪದೇ ಬಸವಣ್ಣ, ಆ ತಪ್ಪು ನಾನು ಮಾಡಿಲ್ಲ ಪ್ರಭು. ದೇವಾಲಯಗಳು ಜಾತಿಯ ಅಡ್ಡಗೋಡೆಗಳನ್ನು ನಿರ್ಮಿಸಿ ಮನುಷ್ಯರಲ್ಲಿ ಭೇದ ಮಾಡುವುದರಿಂದ ತನ್ನ ದೇಹವನ್ನೇ ದೇವಾಲಯ ಮಾಡಿಕೊಂಡು ಮನೆಯಲ್ಲಿಯೇ ಆತ್ಮಾನಂದ ಲಭ್ಯವಾಗುವಂತೆ ಪೂಜಿಸಿ ತನ್ನ ಅಂತರಂಗದಲ್ಲಿಯೇ ದೇವನನ್ನು ಕಾಣುವ ತತ್ವವನ್ನು ಕಲಿಸುತ್ತಿದ್ದೇವೆ. ಇದೆಲ್ಲಕ್ಕಿಂತ ಮಿಗಿಲಾಗಿ ಆಗಬಾರದ ಅನಾಹುತ ಆಗಿ ಹೋಗಿದೆ ಮಹಾಪ್ರಭು. ನಮ್ಮ ಸಂಪ್ರದಾಯದ ಇತಿಹಾಸದಲ್ಲೇ ನಡೆಯದಿರುವ ವರ್ಣಾಂತರ ವಿವಾಹವನ್ನು ಮಹಾಮಂತ್ರಿಗಳು ಮಾಡಿಸಿಯೇ ಬಿಟ್ಟಿದ್ದಾರೆ. ಮದುವೆ ಮಾಡಿಸಿದ್ದು ನಿಜ. ಹುಟ್ಟುತ್ತಲೇ ಮೇಲಾಗಿ ಹುಟ್ಟಿದ ಬ್ರಾಹ್ಮಣ, ಕೀಳಾಗಿ ಹುಟ್ಟಿದ ಅಂತ್ಯಜ, ಇವರಿಬ್ಬರ ಮಧ್ಯೆ ವೈವಾಹಿಕ ಸಂಬಂಧ ಧರ್ಮಬಾಹಿರವಲ್ಲವೇ? ಹೊಲಗಂಡಲ್ಲದೆ ಬಿಂದದ ನೆಲೆಗೆ ಆಶ್ರಯವಿಲ್ಲ. ಜಲ ಬಿಂದುವಿನ ವ್ಯವಹಾರ ಒಂದೇ, ಆಸೆ ಆಮಿಷ ರೋಷ ಹರುಷ ವಿಷಯಾದಿಗಳೆಲ್ಲ ಒಂದೇ. ಮಹಾರಾಜ, ಎಲ್ಲರೂ ಹುಟ್ಟುವುದು ಒಂದೇ ರೀತಿಯಲ್ಲಿ. ಹುಟ್ಟಿ ಬಂದ ನಂತರ ಅವರ ದೈಹಿಕ ಮಾನಸಿಕ ಕ್ರಿಯೆಗಳೆಲ್ಲ ಒಂದೇ ರೀತಿ. ಸಪ್ತ ಧಾತುಗಳಿಂದ ದೇಹವಾಗಿದೆ, ಆತ್ಮ ದೇಹಗಳ ಸಮ್ಮಿಲನವೇ ಜೀವನ. ಎಲ್ಲರೂ ಹುಟ್ಟುವುದು ಒಂದೇ ರೀತಿಯಾದರೂ ಗುಣ ನಡತೆಗಳಿಂದ ವ್ಯಕ್ತಿ ಶ್ರೇಷ್ಠನೂ ಕನಿಷ್ಠನೂ ಆಗುತ್ತಾನೆ. ಹಾಗಾದರೆ ದೇವರ ಚತುರ್ವರ್ಣಗಳನ್ನು ಹೇಗೆ ನಿರ್ಮಿಸುತ್ತಿದ್ದ ಮಹಾಪ್ರಭು? ಅವನೇನು ಮೂರ್ಖನೇ? ಇವೆಲ್ಲ ಮನುಷ್ಯರು ಕಲ್ಪಿಸಿದವು. ಒಂದು ವೇಳೆ ದೇವರು ಮಾಡಿದ್ದರೆ ಜಗತ್ತಿನ ಎಲ್ಲೆಡೆಯಲ್ಲಿಯೂ ಈ ವಿಭಜನೆ ಇರಬೇಕಾಗಿತ್ತು. ಪರಂಪರಾಗತವಾಗಿ ಬಂದಿರುವ ಚತುರ್ವರ್ಣಗಳನ್ನು ಹೇಗೆ ಅಲ್ಲಗಳೆಯಲು ಸಾಧ್ಯ? ಹುಟ್ಟಿಗೂ ಉದ್ಯೋಗಕ್ಕೂ ಸಂಬಂಧ ಕಲ್ಪಿಸಬಾರದು. ಕಾಸುವವ ಕಮ್ಮಾರ, ಬಟ್ಟೆ ಒಗೆಯುವವ ಮಡಿವಾಳ, ಬ್ರಹ್ಮಜ್ಞಾನಿಯಾದವ ಬ್ರಾಹ್ಮಣ. ಬ್ರಾಹ್ಮಣನ ಮಗ ಮಾತ್ರ ವೇದ ಓದಬೇಕು, ಮಡಿವಾಳನ ಮಗ ತನ್ನ ಆಸಕ್ತಿ ಪ್ರತಿಭೆ ಕಡೆಗಣಿಸಿ ಬಟ್ಟೆಯನ್ನೇ ತೊಳೆಯಬೇಕು ಎಂಬುದು ತಪ್ಪು. ಬಸವಣ್ಣ, ಹೊಲಸು ಉದ್ಯೋಗ ಮಾಡುವ ಕೀಳು ಜನರಿಗೆಲ್ಲ ಧರ್ಮ ಸಂಸ್ಕಾರ ಕೊಡುವುದು ತಪ್ಪಲ್ಲವೇ? ದಾರಿ, ನಿಂದೆ, ದೇಶದ್ರೋಹ, ಸೋಮಾರಿತನ, ಅನೀತಿ, ಸ್ವಾರ್ಥ, ಇವು ಹೊಲಸು ಕೆಲಸಗಳೇ ದಿನ ಉದ್ಯೋಗಗಳಲ್ಲಿ ಮೇಲು ಕೀಳೆಂಬುದಿಲ್ಲ. ಮುಡಿಯುಟ್ಟು ಮಾಡುವ ಪೂಜೆ ಶ್ರೇಷ್ಠ, ಮನ್ ಕೆಸರು ಮಾಡಿಕೊಂಡು ದುಡಿಯುವ ಮಕ್ಕಳತನ ಕನಿಷ್ಠ ಎಂಬುದು ತಪ್ಪು. ರೈತ ಅನ್ನ ಕೊಡದಿದ್ದರೆ ಪುರೋಹಿತರ ಪೂಜೆ ಹೇಗೆ ನಡೆದಿತ್ತು? ರಾಜರ ವೈಭವ ಎಲ್ಲಿ ನಡೆದಿತ್ತು? ದುಡಿಮೆಯ ಘನತೆಯನ್ನು ಗುರುತಿಸದಿದ್ದರೆ ಅದು ಅಧರ್ಮ. ಪೂಜೆ ಆತ್ಮೋದ್ಧಾರದ ಮಂತ್ರ, ಕಾಯಕ ದೇಶೋದ್ಧಾರದ ತಂತ್ರ. ಕಾಯಕಕ್ಕೆ ಸ್ಥಾನ ಕೊಡದಿದ್ದರೆ ಅದು ಅಮಾನುಷ. ಕುಲತನ ಗುಣ ನಡತೆಗಳಲ್ಲಿ ಎಂಬುದು ನನ್ನ ವಾದ. ವರ್ಣಾಂತರ ವಿವಾಹ ಅಕ್ಷಮ್ಯ ಅಪರಾಧ, ಇದನ್ನು ಬಸವಣ್ಣನವರು ತಪ್ಪೆಂದು ಒಪ್ಪಿಕೊಳ್ಳಲೇಬೇಕು. ವಾಸ್ತವಿಕವಾಗಿ ಮಾನವ ಮಾನವರಲ್ಲಿ ಭೇದ ಮಾಡುವುದೇ ತಪ್ಪು. ಅಲ್ಲದೆ ಇದು ವರ್ಣಾಂತರ ವಿವಾಹವೇ ಅಲ್ಲ, ಸಮಾನ ಧರ್ಮೀಯರಲ್ಲಿ ನಡೆದ ಮದುವೆ. ಆಚರಣೆ ಸಂಪ್ರದಾಯಕ್ಕೆ ಒಗ್ಗಿ ಹೋಗಿರುವ ಮನಸ್ಸು ಒಪ್ಪದಿದ್ದರು. ಬಸವಣ್ಣ, ನಿಮ್ಮ ಮಾತಿನ ಸತ್ಯವನ್ನು ಅಂತರಾತ್ಮ ಗುರುತಿಸಬಲ್ಲದು. ಎಲ್ಲಕ್ಕಿಂತ ದೊಡ್ಡ ಮಾರ್ಗದರ್ಶಿ ಅಂತರಾತ್ಮ. ವಿವೇಕ ಅದನ್ನು ಮುನ್ನಡೆಸಲು ಬಿಡಬೇಕು ಮಹಾರಾಜ. ಇಂಥ ವಿವೇಕಿಗಳಾದ ಬಸವಣ್ಣನವರು ಒಕ್ಕಸದ ಹಣವನ್ನು ಭಕ್ತರಿಗೆ ಸೂರೆ ಮಾಡುತ್ತಿದ್ದಾರೆಂಬ ಆರೋಪ ಬಂದಿದೆಯಲ್ಲ, ಪ್ರಭುತ್ವಕ್ಕೆ ಇಂತಹ ದ್ರೋಹ ಬಗೆಯಬಹುದು? ಪ್ರಭುಗಳು ಈಗಿಂದಿಗರೇ ಲೆಕ್ಕವನ್ನು ಪರಾಮರಿಸಬೇಕು. ನಿಮ್ಮ ಭಕ್ತರು ಹೊಟ್ಟೆ ತುಂಬ ಉಂಡು, ಮೈ ತುಂಬ ಬಟ್ಟೆಯುಟ್ಟು, ಕೈ ತುಂಬ ದಾಗೋಹ ಮಾಡುವರಲ್ಲ, ಇದಕ್ಕೆಲ್ಲ ಸಂಪತ್ತು ಎಲ್ಲಿಂದ ಬರುತ್ತದೆ? ವ್ರತ ತಪ್ಪಿದರೂ ಕಾಯಕ ತಪ್ಪಬಾರದು ಎಂದು ದುಡಿಯುತ್ತಾರೆ, ಸರಳವಾಗಿ ಬಾಳಿ ಮಿಕ್ಕುದನ್ನು ಸಮಾಜ ಕಾರ್ಯಕ್ಕೆ ಬಳಸುತ್ತಾರೆ. ಇದಕ್ಕೆ ಬೊಕ್ಕಸದ ಹಣ ಏಕೆ ಬೇಕು? ಅಗಾಧ ಬೊಕ್ಕಸದ ಆದಾಯ ಮುಮ್ಮಡಿ. ಬಲದೇವರ ಸರ ಸಿದ್ಧರ ಸರ ಆಡಳಿತ ಕಾಲಕ್ಕಿಂತಲೂ ಹೆಚ್ಚಿನ ಆದಾಯ. ಏನು ಪವಾಡ ಮಾಡಿದಿರಿ? ಯಾವ ಪವಾಡವೂ ಇಲ್ಲ. ದುಡಿಮೆಯಲ್ಲಿ ಸಮಬಾಳು, ಗಳಿಕೆಯಲ್ಲಿ ಸಮಪಾಲು. ಕಣ್ಮುಚ್ಚಿ ದುಡಿದು ಸಂತೃಪ್ತಿಯಿಂದ ಬಾಳಿ
ಮೋಸ ಮಾಡದೆ ಪ್ರಭುತ್ವಕ್ಕೆ ಕರಗಳನ್ನು ಕೊಡುವಂತೆ ನೀತಿ ಘೋಷಣೆ ಮಾಡಿಸಿರುವುದರಿಂದ ಆದಾಯ ಮುಮ್ಮಡಿತು. ನಿಮ್ಮ ಮಾತಿನ ಮೋಡಿಯಿಂದ ಮಹಾಪ್ರಭುಗಳನ್ನು ಮರಳು ಮಾಡಲು ಯತ್ನಿಸುತ್ತಿದ್ದೀರೆಂದು ನಮಗೂ ಗೊತ್ತಿದೆ. ಆದರೆ ಆ ನಯವಿನಯದ ಹಿಂದೆ ನಿಮ್ಮನ್ನೇ ನಂಬಿದ ಬಿಜ್ಜಳ ಪ್ರಭುಗಳಿಗೆ ದ್ರೋಹ ಬಗೆದು ತೈರವರನ್ನು ಗಾದಿಗೇರಿಸುವ ಸನ್ನಾಹ ಪ್ರಸಂಗ ಬಂದರೆ ಅವೇ ಏರುವ ಸಂಚಿದೆ ಎಂಬುದು ನಮ್ಮ ಮಹಾಪ್ರಭುಗಳಿಗೆ ಚೆನ್ನಾಗಿ ತಿಳಿದು ಬಂದಿದೆ. ಶಿವಶಿವ, ನಿಮ್ಮ ಕುತಂತ್ರ ಬಯಲಾಯಿತೆಂದು ಭಯವೇ? ಒಕ್ಕಸವನ್ನು ಸೂರೆ ಮಾಡಿ ಜಂಗಮ ಸೈನ್ಯ ನಿರ್ಮಾಣ ಮಾಡುತ್ತಿರುವುದು ಪ್ರಭುಗಳಿಗೆ ತಿಳಿಯದ ವಿಷಯವೇನಲ್ಲ. ಮಂಚಲ್ಲನವರೇ, ಇಂಥ ದುರುದ್ದೇಶದ ಆರೋಪ ಸಲ್ಲದು. ಮಹಾರಾಣಿ, ನಾವು ಸುಮ್ಮನೆ ಕುಳಿತುಕೊಳ್ಳಿ, ನಮಗೆ ರಾಜಕಾರಣ ತಿಳಿಯದು. ಇದು ತುಂಬಾ ಗಂಭೀರ ಆರೋಪ. ಅಧಿಕಾರ, ಅಂತಸ್ತು, ಸಿಂಹಾಸನ, ಈ ಎಲ್ಲ ನಶ್ವರ ಮೌಲ್ಯಗಳಲ್ಲಿ ನನಗೆ ಎಷ್ಟು ಆಸಕ್ತಿ ಇಲ್ಲ. ಜನಸೇವೆ ಮಾಡಲು ಈ ಅಧಿಕಾರ ಒಂದು ಸಾಧನ ಎಂದು ಭಾವಿಸಿದ್ದೆ. ಆದರೆ ತಮ್ಮಲ್ಲಿ ಈ ಸಂಶಯ ಪಿಶಾಚಿ ಒಳಹೊಕ್ಕ ಮೇಲೆ ಇನ್ನಿದರ ಮೋಹಬೇಕೆ? ಬಸವರ್ಥ, ಅನುಭವ ಮಂಟಪ, ಜನಜಾಗೃತಿ, ಕೊನೆಯರ ಸುಧಾರಣೆ, ಇಂತಹ 108 ಜಂಜಡ ಬಿಟ್ಟು ಅಧಿಕಾರದಲ್ಲಿದ್ದರಾಗದೆ ಸೊಂಡಿಲು ಮುರಿದ ಆನೆ, ಸ್ವಂತ ಮುರಿದ ಸಿಂಹ ನಿಷ್ಪ್ರಯೋಜಿತವಾದಂತೆ ಸೇವೆಗೆ ಅವಕಾಶವಿರದ ಅಧಿಕಾರ ನಿಷ್ಪ್ರಯೋಜಕ. ಇದರ ಹೊರೆ ನನಗೆ ಬೇಡ. ಬಸವಣ್ಣ, ನನ್ನ ಪ್ರಾಣ ನೀವು, ದಯಮಾಡಿ ದುಡುಕಬೇಡಿ. ಬಸವರ್ಥರೇ, ಈ ಉದ್ವಿಗ್ನ ಗಳಿಗೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ಕ್ಷಮಿಸಿತಾಯಿ. ಮಹಾರಾಜ, ನಮ್ಮ ನಿಮ್ಮ ಪವಿತ್ರ ಸಂಬಂಧದ ಹಾಲಿಗೆ ಈ ಕ್ಷುಲ್ಲಕ ಅಧಿಕಾರ ಹುಳಿ ಹಿಂಡುವುದು ಬೇಡ. ನಾನು ಎಂದಿದ್ದರೂ ನಿಮ್ಮವನೇ, ನಿಮ್ಮ ಹಿತೈಷಿ. ಬಸವಣ್ಣ, ಪ್ರಭು, ನಿಮ್ಮ ಪ್ರೇಮಕ್ಕೆ ನಾನು ಅತ್ಯಂತ ಋಣಿ. ಅಧಿಕಾರದ ಸಂಕೋಲೆ ಸಾಕಿಲ್ಲ. ಬಹಿರಂಗ ವ್ಯವಹಾರ ತೊರೆದು ಸದಾ ಶರಣರ ಸತ್ಸಂಗದಲ್ಲಿರುವ ಬಯಕೆ ನನ್ನಲ್ಲಿ ಬಲವಾಗಿದೆ. ಅದಕ್ಕೆ ಅವಕಾಶ ಕೊಡಿ. ಇದು ನಿಮ್ಮ ಅಂತಿಮ ನಿರ್ಧಾರವೇ? ಶಿವನಿಚ್ಛೆ. ಅಗಲುವ ಮುನ್ನ ಒಂದು ಮಾತು. ಹರಳಯ್ಯ ಮಧುವರಸರು ಪವಿತ್ರಾತ್ಮರು, ತ್ಯಾಗಿಗಳು. ವಿವೇಕಿಗಳಾದ ತಾವು ಶರಣರೊಡನೆ ಸರಸವಾಡಿ ವಿಪತ್ತು ತುಂಬಿಕೊಳ್ಳಬೇಡಿ. ಉದಾರ ಹೃದಯಗಳಾದ ಶರಣರು ಕ್ಷಮಿಸಿದರು, ದೇವನು ತನ್ನ ಭಕ್ತರ ನೋವನ್ನು ಸಹಿಸಲು. ಪರಮಾತ್ಮನ ರಕ್ಷೆ ತಮಗೆ ಸದಾ ಇರಲಿ. ಪ್ರಭು, ಮಹಾಪ್ರಭು, ಅಂತೂ ಸಿಂಹಾಸನಕ್ಕೆ ಬಂದೆರಗಿದ್ದ ದೊಡ್ಡ ವಿಪತ್ತು ಪರಿಹಾರವಾದಂತಾಯಿತು. ಈಗ ನಾವು ತೀವ್ರವಾಗಿ ನಿರ್ಧಾರ ಕೈಗೊಳ್ಳಬೇಕು. ಧರ್ಮರಕ್ಷಕರಾದ ಪ್ರಭುಗಳು ಕರ್ತವ್ಯ ವಿಮುಖರಾಗಿದ್ದಾರೆಂಬ ಭಾವ ಜನರಲ್ಲಿ ಬೆಳೆಯುತ್ತಿದೆ. ವರ್ಣಾಂತರ ವಿವಾಹದಲ್ಲಿ ಭಾಗಿಯಾದವರಿಗೆ ಸೂಕ್ತ ಶಿಕ್ಷೆ ನೀಡದಿದ್ದರೆ ಜನತೆಯ ಸುಟ್ಟು ಮುಗಿಲಿಗೇರಿ ಅವರು ರೊಚ್ಚಿಗೇಳಬಹುದು. ಹಾಗಾದರೆ ತಪ್ಪಿತಸ್ಥರ ನೀ ಹಿಂದೆಗೆ ಬಂಧಿಸಿ ಕರೆತಾನೆ. ಆಹಾ, ಸಾವಧಾನ ಪ್ರಭು, ಸಾವಧಾನ. ದುಡುಕಿ ಪ್ರಯೋಜನವಿಲ್ಲ. ಆ ಬಸವಣ್ಣನವರು ಪ್ರೇರಕ ಶಕ್ತಿಯಾಗಿರುವವರೆಗೂ ಇದು ಅಸಾಧ್ಯ. ಪ್ರಭುಗಳ ಬೊಕ್ಕಸದ ಹಣ ಕೊಟ್ಟು ಆ ಬಸವಣ್ಣನವರು ಬೆಳೆಸಿಕೊಂಡಿರುವ ಬಹುಜನರ ಬಲ ನಿಮ್ಮ ತಲೆಯ ಮೇಲಿನ ಕತ್ತಿಯಾಗಿ ತೂಗಾಡುತ್ತಿದೆ. ಇಷ್ಟು ಮಾತ್ರವಲ್ಲ, ಪ್ರಭುಗಳಿಗಿಂತಲೂ ಬಲಶಾಲಿಗಳಾಗಿ ಬೆಳೆದಿರುವ ಆ ಬಸವಣ್ಣನವರು
ಅಧಿಕಾರ ಬಿಟ್ಟ ಸುದ್ದಿ ತಿಳಿದರೆ ಕಲ್ಯಾಣದ ಜನ ಸಿಡಿದೇಳಬಹುದು. ಹಾಗಾದರೆ ಏನು ಮಾಡಬೇಕು ಅಂತೀರಿ ಪ್ರಭು? ಸೂರ್ಯೋದಯವಾಗುವುದರೊಳಗಾಗಿ ಬಸವಣ್ಣನವರು 5 ಗಾವದ ದೂರದ ಗಡಿಯನ್ನು ದಾಟಿಬಿಟ್ಟರೆ ಎಲ್ಲವೂ ಸುರಕ್ಷಿತ. ಹಾಗೆಂದು ಆಜ್ಞೆ ಹೊರಡಿಸಿಬಿಡಿ. ಮಂಚಣ್ಣ, ನಿಮ್ಮನ್ನೇ ಪ್ರಧಾನಿಯನ್ನಾಗಿ ಮಾಡಿದ್ದೇನೆ, ನಿಮಗೆ ತಿಳಿದಂತೆ ಮಾಡಿ. ಇಂಥ ಅವಕಾಶಕ್ಕಾಗಿಯೇ ಕಾಯ್ತಾ ಇದ್ದೆ. ನಾನು ಮಂತ್ರಿ. ಇದು ರಾಜನಿರೂಪ. ಒಪ್ಪಿಕೊಂಡಿದ್ದೇನೆ, ಮುಂದಿನ ಸಿದ್ಧತೆ ಆಗಲಿ. ಗುರುದೇವ, ರಾಜನಿರೂಪದ ವಿವರವನ್ನರಿಯಲು ಎಲ್ಲರೂ ಕಾತರರಾಗಿದ್ದಾರೆ. ಧರ್ಮವಿರೋಧಿ ಕಾರ್ಯಗಳನ್ನು ನಾನು ಮಾಡಿದ್ದೇನೆಂದು ನನ್ನನ್ನು ಗಡೀಪಾರು ಮಾಡಲಾಗಿದೆ. ಎಷ್ಟು ಶಾಂತವಾಗಿ ಹೇಳುತ್ತಿದ್ದೀರಿ. ಇದು ಅನ್ಯಾಯ, ಪರಮ ಅನ್ಯಾಯ. ನೀವು ಒಪ್ಪಿಕೊಂಡಿರೇಕೆ? ಇವು ಬಳೆಪಟ್ಟ ಕೈಗಳಲ್ಲ, ರುದ್ರಾಕ್ಷಿಯ ಕಂಕಣ ಕಟ್ಟಿದವು. ಸತ್ಯ ಧರ್ಮಗಳ ರಕ್ಷಣೆಗಾಗಿ ಪರತತ್ತವು. ನಾವು ಹೋರಾಟ ತಿಳಿಯುತ್ತೇವೆ. ಮಾಚಿದೇವ, ರಕ್ತಪಾತ ಸೂಕ್ತ ಪರಿಹಾರವಲ್ಲ. ಇತಿಹಾಸದಲ್ಲಿ ನನ್ನ ಹೆಸರು ರಕ್ತಾಕ್ಷರಗಳಲ್ಲಿ ಉಳಿಯುವ ಇಚ್ಛೆ ನನಗಿಲ್ಲ. ಗುರುದೇವ, ನೀವಿಲ್ಲದಿದ್ದರೆ ನಾವೆಲ್ಲ ತಾಯಿಯಿಲ್ಲದ ತಬ್ಬಳಿಗಳು. ನಿಮ್ಮ ನಗಲಿ ಹೇಗಿರುವುದು? ಏಕೆ ಈ ಭ್ರಾಂತಿ ಚೆನ್ನಣ್ಣ? ಎಲ್ಲರೂ ಅಗಲುವುದು ಅವನಿಂದಲೇ, ಮತ್ತೆಲ್ಲರೂ ಕೂಡುವುದು ಅವನಲ್ಲಿಯೇ. ನಮ್ಮನ್ನು ಮುನ್ನಡೆಸುವವರಾರು? ನಿಮ್ಮರಿವೇ ನಿಮಗೆ ಗುರು. ಶಿವನಲ್ಲಿಯೇ ಕವಚ, ಆತ್ಮಬಲವೇ ಶಸ್ತ್ರವಾಗಬೇಕು. ದುಷ್ಟರಿಂದ ಯಾವ ವಿಪತ್ತು ಕಾದಿದೆಯೋ ತಾಯಿ, ಶರಣರಿಗೆ ಮರಣವು ಮಹಾನವಮಿ. ಅವರು ಸತ್ತು ಬದುಕುವ ಅಮರಾತ್ಮರು. ಇದು ನಿಮ್ಮ ಅಂತಿಮ ನಿರ್ಧಾರವೇ? ಶರಣರ ಹಿತದೃಷ್ಟಿಯಿಂದ ನಾನು ಈ ನಿರ್ಧಾರಕ್ಕೆ ಬಂದಿದ್ದೇನೆ. ಭೀಮಾ, ಗಂಗಾ, ನಾನು ಪ್ರಾರಂಭ ಮಾಡಿರುವ ಈ ಸತ್ಯ ಸ್ಥಾಪನೆ ಕೆಲಸವನ್ನು ನೀವೆಲ್ಲರೂ ಧೈರ್ಯಗೆಡದೆ ಮುಂದುವರಿಸಿಕೊಂಡು ಹೋಗಬೇಕು. ಸತ್ಯದ ಹಾದಿ ಹೂವಿನದಲ್ಲ, ಮುಳ್ಳುಕಲ್ಲಿನದು. ಅಕ್ಕ, ಚನ್ನ ಬಸವಣ್ಣ, ಮಾಚಿದೇವ, ಶರಣರಿಗೆ ಏನೊಂದು ತೊಂದರೆ ಸಂಭವಿಸದಂತೆ ಕಾಪಾಡಿ. ನೀವು ಮಾಡಿರುವುದು ಅಪೂರ್ವ ಕಾರ್ಯ, ಎದೆಗೆಡಬೇಡಿ. ಎಲ್ಲರೂ ನಗು ನಗುತ್ತ ಬೀಳ್ಕೊಡಿ. ಶರಣರನ್ನು ಸುಖ ದುಃಖಗಳು ಕಾಡಬಾರದು. ಸಮಾಧಾನ ಮಾಡಿಕೊಳ್ಳಿ. ಗುರುದೇವ, ಸ್ವಲ್ಪ ದೂರ ಬಂದು ಹಿಂತಿರುಗುತ್ತೇನೆ. ಬೆಳಗುತ್ತಿದ್ದ
ಬಿದ್ದಳ ಚಂದ್ರನು ಮುಗಳ ಹಿಂದ ವಿಚಾರಣೆ ಮಾಡಲಾಗುವ ಆರಯ್ಯ ನೀವು ಸಮಾಜ ವ್ಯವಸ್ಥೆಯ ಅತ್ಯಂತ ಕೆಳಗಿರುವ ಪಂಚಮ ವರ್ಣದ ಅಸ್ಪೃಶ್ಯರು. ಇಂತಹ ಅಜ್ಞಾನದಿಂದ ನಾವು ಬಹಳ ಕಾಲ ಕಷ್ಟ ಅನುಭವಿಸಿದೆವು. ಆ ಪುಣ್ಯ ಪುರುಷ ಬಸವ ಗುರುವಿನ ಆ ಕುಲಗೇರಿ ಬಸವನ ಹೆಸರು ಇಲ್ಲೇಕೆ? ನಮ್ಮ ರಕ್ತದ ಕಣ ಕಣವೂ ಬಸವನಾಮವನ್ನು ಹಾಡುತ್ತಿದೆ. ನಾವು ಎಲ್ಲರಂತೆ ಮನುಷ್ಯರು, ಆ ದೇವರ ಅನುಗ್ರಹಕ್ಕೆ ಪಾತ್ರರಾಗಬಲ್ಲೆವು ಎಂಬ ಅರಿವನ್ನು ಕೊಟ್ಟವರೇ ಅವರು. ನಾವೇನು ಕೀಳಲ್ಲ, ಶಿವನು ಬಲಿದ ಶಿವಶರಣರು ಬಸವಾಯತರು. ಮಧ್ವರಥ, ನೀನು ಹುಟ್ಟಿದ್ದು ಭೂತುರ ಎಂದು ಹೆಸರಾದ ಬ್ರಾಹ್ಮಣ ಕುಲದಲ್ಲಿ. ಸಮಾಜದ ಕಟ್ಟಳೆ ಮೀರಿ ಈ ವಲಯನೊಡನೆ ನೆಂಟಸ್ತಿಕೆ ಬೆರೆಸುವ ಅವಶ್ಯಕತೆ ಏನಿತ್ತು? ಕುಲ 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 ಎಲ್ಲರಿಗೆ ಬಡಿದಿರುವ ಮಹಾಭ್ರಮೆ. ಹಾಗಾದರೆ ಶಾಸ್ತ್ರಗಳು ಹೇಳುವ ಮಾತು ಹುಸಿಯೇ? ವಿವೇಕ ಒಪ್ಪದ ಶಾಸ್ತ್ರವಾಕ್ಯ ಏನು ಹೇಳಿದರೇನು? ಭಗವರಥ, ರೂಢಿಯ ಆಚರಣೆ ಶಾಸ್ತ್ರದ ಕಟ್ಟಳೆ, ಅವುಗಳನ್ನು ತಪ್ಪೆನ್ನಲು ನೀರ್ಯಾರು? ಆನೆಯ ಮುಂದೆ ಕೊನ್ನಿ ಇದ್ದಂತೆ. ನಿಮ್ಮ ತಪ್ಪನ್ನು ಒಪ್ಪಿಕೊಳ್ಳುವಿರೋ ಇಲ್ಲವೋ? ತಪ್ಪನ್ನು ಮಾಡದೆಯೇ ತಪ್ಪೆಂದು ಒಪ್ಪಿಕೊಳ್ಳುವುದು ಆತ್ಮದ್ರೋಹ. ಮಧುವರಥರಿಗೆ ತಲೆ ಕೆಟ್ಟಿದೆ. ಹರಳಯ್ಯ, ನೀನಾದರೂ ನಿಮ್ಮ ಕೃತಿಗೆ ಪಶ್ಚಾತ್ತಾಪ ಪಟ್ಟು ತಪ್ಪನ್ನು ಒಪ್ಪಿಕೊಂಡರೆ ಈ ಮದುವೆಯನ್ನು ಹುಸಿಗೊಳಿಸಿ ನಿಮ್ಮೆಲ್ಲರಿಗೂ ಕ್ಷಮೆ ನೀಡಲಾಗುವುದು. ಇತ್ತ ಹೆಜ್ಜೆ ಹಿಂದಿರುವುದು ಶರಣವಲ್ಲ ಕ್ಷಣವಲ್ಲ. ಇಂಥ ಭಯಂಕರ ಅಪರಾಧಕ್ಕಿರುವ ಶಿಕ್ಷೆ ಏನು ಗೊತ್ತೋ? ಮರಣಕ್ಕೂ ಮೀರಿದ ಶಿಕ್ಷೆ ಯಾವುದೂ ಇಲ್ಲವಷ್ಟೇ. ಇದು ನಿಮ್ಮೆಲ್ಲರ ಕಡೆಯ ಉತ್ತರವೇ? ಮಹಾಪ್ರಭು, ಎಲ್ಲರದೂ ಒಂದೇ ಉತ್ತರ. ನಾವು ಮಾಡಿದ್ದು ತಪ್ಪಲ್ಲ, ಒಪ್ಪಿಕೊಳ್ಳುವ ಪ್ರಶ್ನೆಯೇ ಇಲ್ಲ. ಮಹಾಪ್ರಭು, ನಮ್ಮ ಸಂಪ್ರದಾಯದ ಪ್ರಕಾರ ಭಿನ್ನ ಜಾತಿಗಳ ನಡುವೆ ನಡೆವ ವರ್ಣಾಂತರ ವಿವಾಹ ದೊಡ್ಡ ಅಪರಾಧ. ಅನುಮೋಮ ವಿವಾಹ ಅಂದ್ರೆ ಕೀಳು ಕುಲದ ಹೆಣ್ಣು ಉತ್ತಮರ ಮನೆಗೆ ಹೋಗುವುದು ಅಪರಾಧವಾಗಿದ್ದರೂ ಸೊನ್ನೆ. ಉತ್ತಮ ಕುಲದ ಹೆಣ್ಣು ಕೀಳು ಕುಲದವನ ಮನೆಗೆ, ಅದು ಮಲೆಯನ ಮನೆಗೆ ಹೋಗುವ ಪ್ರತಿಲೋಮ ವಿವಾಹ ಅಕ್ಷಮ್ಯ. ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಆಸ್ಥಾನ ಪುರೋಹಿತರಾದ ನಾರಾಯಣ ಕ್ರಮಿಕರು ತಮಗೆ ಸರಿ ಕಂಡಂತೆ ನಿರ್ಣಯ ಕೊಡಲಿ. ಅಪ್ಪಣೆ ಮಹಾಪ್ರಭು. ದೇವರ ಕಣ್ಣುಗಳಂತಿರುವ ಧರ್ಮಶಾಸ್ತ್ರಗಳನ್ನು ಇವರು ಉಲ್ಲಂಘಿಸಿರುವ ಕಾರಣ ಕಾಯ್ದ ಕಬ್ಬಿಣದ ಸಲಾಕೆಗಳಿಂದ ಇವರ ಕಣ್ಣುಗಳನ್ನು ಕೀಳಬೇಕು. ಅಕ್ಷಮ್ಯ ಅಪರಾಧವಾದ ಪ್ರತಿಲೋಮ ವಿವಾಹ ಮಾಡಿ ಸಂಪ್ರದಾಯವನ್ನೇ ಉಲ್ಲಂಘಿಸಿರುವ ಕಾರಣ ಆನೆಯ ಕಾಲಿಗೆ ಕಟ್ಟಿ ಎಳಸಬೇಕು. ಏಕೆ ಮೌನ? ಎಂದಿನಿಂದಲೂ ನಿಮ್ಮ ಸೇವೆ ಮಾಡಿರುವ ಈ ನಂದಿನಿಯನ್ನು ಅನಾಥಳನ್ನಾಗಿ ಮಾಡುವಿರಾ? ಮನುಷ್ಯರ ನಡುವಿನ ಸಂಬಂಧವೇ ಋಣ ಸೇರಿದ ಬಳಿಕ ಹರಿಯುತ್ತದಲ್ಲವೇ ನಂದಿನಿ? ಇನ್ನು ಕಲ್ಯಾಣಕ್ಕೆ ಹೋಗುತ್ತಾಯಿ. ಮಾತು ಬಾರದಿದ್ದರೂ ಎಂಥ ಭಾವನಾಜಿ, ಇಂಥ ಪ್ರಾಣಿಯಲ್ಲಿರುವ ಸದ್ಭಾವನೆಯು ಆ ಮಂಚಣ್ಣ ಕ್ರಮಿತರಲ್ಲಿಲ್ಲವಲ್ಲ? ಚನ್ನಣ್ಣ, ಇದೆಲ್ಲ ದೈವಲೀಲೆ. ಅಂತಹವರೆಲ್ಲ ನಮ್ಮ ವ್ಯಕ್ತಿತ್ವವನ್ನು ಪರೀಕ್ಷಿಸುವ ವರೆಗಲ್ಲುಗಳಿದ್ದಂತೆ. ಇನ್ನು ಹೊರಡು, ಕರ್ತವ್ಯ ಕಾಯುತ್ತಿದೆ. ಹೋಗಿ ಬರುವೆ ಗುರುದೇವ. ನೀನು ಶರಣವೀರ, ದುಃಖ ಸಲ್ಲದು. ಹೊರಡು.
ಕಲ್ಯಾಣ ಆತ್ಮ ಮಧುವಯ್ಯಗನಿಗೆ ಎಳಹೂಟಿ ಶಿಕ್ಷೆಯಾಯಿತು. ಸುದ್ದಿ ಹೊರಗಡೆ ಬಾರದಂತೆ ನಾರಾಯಣ ಕಲಿತರು ಮಂಥಣ್ಣನವರು ಗುಪ್ತ ಕಾರ್ಯಾಚರಣೆ ಮಾಡಿದರು. ಸಂಕು ಶಕ್ತಿಯಿಂದ ಗೆದ್ದು ಬಿಟ್ಟಿರುವ ಈ ಸಮಾಜದಲ್ಲಿ ಉದಾತ್ತ ತತ್ವಕ್ಕಾಗಿ ಆ ಚೇತನಗಳು ಬಲಿದಾನ ಮಾಡಬೇಕಾಗುತ್ತಿಲ್ಲ. ಅಪ್ಪನವರ ಆಜ್ಞೆ ಇಲ್ಲದಿದ್ದರೆ ಈ ದ್ರೋಹಕ್ಕೆ ತಕ್ಕ ಪ್ರತೀಕಾರ ಮಾಡುತ್ತೆ. ಅವರ ಮಾತು ನನ್ನನ್ನು ಕಟ್ಟಿ ಹಾಕಿ ಕೊಲಬೇಡ ಕುಸಿಯನು ಹಿಯಲು ಬೇಡ ಕುಸಿಯನು ಬೇಡ ಕಳಬೇಡ ಕೊಲಬೇಡ ಕುಸಿಯನು ಹಿಯಲು ಬೇಡ ಮುನಿಯ ಬೇಡ ಬೇಡ ಇತರ ಹಣೆಯಲು ಬೇಡ ತನ್ನ ಬಂದಿಸಬೇಡ ಇತರ ಹಣಿಯಲು ಬೇಡ ಇದು ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ನಮ್ಮ ಕೂಡಲ ಸಂಗನ ಉಳಿಸುವ ಪರಿ ಕೂಡಲ ಸಂಗನ ಉಳಿಸುವ ಪರಿ ಪರಿ ಚಾಲುಕ್ಯ ಸಿಂಹಾಸನಕ್ಕೆ ವಂಚನೆ ಬಸವಣ್ಣನವರಿಗೆ ಗರೀಪಾರು ಶರಣರ ಕ್ರೂರ ವಧೆ ಅಲ್ಲ ಆ ದ್ರೋಹಿ ಸಾಯಲೇಬೇಕು ಆಗಲೇ ನಮ್ಮ ಜೀವಕ್ಕೆ ಶಾಂತಿ ಅಲ್ಲ ಅಮ್ಮ ಬೇರೆ ನಾನು ಆಗಿದ್ದಾಗಂತೂ ಧೈರ್ಯ ತಂದ್ಕೊಳ್ಳಿ ಮಹಾಪ್ರಭು ತನಗೆ ಬೇಕೆಂದು ಎತ್ತಿಕೊಂಡ ತನಗೆ ಬೇಕೆಂದು ಎತ್ತಿಕೊಂಡ ತನಗೆ ಬೇಕೆಂದು ಎತ್ತಿಕೊಂಡ ಈವರೆಗೆ ವಿಶ್ವಗುರು ಬಸವಣ್ಣನವರ ದಿವ್ಯ ಜೀವನ ಮತ್ತು ಉದಾತ್ತ ಸಂದೇಶವನ್ನು ಕುರಿತು ಕೇಳಿದಿರಿ. ಹೀಗೆ ಅವರು ದೈವ ಮಾನವೀಯತೆಗಳ ಸಂಗಮವಾಗಿ ಶ್ರೀಗಂಧದಂತೆ ಲೋಕಹಿತಕ್ಕಾಗಿ ಬಾಳಿ ದೀಪ್ತಿಯಾಗಿ ಬೆಳಗಿ ನಮಗೆಲ್ಲ ಬೆಳಕು ನೀಡಿದರು.
ಸ್ವತಂತ್ರ ಪುರುಷ ಬಸವಣ್ಣನವರ ಹರಕೆ ನಮ್ಮೆಲ್ಲರಿಗಿರಲಿ ಎಂದು ಹಾರೈಸಿದೆ. ಶರಣ ಶರಣಾರ್ಥ.